ನಮಸ್ತೆ ಕನ್ನಡ ವೈದ್ಯ ಬರಹಗಾರರ ಸಮಿತಿ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಮತ್ತು ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸಹಯೋಗದಲ್ಲಿ ಆಯೋಜಿಸಿರುವ ಎಪ್ಪತ್ತ ಎರಡನೆಯ ಕಾರ್ಯಕ್ರಮಕ್ಕೆ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸಾಹಿತಿಗಳ ಸಾಹಿತಿಗಳೊಂದಿಗೆ ಒಂದು ಸಂಜೆ ಕಾರ್ಯಕ್ರಮವನ್ನು ನಾವು ಕಳೆದ ಅದೇ ಏಪ್ರಿಲ್ ನಿಂದ ಕಳೆದ ಏಪ್ರಿಲ್ ಅಲ್ಲ ಒಂದು ವರ್ಷ ಏಪ್ರಿಲ್ ನಿಂದ ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಈ ಬಾರಿಯ ವಿಷಯ ಕನ್ನಡ ಶಾಸನ ಮಹತ್ವ ಮತ್ತು ಹಿನ್ನೆಲೆ ಕನ್ನಡ ರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಈ ತಿಂಗಳು ಆಯೋಜಿಸುವ ನಿಟ್ಟಿನಲ್ಲಿ ಈ ವಿಷಯದ ಬಗ್ಗೆ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತ ನನ್ನ ಮನಸ್ಸಿಗೆ ಬಂದಾಗ ನೆನಪು ಬಂದಿದ್ದು ನನಗೆ ಕಾರ್ತಿಕ್ ಅವರು ಬೆಂಗ್ಳೂರಿನಲ್ಲಿರುವವರು ವೃತ್ತಿಯಲ್ಲಿ ಸಂಶೋಧಕರು ಸಾಹಿತ್ಯಾಸಕ್ತರು ನಿಮಗೆ ಪ್ರೀತಿಯ ಸ್ವಾಗತ ಸರ್ ಸಂಗೀತದಲ್ಲಿ ಜೂನಿಯರ್ ಪದವಿಯನ್ನ ಪಡೆದವರು ಹಾಡುಗಾರರು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂಎ ಪದವಿಯನ್ನ ಪಡೆದವರು ಕನ್ನಡ ಹಿಂದಿ ಸಂಸ್ಕೃತ್ ಇಂಗ್ಲಿಷ್ ಭಾಷಾ ಪರಿಣಿತರು ವ್ಯಾಕರಣ ಛಂದಸ್ಸು ಅಲಂಕಾರ ನಿಘಂಟು ಜ್ಯೋತಿಷ ಸಂಗೀತ ಶಾಸ್ ಶಾಸನ ಶಾಸ್ತ್ರ ಭಾರತೀಯ ಕಾಲಗಣನೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಯನ್ನ ಮಂಡಿಸಿದವರು ನೂರೈವತ್ತಕ್ಕೂ ಹೆಚ್ಚು ಲೇಖನಗಳು ವಿವಿಧ ನಿಯತಕಾಲಿಕೆಗಳಲ್ಲಿ ಅಭಿನಂದನಾ ಗ್ರಂಥದಲ್ಲಿ ಪ್ರಕಟವಾಗಿದೆ ಜೊತೆಗೆ ಸಂಶೋಧನೆ ಸಂಭಾವನೆ ಸಂಗೀತ ಶಾಸ್ತ್ರ ಸೇರಿದಂತೆ ಹಲವಾರು ಕೃತಿಗಳು ಕೂಡ ಪ್ರಕಟವಾಗಿವೆ ಶ್ರೀ ಮತಂಗಮುನಿ ವಿರಚಿತ ಬೃಹದ್ದೇಶಿ ಹಾಗೂ ಅಜ್ಞಾತ ಕರ್ತೃ ಕರ್ನಾಟಕ ಭಾರತ ನಿಘಂಟುಗಳು ಕರ್ನಾಟಕ ರಾಜ್ಯದ ಪುರಾತತ್ವ ಇಲಾಖೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಶ್ರೀ ಶೃಂಗೇರಿ ಶಾರದಾ ಪೀಠ ಗುಲ್ಬರ್ಗಾ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಬಿಎಂ ಶ್ರೀ ಸ್ಮಾರಕ ಪರಿಷತ್ ಹೀಗೆ ಹಲವಾರು ಸಂಸ್ಥೆಗಳಲ್ಲಿ ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸಗಳನ್ನು ಅಪರೂಪದ ವಿಚಾರದ ಕುರಿತು ಸ್ವಪ್ರಬಂಧಗಳನ್ನು ಮಂಡನೆ ಮಾಡಿದವರು ಸಾಹಿತ್ಯ ಸಂಶೋಧನೆ ಹಾಗೂ ಇವರ ವಿವಿಧ ಕ್ಷೇತ್ರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಾವಿರದ ಹದಿನಾರನೇ ಸಾಲಿನ ಅರಳು ಸಾಹಿತ್ಯ ದತ್ತಿ ಪ್ರಶಸ್ತಿ ಮಹರ್ಷಿ ಬಾದರಾಯಣ ವ್ಯಾಸ ಸಮ್ಮಾನ್ ರಾಷ್ಟ್ರಪತಿ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ ಈ ವಿಶೇಷ ಕಾರ್ಯಕ್ರಮ ಕನ್ನಡ ಶಾಸನ ಮಹತ್ವ ಮತ್ತು ಹಿನ್ನೆಲೆ ಎನ್ನುವ ವಿಷಯದಲ್ಲಿ ಆ ಬೆಳಕನ್ನು ಚೆಲ್ಲಬೇಕು ಆ ಕುರಿತು ಮಾತನಾಡಬೇಕು ಅಂತ ವೈದ್ಯ ನಮ್ಮ ಬರಹಗಾರರ ಸಮಿತಿಯ ಪರವಾಗಿ ಹಾಗೂ ವಾಸವಿ ಸಾಹಿತ್ಯ ವೇದಿಕೆ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮವನ್ನ ವೀಕ್ಷಿಸಲು ಬಂದಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಾರ್ತಿಕ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಈ ಸಂದರ್ಭದಲ್ಲಿ ಶಾಸನಗಳ ಮೇಲಿನ ಒಂದು ಉಪನ್ಯಾಸ ಆಗಬೇಕು ಅಂತ ನಾನು ಕೇಳಿದಾಗ ಒಪ್ಕೊಂಡೆ ಯಾಕೆ ಅಂದ್ರೆ ಇವತ್ತು ಶಾಸನಗಳ ಬಗೆಗೆ ಎಷ್ಟೇ ಪುಸ್ತಕಗಳು ಬಂದಿದ್ರು ಎಷ್ಟೇ ಭಾಷಣಗಳು ನಡೀತಾ ಇದ್ರು ಒಂದು ರೀತಿಯಲ್ಲಿ ಅಂತರಶಿಸ್ತಿಯ ಅಧ್ಯಯನದ ಅಗತ್ಯ ತುಂಬಾ ಇದೆ ಇಲ್ಲಿ ಆ ಅಗತ್ಯದ ಹಿನ್ನೆಲೆಯಲ್ಲಿ ಮಾತಾಡಿದಾಗ ಅದರ ಮಹತ್ವ ತನಗೆ ತಾನೇ ಮನವರಿಕೆ ಆಗುತ್ತೆ ಅಂತ ನಾನು ಈ ಉಪನ್ಯಾಸವನ್ನ ಸಂತೋಷದಿಂದ ಮಾಡ್ತೀನಿ ಅಂತ ಒಪ್ಕೊಂಡೆ ಸ್ವಲ್ಪ ಸಮಯಾಭಾವ ಇದ್ರು ಹೇಗೋ ಶ್ರಮವಾದ್ರೂ ಆಗ್ಲಿ ಯೋಚನೆ ಇಲ್ಲ ನಮ್ಗೆ ನಮಗೆ ಏನು ಅಂದ್ರೆ ಮೊದಲು ಕೆಲಸ ಆಗ್ಬೇಕಿಂತ ಅದ್ರದು ಈ ವಿಷಯದ ಮೇಲೆ ಕೆಲಸ ಆಗಬೇಕು ಅಂದ್ರೆ ನಮಗ್ ತುಂಬಾನೇ ಇಷ್ಟ ಅದು ಆದ್ರಿಂದ ಸಂತೋಷವಾಗಿ ಒಪ್ಕೊಂಡು ಈ ಒಂದು ಉಪನ್ಯಾಸವನ್ನ ಮಾಡ್ಕೊಂಡು ಮಾಡಕ್ ಒಪ್ಕೊಂಡಿದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ವೀಣಾ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಮೊದಲಿಗೆ ನೇರವಾಗಿ ವಿಷಯ ಪ್ರವೇಶವನ್ನೇ ಮಾಡಬೇಕು ನಾವಿಲ್ಲಿ ನಮ್ಮಲ್ಲಿ ಶಾಸನ ಅಂದ್ರೆ ಏನು ನ್ಯಾಯವಾಗಿ ಶಾಸನ ಎಂದರೆ ರಾಜಾಜ್ಞೆ ಅನ್ನುವ ಅರ್ಥ ಮೂಲತಃ ಇದ್ದಿದ್ದು ರಾಜಾಜ್ಞೆಯನ್ನು ಅನ್ನೋ ಅರ್ಥವೇ ಅಂದ್ರೆ ಆಜ್ಞೆ ಅಥವಾ ರಾಜಾಜ್ಞೆ ಅಂತ ಶಾಸನ ಅಂತಂದ್ರೆ ಅದು ದಾನ ಶಾಸನಗಳಿಗೆ ಅಪ್ಲೈ ಆಗುವಂತದ್ದು ಅಂದ್ರೆ ದಾನ ಶಾನ ಕೊಡ್ತಾ ಇದ್ರಲ್ಲ ಶಾಸನಗಳು ಆ ದಾನ ಕೊಡ್ಬೇಕು ಅಂತ ಮಾಡ್ತಾ ಇದ್ದಿದ್ದ ಆಜ್ಞೆಗಳೇನೆ ಶಾಸನಗಳು ಅಂತ ಅದ್ಗೇನಾಯ್ತು ಕಡೆಗೆ ಎಲ್ಲ ರೀತಿಯ ಶಾಸನಗಳಿಗೂ ಒಟ್ಟಾರೆಯಾಗಿ ಶಾಸನ ಅನ್ನೋ ಅರ್ಥ ಸಾಮಾನ್ಯವಾಗಿಯೇ ವಿಸ್ತೃತವಾಗಿ ಅನ್ವಯ ಆಗೋಯ್ತು ಅದರಿಂದ ಶಾಸನ ಅಂತಂದ್ರೆ ನಮ್ಮಲ್ಲಿ ಶಿಕ್ಷೆ ಮಾಡುವಂತ ಕೂಡ ಇದೆ ಇವಾಗ ಅರ್ಥ ಶಿಕ್ಷಿಸುವ ಅರ್ಥ ಕೂಡ ಇದೆ ಆದ್ರೆ ಇಲ್ಲಿ ನಮಗೆ ಅದು ಬರಲ್ಲ ಇಲ್ಲಿ ಇಲ್ಲೇನು ಅಂತಂದ್ರೆ ಶಾಸನ ಅಂತಂದ್ರೆ ಕೊಡುವುದು ಆಜ್ಞೆ ಮಾಡುವುದು ಅನ್ನೋ ಅರ್ಥದ ಶಬ್ದ ಇದು ಮೂಲತಃ ಶಾಸ್ ಎನ್ನುವ ಧಾತುವಿನಿಂದ ಬಂದದ್ದು ಈ ಪದ ಶಾಸನ ಎನ್ನುವುದು ನಮ್ಮಲ್ಲಿ ಒಟ್ಟಾರೆಯಾಗಿ ಇಡೀ ಭಾರತದಲ್ಲಿ ಮತ್ತೆ ಪ್ರಪಂಚವನ್ನು ಸೇರಿಸ್ಕೋಬೇಕು ಬೇರೆ ಕಡೆನೂ ಶಾಸನಗಳಿದೆ ಅದರ ಸ್ವರೂಪದ ವಿಷಯ ಬೇರೆ ಬೇರೆ ತರದ್ದು ಆದ್ರೆ ನಮ್ಮಲ್ಲಿ ಭಾರತೀಯ ಶಾಸನಗಳ ಹಿನ್ನೆಲೆಯಲ್ಲಿ ಕರ್ನಾಟಕದ ಶಾಸನಗಳನ್ನ ಗಮನಿಸ್ಬೇಕಾಗತ್ತೆ ನಾವು ಇವಾಗ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಶಾಸನಗಳಿದೆ ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದಾಗ ಇದುವರೆಗೂ ನಮ್ಮ ಸಂಶೋಧಕರು ಸಾಮಾನ್ಯವಾಗಿ ಬರ್ಕೊಂಡು ಬರ್ತಾ ಇರೋದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕರ್ನಾಟಕ ಅಂತ ನೂರರಿಂದ ನೂರೈವತ್ತು ವರ್ಷದ ಹಿಂದೆ ಬರೀ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಹೇಳಿ ಅವರು ಹಿಂದಿನ ವಿದ್ವಾಂಸರು ಹೇಳಿದ್ರೆ ಅಂದ್ರೆ ನೂರರಿಂದ ನೂರೈವತ್ತು ವರ್ಷಗಳ ಹಿಂದೆ ಸಿಕ್ಕಿರೋದನ್ನ ನಾವು ಒಪ್ಕೊಳ್ಳೋಣ ಅಷ್ಟು ಇಪ್ಪತ್ ಸಾವಿರ ಖಂಡಿತ ಸಿಕ್ಕಿದೆ ಅಂತ ಈಗ ಇನ್ನ ನೂರೈವತ್ತು ವರ್ಷ ಮುಂಚೆ ಮುಂದೆ ಬಂದ್ರು ನಮ್ಮಲ್ಲಿ ಇನ್ನ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂದ್ರೆ ಒಪ್ಪೋ ತರ್ವೇ ಇಲ್ಲ ಈಗ್ಲೂ ಕೂಡ ಭಾರತದಲ್ಲಿ ತಮಿಳುನಾಡನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಶಾಸನಗಳಿರುವ ಎರಡನೆಯ ರಾಜ್ಯ ಕರ್ನಾಟಕ ಅಂತ ನಮ್ಮಲ್ಲಿ ಬರೀತಾರೆ ತಮಿಳುನಾಡಿಗಿಂತ ಅತಿ ಹೆಚ್ಚು ಶಾಸನಗಳನ್ನ ಹೊಂದಿರುವ ರಾಜ್ಯ ಭಾರತದಲ್ಲಿ ಕರ್ನಾಟಕ ಆಗಿದೆ ಅಂತ ಒತ್ತಿ ಹೇಳಬೇಕಾಗಿದೆ ಇದುವರೆಗೂ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಶಾಸನಗಳು ಪ್ರಕಟವಾಗಿದೆ ಅಂತ ಒತ್ತಿ ಒತ್ತಿ ಹೇಳಬೇಕಾಗಿದೆ ನಾವು ನೂರು ನೂರೈವತ್ತು ವರ್ಷದ ಹಿಂದಿನ ಒಂದು ಸಂಖ್ಯೆಯನ್ನೇ ನಾವು ಈವಾಗ್ಲೂನು ಪುನರುಚ್ಛೋದು ಪುನರುಚ್ಚಾರ ಮಾಡೋದು ಯಾವುದೇ ರೀತಿಯಿಂದನೂ ಸರಿಯಲ್ಲ ನಲವತ್ತು ಸಾವಿರ ಶಾಸನಗಳು ಪ್ರಕಟವಾಗಿದೆ ಅಂತ ಹೇಳಬೇಕಾಗಿದೆ ಇಲ್ಲಿ ನಲವತ್ತು ಸಾವಿರ ಅಂದಾಗ ಏನಾಗತ್ತೆ ಅಂತಂದ್ರೆ ನಾವು ಇವತ್ತಿನ ಕರ್ನಾಟಕವನ್ನ ಗಮನಿಸಿ ಮಾತಾಡಿದ್ರೆ ಅದು ಇನ್ನೊಂದು ತಪ್ಪು ಅದು ನಮ್ಗೆ ಪ್ರಾಚೀನ ಕರ್ನಾಟಕ ಇದಕ್ಕಿಂತ ದೊಡ್ಡದಾಗಿತ್ತು ಅದು ಕಾವೇರಿಯಿಂದ ಗೋದಾವರಿ ಗೋದಾವರಿವರೆಗೆ ಮಿರ್ಪ ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಇತ್ತು ಅಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಆದ್ರೆ ಇವತ್ತು ಕಾವೇರಿಯಿಂದ ಕಾವೇರಿವರೆಗೂ ಇಲ್ಲ ನಮ್ಮ ಕರ್ನಾಟಕ ಹೀಗಿದ್ದಾಗ ನಾವು ಹಳೆಯ ಯಾವುದೋ ಒಂದು ಈಗಿನ ಕರ್ನಾಟಕದ ಪರಿಧಿಯನ್ನ ಇಟ್ಕೊಂಡು ನಲವತ್ತು ಸಾವಿರ ಶಾಸನಗಳು ಇರಕ್ಕೆ ಸಾಧ್ಯವೇ ಇಲ್ಲ ಅಂತ ವಾದಿಸೋದು ಯಾವುದೇ ರೀತಿಯಿಂದನೂ ಸರಿಯಲ್ಲ ನಮ್ಮಲ್ಲಿ ಯಾಕೆ ಅಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಸನಗಳು ಧಾರಾಳವಾಗಿ ಸಿಕ್ಕಿದೆ ಮತ್ತೆ ಗೋವಾನಲ್ಲಿ ಸಿಕ್ಕಿದೆ ಆಂಧ್ರ ಪ್ರದೇಶ ತಮಿಳುನಾಡು ಮಧ್ಯಪ್ರದೇಶ ಅಲ್ಲೆಲ್ಲ ಸಿಕ್ಕಿದೆ ರಾಜಸ್ಥಾನದಲ್ಲೂ ಸಿಕ್ಕಿದೆ ಆದ್ರೆ ಮಾಹಿತಿ ಒಂದೆಡೆ ಸರಿಯಾಗಿ ಸಿಕ್ಕದೆ ಇರೋದ್ರಿಂದ ಇಷ್ಟೆಲ್ಲ ಆಗಿದೆ ನಾವಿಲ್ಲಿ ಕರ್ನಾಟಕದ ಶಾಸನಗಳು ಅಂದಾಗ ಭಾಷೆ ಬಿಟ್ಬಿಡಿ ಕನ್ನಡ ಭಾಷೆಯ ಶಾಸನಗಳು ಅಂತ ಪರಿಗಣಿಸಬಹುದಾದ್ರು ಬೇರೆ ಬೇರೆ ಭಾಷೆಗಳದು ಸಿಕ್ಕಿದೆ ಆದ್ರೆ ಅದ್ ಬೇರೆ ಬೇರೆ ಭಾಷೆಗಳದ್ ಸಿಕ್ಕಿದ್ರು ಕೂಡ ನಮ್ಗೆ ಕನ್ನಡ ಅರಸರು ಹಾಕಿಸಿದ ಶಾಸನಗಳು ಅಂತಾನು ಪರಿಗಣಿಸ್ಬೇಕಾಗತ್ತೆ ನಾವು ಈ ಎಲ್ಲಾ ಹಿನ್ನೆಲೆಗಳನ್ನ ನಾವು ಗಮನಕ್ಕೆ ತಂದುಕೊಂಡಾಗ ಸುಮಾರು ನಲವತ್ತು ಸಾವಿರ ಶಾಸನಗಳು ಧಾರಾಳವಾಗಿ ಪ್ರಕಟವಾಗಿದೆ ಅಂತ ಒತ್ತಿ ಹೇಳಬೇಕಾಗಿದೆ ಈ ಶಾಸನಗಳ ವೈವಿಧ್ಯನಾದ್ರೂ ಎಂತಹದ್ದು ಶಿಲಾಶಾಸನಗಳು ಶಿಲಾಶಾಸನಗಳಲ್ಲಿ ಅನೇಕ ವಿಭಾಗಗಳನ್ನು ನಾವು ಮಾಡ್ಕೋಬಹುದು ಉದಾಹರಣೆಗೆ ಸ್ಮಾರಕ ಶಿಲೆಗಳು ವೀರಗಲ್ಲು ಮಾಸ್ತಿಗಲ್ಲು ನಿಸಿದಿ ಶಾಸನಗಳು ಪ್ರಶಸ್ತಿ ಶಾಸನಗಳು ದಾನ ಶಾಸನಗಳು ಯಂತ್ರಕಲ್ಲು ಶಾಸನಗಳು ಆಮೇಲೆ ಚಿತ್ರಬಂಧ ಶಾಸನಗಳು ಈ ರೀತಿಯಾಗಿ ನಾವು ಒಂದು ವಿಭಾಗ ಕ್ರಮವನ್ನು ಮಾಡ್ಕೋಬಹುದು ಇದೊಂದು ಸ್ಥೂಲ ವಿಭಾಗ ಕ್ರಮ ಅಷ್ಟೇ ಇದು ಹಾಗಂತ ಇದರಲ್ಲಿ ಒಳ ವಿಭಾಗ ಕ್ರಮ ಇನ್ನ ಎಷ್ಟು ಬೇಕಾದ್ರೂ ನಾವು ಮಾಡ್ಕೋಬಹುದು ಇದರಲ್ಲಿ ಒಳ ವಿಭಾಗ ಕ್ರಮ ಅನ್ನೋದನ್ನ ನಾವು ಹಾಗಾಗಿ ಇವಾಗ ನಾವು ಇದರ ಬಗ್ಗೆ ಒಂದೊಂದಾಗಿ ವಿಸ್ತಾರವಾಗಿ ಹೇಳಕ್ ಹೊರಟ್ರೆ ವೀರಗಲ್ಲು ಅನ್ನೋದು ಸಾಮಾನ್ಯವಾಗಿ ಒಬ್ಬ ವೀರ ಮಡಿದಾಗ ಅವನ ನೆನಪಿನಲ್ಲಿ ನಿಲ್ಲಿಸುವ ಒಂದು ಸ್ಮಾರಕ ಶಿಲೆ ಅಂತಾನೆ ಹೇಳಬೇಕು ವಾಸ್ತವವಾಗಿ ಸ್ಮಾರಕ ಶಿಲೆಗಳು ನಲ್ಲೇ ವೀರಗಲ್ಲು ಮಾಸ್ತಿಗಲ್ಲು ನಿಸಿದಿಗಲ್ಲು ಎಲ್ಲ ಬರೋದು ಮಾಸ್ತಿಗಲ್ಲು ಅಂದಾಗ ಅದು ಸ್ತ್ರೀ ತನ್ನ ಪತಿ ಸತ್ತಾಗ ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಆಕೆ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ ಅದನ್ನ ಮಾ ಅವಳ ನೆನಪಿನಲ್ಲಿ ಮಾಸ್ತಿ ಕಲ್ಲನ್ನು ಹಾಕಿಸಲಾಗುತ್ತದೆ ಆಮೇಲೆ ನಿಸಿದಿ ಕಲ್ಲು ಅನ್ನೋದು ಅದು ವಾ ನ್ಯಾಯವಾಗದರಲ್ಲಿ ಅದು ಜೈನ ಪಂಗಡಕ್ಕೆ ಸಂಬಂಧಪಟ್ಟದ್ದು ನಿಸಿದಿ ಕಲ್ಲಿನಲ್ಲಿ ನಮಗೆ ಸ್ತ್ರೀಯರದು ದೊರೆತಿದೆ ಮತ್ತೆ ಪುರುಷರದೂ ದೊರೆತಿದೆ ಮುನಿಗಳದು ದೊರೆತಿದೆ ಅಂದ್ರೆ ಅವರು ವ್ರತವನ್ನು ಮಾಡಿ ಅದರಿಂದ ತಮ್ಮ ಮುಡಿಪಿ ಅಂದ್ರೆ ತಮ್ಮ ಪ್ರಾಣವನ್ನ ಅವರು ಸಮರ್ಪಿಸಿದಾಗ ಅವರ ನೆನಪಿಗಾಗಿ ಹಾಕುವಂತಹ ಒಂದು ಕಲ್ಲು ನಿಸಿದಿ ಕಲ್ಲು ಅಂತ ಸಾಮಾನ್ಯವಾಗಿ ಹೇಳಬಹುದು ನಾವು ಆಮೇಲೆ ಈ ಪ್ರಶಸ್ತಿ ಶಾಸನಗಳು ಅಂದಾಗ ಪ್ರಸಿದ್ಧವಾದ್ದು ನಮಗೆ ನೆನಪಿಗೆ ಬರೋದು ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ ರವಿಕೀರ್ತಿ ಇದನ್ನ ಬರೆದವನು ಕಾಳಿದಾಸ ಭಾರವಿ ಕವಿತಾಶ್ರಿತಾರವಿಕೀರ್ತಿಹಿ ಅಂತ ಹೇಳ್ಕೊತಾನೆ ಅಂದ್ರೆ ಅದರಲ್ಲಿ ಒಬ್ಬ ರಾಜನ ವಂಶ ವರ್ಣನೆ ರಾಜನ ವಂಶದ ವರ್ಣನೆ ಅವೆಲ್ಲ ವಿಸ್ತಾರವಾಗಿ ಬರುವಂತಹದ್ದು ಒಂದು ಪ್ರಶಸ್ತಿ ಶಾಸನ ಅಂತ ಹೇಳಬಹುದಾಗಿದೆ ನಾವು ಆ ರೀತಿಯ ಪ್ರಶಸ್ತಿ ಶಾಸನಗಳಾದ್ಮೇಲೆ ದಾನ ಶಾಸನಗಳು ಇವಾಗ ವೀರಗಲ್ಲುನ ಹಾಕಿಸಿದಾಗ್ಲೂ ದಾನ ಕೊಟ್ಟಿರೋ ಉದಾಹರಣೆಗಳಿರುತ್ತೆ ಅವುಗಳನ್ನ ವೀರಗಲ್ಲು ಶಾಸನ ಅಂತ ಕರಿಬೇಕಾ ದಾನ ಶಾಸನ ಅಂತ ಕರಿಬೇಕಾ ಅನ್ನೋದು ಕೆಲವು ಸಲ ಸಂದಿಗ್ ದುಃಖ ಆಗುತ್ತೆ ಮತ್ತೆ ಅದನ್ನ ಅಷ್ಟು ತೀರಾ ಸ್ಟ್ರಿಕ್ಟ್ ಅನ್ನೋ ತರದಲ್ಲಿ ನಾವು ಅದನ್ನ ಆಗಲ್ಲ ಅಲ್ಲಿ ಹಾಗಾಗಿ ದಾನ ಶಾಸನಗಳಲ್ಲಿ ದೇವಾದಾಯ ಶಾಸನಗಳು ಬ್ರಹ್ಮದೇಯ ಶಾಸನಗಳು ಈ ರೀತಿ ಸುಮಾರು ವಿಭಾಗ ಕ್ರಮಗಳು ಮಾಡ್ಕೋಬಹುದು ನಾವು ಅಂದ್ರೆ ದೇವರ ನಿತ್ಯ ನೈವೇದ್ಯಕ್ಕಾಗಿ ದೀಪೋತ್ಸವಕ್ಕಾಗಿ ಕೊಟ್ಟಿರುವಂತಹ ಶಾಸನಗಳು ಆಯ್ತೆ ಆಮೇಲೆ ಬ್ರಾಹ್ಮಣರ ದೈನಂದಿನ ಜೀವನಕ್ಕಾಗಿ ಕೊಟ್ಟಿರುವಂತಹ ಶಾಸನಗಳು ಮತ್ತೆ ಕೃಷಿಗೆಂದು ಕೊಟ್ಟಿರುವ ಶಾಸನಗಳು ಈ ರೀತಿ ಹಲವಾರು ವೈವಿಧ್ಯಗಳಿವೆ ನಮ್ಮ ಕರ್ನಾಟಕದ ಶಾಸನಗಳಲ್ಲಂತೂ ಎಷ್ಟು ವೈವಿಧ್ಯ ಬೇರೆ ಕಡೆ ಶಾಸನಗಳಲ್ಲಿ ನಮಗ್ ಸಿಗ್ತಾ ಇಲ್ಲ ಇವತ್ತು ಆಮೇಲೆ ಯಂತ್ರಕಲ್ಲು ಶಾಸನಗಳು ಯಂತ್ರಕಲ್ಲು ಅನ್ನೋದು ಇವತ್ತು ಊರಿನ ಮುಂದೆ ಕೆಲವೊಂದು ಬೀಜ ಅಕ್ಷರಗಳ ತರ ಇರುತ್ತೆ ಕೆಲವು ಅಕ್ಷರಗಳು ಬೀಜಾಕ್ಷರಗಳು ಅಂತಾನೂ ಹೇಳ್ಬಹುದು ಅವುಗಳನ್ನ ಕೆತ್ತಿ ಇಟ್ಟಿರ್ತಾರೆ ಆದರ ಆ ಯಂತ್ರ ಅವನ್ನ ಯಂತ್ರಕಲ್ಲು ಶಾಸನಗಳು ಅಂತ ಸಾಮಾನ್ಯವಾಗಿ ಕರೆದ್ರೂನು ಆ ಅವುಗಳಿಂದ ದನಕರುಗಳಗ್ ಬರೋ ಕಾಯಿಲೆಗಳು ಇತ್ಯಾದಿಗಳೆಲ್ಲ ವಾಸಿಯಾಗುತ್ತೆ ಎನ್ನುವ ನಂಬಿಕೆ ಈಗಲೂ ನಮ್ಮಲ್ಲಿದೆ ಇವತ್ತಿಗೂ ಆ ಕಲ್ಲಿನ ಮೇಲೆ ನೀರನ್ನು ಸುರಿದು ಆ ನೀರನ್ನು ದನಕರುಗಳ ಕುಡಿಸ್ತಾ ಇದ್ರು ಪ್ರಾಣಿಗಳಿಗೆ ದನಕರುಗಳು ಅಥವಾ ಪ್ರಾಣಿಗಳು ಯಾವುದೇ ಪ್ರಾಣಿ ಕುಡಿಬಹುದು ಅದರದು ಅದರಿಂದ ಅವುಗಳಿಗೆ ಬರ್ತಾ ಇದ್ದು ತೊಂದರೆಗಳೆಲ್ಲ ನಿವಾರಣೆ ಆಗ್ತಾ ಇತ್ತು ಅಂತ ಜನಪದರ ನಂಬಿಕೆ ಎಂಟನೆಯ ಶತಮಾನದ ಕೋಲಾರ ಜಿಲ್ಲೆಯ ತಲಕಾಡು ಗಂಗರ ಮಾರಸಿಂಹನ ಶಾಸನ ಒಂದು ಇದೇ ತರ ಸಿಕ್ಕುತ್ತೆ ನಮಗೆ ಅದರಲ್ಲಿ ಇದೇ ತರ ಯಂತ್ರ ಇದ್ದು ಆ ಯಂತ್ರದಲ್ಲಿ ಏನು ಬ ಒಂದು ಎರಡು ಸಾಲಿನ ಪಾಠನೂ ಇದೆ ಏನು ಅಂತಂದ್ರೆ ಮಾರಸಿಂಗ ದೇವನ್ ಪಶುಗಳ್ ಉಪಕರಿಸಿದನ್ ಅಂತ ಮಾರಸಿಂಗ ದೇವನು ಪಶುಗಳಿಗೆ ಉಪಕಾರ ಮಾಡಿದನು ಅಂತ ಶಾಸನ ಪಾಠದ ಅರ್ಥ ಇದು ಜನಪದರ ನಂಬಿಕೆ ಮಾತ್ರ ಅಲ್ಲ ಶಾಸನದಲ್ಲೇ ಆ ತರ ಬರ್ದಿದೆ ನಮಗೆ ಮ ಅಂದ್ರೆ ಆ ಕಲ್ಲಿಗೆ ಪಶುಗಳಿಗೆ ಉಪಕರಿಸಿದ ಅಂತ ಮಾತ್ ಬರ್ತಾ ಇರೋದ್ರಿಂದ ಆ ಕಲ್ಲಿನ ಕಲ್ಲಿಗೆ ಅಭಿ ನೀರನ್ನ ಅಭಿಷೇಕ ಮಾಡಿ ಆ ನೀರನ್ನದ ಪ್ರಾಣಿಗಳಿಗೆ ಕುಡಿಸಿದ್ರೆ ಅವುಗಳ್ ತೊಂದರೆ ಆಗಲ್ಲ ಅನ್ನೋ ನಂಬಿಗೆ ನಮ್ಮಲ್ಲಿ ಮೊದಲಿಂದ ಇದೆ ಈಗಲೂ ಹಳ್ಳಿಗಳಲ್ಲಿ ಅದನ್ನ ಆಚರಿಸೋ ಪದ್ಧತಿ ಉಂಟು ಆಮೇಲೆ ಚಿತ್ರ ಬಂದ ಶಾಸನಗಳು ಈಗ ಚಿತ್ರ ಕವಿತೆ ನಮ್ಮಲ್ಲಿ ಭಾರತದಲ್ಲಿ ಚಿತ್ರ ಕೊರತೆ ಇಲ್ಲ ಸಂಸ್ಕೃತ ಭಾಷೆನಲ್ಲಂತೂ ಅಸಾಧಾರಣವಾಗಿ ಬೆಳೆದು ಬಂದಿದೆ ಅಂದ್ರೆ ಒಂದು ವಿಧವಾದ ಬಂಧಗಳು ಅದು ಅದು ಶಬ್ದಾಲಂಕಾರ ಅನ್ನುವ ಒಂದು ಪ್ರಕಾರಕ್ಕೆ ಸೇರುವಂತದ್ದು ಮತ್ತೆ ಮೃದಂಗ ಅಥವಾ ನಮ್ಮ ಬಾಕ್ಸ್ ಆತರ ಸುಮಾರು ವೆರೈಟಿನಲ್ಲಿ ನಾವು ಮಾಡುವಂತಹ ಒಂದು ಪಾಂಡಿತ್ಯಪೂರ್ಣವಾದ ಚಮತ್ಕಾರಿಕ ರಚನೆಗಳು ಚಿತ್ರಬಂಧಗಳು ಆ ಚಿತ್ರಬಂಧಕ್ಕೆ ಸಂಬಂಧಪಟ್ಟ ಶಾಸನಗಳು ಕೂಡ ದೊರೆತಿದೆ ಉದಾಹರಣೆಗೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಒಂದು ಚಿತ್ರಬಂಧದ ಶಾಸನ ಇದೆ ವಿತ್ ಫಿಗರ್ ಸಮೇತ ಆಮೇಲೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಂದಣಿಕೆ ಅನ್ನೋ ಕಡೆ ಕೂಡ ಇದೇ ತರ ವಿಸ್ತಾರವಾದ ಚಿತ್ರಬಂಧ ಇದೆ ನಮ್ಗೆ ಶಾಸನದಲ್ಲಿ ನಕ್ಷೆಗಳ ಸಮೇತ ಇದೆ ಈ ರೀತಿಯ ಶಾಸನಗಳ ವಿ ಹೆಚ್ಚು ಸಿಕ್ಕದೆ ಹೋದ್ರು ಒಂದು ಐದಾರಂತೂ ಖಂಡಿತ ಸಿಕ್ಕತ್ತೆ ಇದರದ್ದು ಆದ್ರಿಂದ ಇದನ್ನು ಕೂಡ ನಾವು ಒಂದು ಶಾಸನದ ಒಂದು ವಿಧ ವಿಧವಾಗಿ ಪರಿಗಣಿಸಬಹುದು ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಶಾಸನ ವಿಧಗಳಲ್ಲಿ ಮೊದಲು ಸಿಕ್ಕೋದು ಶಿಲಾಶಾಸನಗಳು ಈಗ ನಾನು ಹೇಳಿದ್ದು ಶಿಲಾ ಶಾಸನಗಳ ವಿವರವಷ್ಟೇ ಈಗ ಇದಾದ ಮೇಲೆ ಲೋಹ ಶಾಸನಗಳು ಅಂತ ಒಂದು ವಿಭಾಗ ಮಾಡ್ಕೋಬೇಕು ಲೋಹ ಶಾಸನಗಳಲ್ಲಿ ತಾಮ್ರ ಕಂಚು ಕಬ್ಬಿಣ ಅಂತ ಮೂರು ವಿಧವಾದ ಶಾಸನಗಳು ಸಿಕ್ಕಿದೆ ನಮ್ಗೆ ಲೋಹ ಶಾಸನಗಳಲ್ಲಿ ಈಗ ತಾಮ್ರದ ಶಾಸನಗಳು ನಮಗ್ ಸಿಕ್ಕೇ ಸಿಕ್ಕತ್ತೆ ತಾಮ್ರದ ತಗಡಿನ ಮೇಲೆ ಕೊರ ಕೊರೆದಿರೋದು ಕಂಚಿನ ಮೇಲೆ ಬರೆದಿರುವಂಥದ್ದು ಕೆಲವು ಸಿಕ್ಕಿದೆ ಅಪರೂಪಕ್ಕೆ ಕಬ್ಬಿಣದ ಹಲಗೆಗಳ ಮೇಲೆ ಬರೆದಿರುವಂಥದ್ದು ಒಂದೆರಡು ಸಿಕ್ಕಿದೆ ನಮಗೆ ಆಮೇಲೆ ಗಂಟೆ ಮೇಲೆ ಬರೆದಿರುವಂಥದ್ದು ಪಾತ್ರೆಗಳ ಮೇಲೆ ಬರೆದಿರುವಂಥದ್ದು ಇವನ್ನೆಲ್ಲನು ಲೋಹ ಶಾಸನಗಳ ಗುಂಪಿಗೆ ಸೇರಿಸ್ಬೇಕು ಇದರಲ್ಲೂ ಏನಾಗುತ್ತೆ ಅಂತಂದ್ರೆ ದಾನ ಶಾಸನಗಳು ಇದೆ ಕಂಚಿ ಪತ್ರ ಅಂತಿದೆ ಜಯರೇಖೆ ಅಥವಾ ಜಯಪತ್ರ ಶಾಸನಗಳು ಅಂತ ಬರುತ್ತೆ ಇವೆಲ್ಲ ತಾಮ್ರದ ತಗಡುಗಳು ಅದರ ಮೇಲೆನೆ ಕೆತ್ತಿರೋದ್ರಿಂದ ಇವನ್ನೆಲ್ಲ ಲೋಹ ಶಾಸನಗಳ ಗುಂಪಿಗೆ ನಾವು ಸೇರಿಸ್ಬೇಕಾಗತ್ತೆ ಆಮೇಲೆ ಮಡಿಕೆ ಮೇಲಿರುವ ಶಾಸನಗಳು ಮೂರನೇ ವಿಧ ಅನೇಕ ಮಡಿಕೆಯ ಚೂರುಗಳ ಮೇಲೆ ನಮಗೆ ಶಾಸನಗಳು ಸಿಕ್ಕುತ್ತೆ ನಮ್ಗೆ ಅಂದ್ರೆ ಆ ಶಾಸನಗಳ ಅರ್ಥ ಕೆಲವು ಸಲ ಹೇಳಕ್ಕಾಗಲ್ಲ ಒಡೆದೋಗಿರುತ್ತೆ ನಮ್ಗೆ ಆ ಮಡಿಕೆಗಳೇನೆ ಆದ್ರೂ ಕೂಡ ಮಡಿಕೆಗಳ ಮೇಲೆ ಸಿಕ್ಕುವ ಶಾಸನಗಳು ತುಂಬಾ ಅಪರೂಪ ನಮ್ಗೆ ಅಂದ್ರೆ ನಮಗೆ ಪ್ರಾಚೀನ ಕಾಲದ್ದು ಸಿಕ್ಕಿದೆ ಎಷ್ಟೋ ಬಾರಿ ಸುಮಾರು ಏಳು ಎಂಟನೇ ಶತಮಾನದೊಂದು ಸಿಕ್ಕಿದೆ ಕ್ರಿಸ್ತ ಶಕ ಒಂದು ಎರಡನೇ ಶತಮಾನದ ಮಡಿಕೆ ಚೂರುಗಳ ಮೇಲೆ ಬರೆದಿರುವಂತಹ ಶಾಸನಗಳು ಸಿಕ್ಕಿದೆ ಅಂದ್ರೆ ಮಡಿಕೆಯ ಚೂರುಗಳ ಮೇಲೆ ಶಾಸನ ಬರ್ದಿರ್ತಾರೆ ಅಂತಲ್ಲ ಮಡಿಕೆ ಮೇಲೆ ಬರ್ದಿರ್ತಾರೆ ನಮಗ್ ಸಿಕ್ಕೋ ಹೊತ್ತಿಗೆ ಅದು ಉತ್ಖನನಗಳಾದಾಗ ಆ ಮಡಿಕೆಗಳೆಲ್ಲ ಒಡೆದ್ ಹೋಗಿ ಕೆಲವು ಅಕ್ಷರಗಳಿರೋ ಚೂರುಗಳು ಸಿಕ್ಕಿರುತ್ತೆ ಅದನ್ನ ನಾವು ಮಡಿಕೆ ಚೂರುಗಳ ಮೇಲೆ ಇರುವ ಶಾಸನ ಅಂತ ಕರಿತಾ ಇದಾದ ಇದಾದ್ಮೇಲೆ ಓಲೆಗರಿ ಕಾಗದ ಮತ್ತೆ ಕಡತಗಳಲ್ಲೂ ಕೂಡ ಶಾಸನಗಳನ್ನ ಬರೆದಿದ್ದಾರೆ ಈ ಓಲೆಗರಿ ಕಾಗದ ಕಡತಗಳಲ್ಲಿ ಶಾಸನಗಳು ಮಾತ್ರ ಅಲ್ದಿರ ಭಿನ್ನಹಗಳು ಭಿನ್ನ ಭಿನ್ನವತ್ತಳೆಗಳು ನಿರೂಪಗಳು ಮುಂತಾದ ಹಲವಾರು ವಿಷಯಗಳನ್ನ ಸೇರಿಸ್ ಬರೆದಿರುವಂತದ್ದು ಸಿಕ್ಕತ್ತೆ ಕಾಗದದ ಬಳಕೆ ನಮ್ಗೆ ಯಾವಾಗ ಬಂತು ಅಂತ ಹೇಳಕ್ ಹೊರಟ್ರೆ ನಮ್ಮ ಕರ್ನಾಟಕದಲ್ಲಿ ಕಾಗದದ ಮೊದಲ ಉಲ್ಲೇಖ ಸಿಕ್ಕೋದು ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿದ್ದ ಮಂಗರಾಜ ಅನ್ನುವ ಕವಿ ಬರೆದಿರುವ ಅಭಿನವಾಭಿಧಾನಂ ಎನ್ನುವ ನಿಘಂಟಿನಲ್ಲಿ ಮೊತ್ತ ಮೊದಲು ಸಿಕ್ಕೋದು ಅಭಿನವಾಭಿಧಾನಂ ಎನ್ನುವ ಒಂದು ನಿಘಂಟಿನಲ್ಲಿ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಕನ್ನಡ ಭಾಷೆಯಲ್ಲಿಯೇ ಬರೆದಿರುವ ಕನ್ನಡ ಭಾಷೆ ಕನ್ನಡ ಲಿಪಿಯಲ್ಲೇ ಬರೆದಿರುವ ಕರ್ನಾಟಕದಲ್ಲಿ ಲಭ್ಯವಾಗಿರುವ ಅತಿ ಪ್ರಾಚೀನವಾದ ಕಾಗದದ ಹಸ್ತಪ್ರತಿ ಯಾವುದು ಅಂತಂದ್ರೆ ನಾಗವರ್ಮ ಎನ್ನುವ ಕವಿ ಬರೆದಿರುವ ವೀರವರ್ಧಮಾನ ಪುರಾಣ ಎನ್ನುವ ಕಾವ್ಯ ಇದು ರಚ ಇದು ಪ್ರತಿಯಾಗಿರುವ ಅಂದ್ರೆ ಕಾಪಿ ಆಗಿರೋ ಡಿಟು ಸಾವಿರದ ಐನೂರ ಅರವತ್ತ ಏಳು ಇದೇ ನಮ್ಮ ಕರ್ನಾಟಕದಲ್ಲಿ ಸಿಕ್ಕುವ ಅತಿ ಪ್ರಾಚೀನ ಕಾಗದದ ಹಸ್ತಪ್ರತಿ ಆದ್ರೆ ಇದು ಶಾಸನ ಅಲ್ಲ ಹಸ್ತಪ್ರತಿ ಆದ್ರೆ ನಮಗೆ ಓಲೆಗರಿ ಮೇಲೂ ರೀಕಾಪಿ ಮಾಡಿರ್ತಾರೆ ರೀಕಾಪಿ ಅಂತಂದ್ರೆ ಮರುನಕಲುಗಳು ಶೃಂಗೇರಿ ಮತ್ತೆ ದಕ್ಷಿಣ ಕನ್ನಡದ ಹಲವಾರು ಜೈನ ಮಠಗಳು ಮತ್ತೆ ಬೇರೆ ಬೇರೆ ವೈದಿಕ ಮಠಗಳಲ್ಲಿ ಈ ರೀತಿಯಾದ ಓಲೆಗರಿ ಮತ್ತೆ ಕಾಗದ ಮತ್ತೆ ಕಡತಗಳು ಈ ಮೂರರ ಮೇಲೆ ಬರೆದಿರುವ ಮತ್ತು ಮರುನಕಲು ಮಾಡಿರುವ ಶಾಸನಗಳು ಧಾರಾಳವಾಗಿ ಸಿಗ್ತಾ ಇದೆ ನಮಗೆ ನಮ್ಮಲ್ಲಿ ಶಾಸನ ಅಂತಂದ್ರೆ ಬರೀ ಶಿಲಾ ಶಾಸನಗಳು ತಾಮ್ರ ಶಾಸನಗಳು ಕಂಡು ಮಾತ್ರ ಅಲ್ಲ ಮಡಿಕೆಗಳ ಮೇಲೆ ಕೆತ್ತಿರುವಂತದ್ದು ಓಲೆಗರಿ ಕಾಗದ ಕಡತಗಳ ಮೇಲೆ ಇರುವಂತದ್ದನ್ನು ನಾವು ಪರಿಗಣಿಸ್ಬೇಕು ಅಂತ ಇಲ್ಲಿ ಹೇಳಬೇಕಾಗಿದೆ ಇದಾದ್ಮೇಲೆ ನಮಗೆ ಶಾಸನಗಳಲ್ಲಿ ಯಾವ ಯಾವ ಪಂಥದ ಶಾಸನಗಳು ದೊರೆತಿದೆ ಅನ್ನೋದನ್ನ ಹೇಳ್ಬೇಕಾಗಂತೆ ಇವಾಗ ನಮಗೆ ಅಹ್ ವೈದಿಕ ಜೈನ ಬೌದ್ಧ ಪಂಥಗಳ ಶಾಸನಗಳೇ ದೊರೆತಿರೋದು ಇದರಲ್ಲೂ ವೀರ ಅದರಲ್ಲೂ ಮತ್ತೆ ಒಳಭೇದಗಳು ಸಿಕ್ಕುತ್ತೆ ನಮ್ಗೆ ವೀರ ಶೈವ ಶೈವ ಆ ರೀತಿಯಾಗಿ ಅನೇಕ ಒಳಭೇದಗಳಿದೆ ಆದ್ರೆ ಒಟ್ಟಾರೆಯಾಗಿ ನಮಗೆ ಪ್ರಧಾನವಾಗಿ ವೈದಿಕ ಜೈನ ಬೌದ್ಧ ಪಂಥಗಳ ಶಾಸನಗಳು ಸಿಕ್ಕಿದೆ ಅಂತ ಹೇಳಬೇಕಾಗಿದೆ ಶಾಸನಗಳ ಓದುವಿಕೆ ನಮ್ಮಲ್ಲಿ ಈಗ ಶಾಸನನ ಓದಿದ್ ಯಾವಾಗ ಮೊದಲು ಅನ್ನೋ ಪ್ರಶ್ನೆ ಬರುತ್ತೆ ಇವತ್ತು ನಮ್ಮಲ್ಲಿ ಇದು ಇವತ್ತು ಹಲವಾರು ಗೊಂದಲಗಳಿಗೂ ಕಾರಣವಾಗಿದೆ ಇವತ್ತು ಏನು ಅಂತಂದ್ರೆ ಬ್ರಿಟಿಷರ್ ಬಂದ್ಮೇಲೆ ನಮ್ಮಲ್ಲಿ ಶಾಸನ ಓದ್ತಾ ಇದ್ದಿದ್ದು ಅದಕ್ಕೆ ಮೊದಲು ಓದಿರೋ ಉದಾಹರಣೆಗಳಿಲ್ಲ ಅಂತ ಬರ್ದಿರೋರೇ ಹೆಚ್ಚು ಆದ್ರೆ ನಮ್ಮ ಭಾರತೀಯ ಪರಂಪರೆಯನ್ನು ಇದಕ್ಕೆ ಇದಕ್ಕೆ ಯಾವುದೇ ರೀತಿಯಿಂದನೂ ಅನುಮೋದನೆ ಕೊಡಲ್ಲ ಯಾಕೆ ಅಂದ್ರೆ ನಮ್ಮ ಭಾರತದಲ್ಲಿ ಮೊದಲಿನಿಂದಲೂ ಶಾಸನಗಳನ್ನ ಓದುವವರಿದ್ರು ಅಂತ ನಮಗೆದ್ದು ಗೊತ್ತಾಗತ್ತೆ ಯಾರು ಅಂತ ಈಗಾದ್ರೆ ಹೆಸರುಗಳು ಹೇಳಬಹುದು ಆವಾಗ ಎಲ್ಲ ಹೆಸರುಗಳಲ್ಲ ಸಾಮಾನ್ಯವಾಗಿ ಓದವ್ರು ಇದ್ರು ಅಂತ ಅಷ್ಟೇ ಹೇಳಬಹುದು ಹೊರತು ಹೆಸರುಗಳು ಗೊತ್ತಾಗಲ್ಲ ಶಾಸನಗಳಲ್ಲಿ ದೇಶ ಭಾಷಾ ವಿಶೇಷ ಲಿಪಿ ನಿರೂಪಣ ವಿದ್ಯಾದರರು ದೇಶಭಾಷಾ ವಿಶೇಷ ಲಿಪಿ ನಿರೂಪಣ ವಿದ್ಯಾದರರು ಚಪ್ಪನ್ನ ದೇಶ ಚಿತ್ರಲಿಪಿ ಲೇಖಕ ಕೋವಿದಂ ಅಂತ ಉಲ್ಲೇಖಗಳು ಸಿಕ್ಕತ್ತೆ ಅಂದ್ರೆ ಹಲವಾರು ಲಿಪಿಗಳನ್ನ ಓದಬಲ್ಲವರು ಇದ್ರು ಅಂತ ಈ ವಾಕ್ಯಗಳ ಅರ್ಥ ಇದಕ್ಕೇನಾದ್ರೂ ಆಧಾರಗಳು ಸಿಕ್ಕತ್ತೆ ಹಾಗಾದ್ರೆ ಪ್ರಾಚೀನ ಕಾಲದಿಂದನೂ ನಮ್ಮಲ್ಲಿ ಶಾಸನಗಳು ಓದ್ತಾ ಇದ್ರು ಅನ್ನೋದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಇದೆ ಆಧಾರಗಳು ಇಲ್ಲ ಅಂತ ಹೇಳೋ ಹಾಗೇ ಇಲ್ಲ ಈಗ ನಮ್ಗೆ ಉದಾಹರಣೆಗೆ ನಮ್ಮಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ಒಂದು ಶಾಸನ ಮೊದಲನೆಯ ಪುಲಿಕೇಶಿಯ ಒಂದು ಶಾಸನದ ಮರುನಕಲು ಬಾದಾಮಿಯಲ್ಲೇ ಸಿಕ್ಕಿದೆ ಅನ್ನೋದನ್ನ ಶಾಸನ ತಜ್ಞರಾದ ಡಾಕ್ಟರ್ ಕೆ ರಮೇಶ್ ಅವರು ಮೊದಲನೇ ಸಲ ಗುರುತಿಸಿದ್ದಾರೆ ಅದು ರೀಕಾಪಿನೇ ಮೊದಲು ಒಳ್ಳೆ ಶಾಸನ ಸಿಕ್ಕಿದೆ ಆದ್ರೆ ಅದರದು ತ್ರಟಿತವಾಗಿರುವ ಮರುನಕಲು ಪ್ರತಿನೂ ಸಿಕ್ಕಿದೆ ಅನ್ನೋದನ್ನ ಕೆ ವಿ ರಮೇಶ್ ಅವ್ರು ಗುರುತಿಸಿದ್ದಾರೆ ಇದು ಮೊದಲನೇದು ಆಮೇಲೆ ಬಾದಾಮಿ ಚಲುಕ್ಯರ ಕಾಲದ ಕೆಲವೊಂದು ಶಾಸನಗಳು ಸುಮಾರು ಆರ್ನೂರ ಐವತ್ತೈ ಒಂದರಿಂದ ಆರ್ನೂರ ಎಂಬತ್ತೊಂದರ ತೇದಿಯನ್ನುಳ್ಳದ್ದು ಅವೆಲ್ಲಾನು ಕ್ರಿಸ್ತಶಕ ಆರ್ನೂರ ಐವತ್ತೊಂದರಿಂದ ಆರ್ನೂರ ಎಂಬತ್ತೊಂದರ ಸುಮಾರಿನದು ಲಕ್ಷ್ಮೇಶ್ವರದಲ್ಲಿದೆ ಗದಗ ಜಿಲ್ಲೆಯ ಈಗಿನ ಲಕ್ಷ್ಮೇಶ್ವರದಲ್ಲಿದೆ ಆದ್ರೆ ಅದು ಏಳನೇ ಶತಮಾನ ನಿಜ ಆರ್ನೂರ ಐವತ್ತೊಂದರಿಂದ ಆರ್ನೂರ ಎಂಬತ್ತೊಂದನೇ ಇಸ್ವಿ ಇಸ್ವಿ ಮಧ್ಯ ಇರುವಂತಹದ್ದು ಅದು ಶಿಲಾಶಾಸನಗಳು ಆದ್ರೆ ಅದರ ಲಿಪಿ ಎಷ್ಟು ಗೊತ್ತೇ ಹನ್ನೊಂದನೇ ಶತಮಾನದ ಲಿಪಿನಲ್ಲಿ ಡೇ ಟು ಹಳೇದು ಲಿಪಿ ಹನ್ನೊಂದನೇ ಶತಮಾನದ್ದು ಹೇಗ್ ಸಾಧ್ಯ ಬಹುಶಃ ಹಳೆಯ ಶಾಸನ ಹಾಳಾಗಿ ಹೋದಾಗ ಅದರ ಅದನ್ನೇ ಯಥಾವತ್ತಾಗಿ ಕೆತ್ತಿದ್ದಾರೆ ಹನ್ನೊಂದನೇ ಶತಮಾನದಲ್ಲಿ ನಮ್ಮಲ್ಲಿ ಸುಮಾರು ನೂರ ರಿಂದ ನೂರೈವತ್ತು ವರ್ಷಗಳಲ್ಲಿ ಲಿಪಿ ಬದಲಾವಣೆ ಆಗ್ತಾನೇ ಇದೆ ನಮ್ಮಲ್ಲಿ ನೂರರಿಂದ ನೂರೈವತ್ತು ವರ್ಷಕ್ಕೆ ಲಿಪಿ ಚೇಂಜ್ ಬದಲಾವಣೆ ಆಗ್ತಾನೆ ಇರೋದ್ರಿಂದ ನಮ್ಮಲ್ಲಿ ಹಾಗಾದ್ರೆ ಮೊದಲಿನಿಂದಾನು ಮೊದಲಿನಿಂದಾನು ಅದನ್ನ ಓದವ್ರು ಇರ್ಲೇಬೇಕಲ್ವೇ ಖಂಡಿತ ಇದ್ರು ಉದಾಹರಣೆಗೆ ಕೆಲವೊಂದು ಕೊಡ್ತೀನಿ ನೋಡಿ ಶೃಂಗೇರಿ ಮಠದ ದಾಖಲೆಗಳಲ್ಲಿ ಕಡತಗಳಲ್ಲಿ ಶಾಸನಗಳ ನಕಲುಗಳನ್ನು ಶೀರ್ಷಿಕೆಯಲ್ಲೇನೆ ಒಂದು ಓಲೆಗರಿ ಇದೆ ಅಷ್ಟೇ ಅಲ್ದಿರ ಕಡತಗಳಲ್ಲಿ ಅನೇಕ ಶಾಸನಗಳು ದಾಖಲಾಗಿದೆ ಆ ಶಾಸನಗಳು ನಮಗೆ ಮೂಲ ಸಿಕ್ಕಿಲ್ಲ ಇವತ್ತು ಶಿಲಾ ಶಾಸನಗಳು ಅದ ಜಾಗದಲ್ಲೇ ಇಲ್ಲ ಕಡತದಲ್ಲಿ ಏನಿದೆ ಗೊತ್ತೇ ಈಗ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಲಾಡಿ ಮಲ್ಲಿಕಾರ್ಜುನ ದೇವಾಲಯದ ಒಂದು ಶಾಸನ ಅಲ್ಲಿ ಇವತ್ತು ಆ ಶಾಸನವೇ ಉಳ್ಕೊಂಡಿಲ್ಲ ಇವತ್ತು ಈ ಕಡತದಲ್ಲಿರುವ ಶಾಸನದಲ್ಲಿ ಹಾಲಾಡಿ ಕಾರ್ಯಮಾನಿಯಲ್ಲೂ ಮಲ್ಲಿಕಾರ್ಜುನ ದೇವರ ದೇವಾಲಯದ ಬಾಗಿಲುವಾಡದ ಬಲಬದಿಯಲ್ಲೂ ಇರುವ ಶಾಸನ ಅಂತ ಇರೋ ಲೊಕೇಶನ್ ಕೂಡ ಹೇಳಿ ಅದ್ರ ಪಾಠ ಬರ್ಕೊಂಡಿದ್ರೆ ಹೇಗ್ ಸಾಧ್ಯ ಇದು ಇದು ಒಂದು ಆಮೇಲೆ ಶೃಂಗೇರಿ ಮಠದಲ್ಲಿರುವ ಒಂದು ಶಾಸನ ಬೆಳವಡಿ ಶಾಸ ಬೆಳವಾಡಿ ಶಾಸನ ಅಂತ ಪ್ರಸಿದ್ಧವಾಗಿದೆ ಅದರ ಕಾಲ ಸಾವಿರದ ಏಳ್ನೂರ ನಲವತ್ತನೇ ಇಸಡಿ ಅದನ್ನು ಮೊದಲು ಪ್ರಕಟಿಸುವಾಗ ಬಿ ಲೂಯಿ ರೈಸ್ ಅವರು ಶೃಂಗೇರಿ ಮಠದಲ್ಲಿರೋದು ಮೂಲ ಶಾಸನ ಈ ಶಾಸನದ ಎರಡನೇ ಹಲ ಹಲಗೆ ಈಗ ಸಿಕ್ಕುತ್ತಿಲ್ಲ ಆದರೆ ಬೆಳವಡಿಯ ಪಟೇಲರ ಬಳಿ ಈ ಶಾಸನದ ಪಾಠ ದೊರೆತುದರಿಂದ ಇಲ್ಲಿ ದಾಖಲಿಸಲಾಗಿದೆ ಅಂತ ರಿಮಾರ್ಕ್ ಬರೀತಾರೆ ಶಾಸನದ ಕಾಲ ಏನು ಸಾವಿರದ ಏಳ್ನೂರ ನಲವತ್ತು ಬೆಳವಡಿ ಪಟೇಲ್ರ ಹತ್ರ ಅದ್ರ ಪಾಠ ಇತ್ತಂತೆ ಈ ತರ ಶೃಂಗೇರಿ ಮಠ ಮುಂತಾದ ಕಡೆಗಳಲ್ಲಿ ಅನೇಕ ಅನೇಕ ಶಾಸನಗಳು ನಮ್ಮಲ್ಲಿ ರೀಕಾಪೀಸು ಸಿಕ್ಕುತ್ತೆ ನಮ್ಗೆ ಅಂದ್ರೆ ನಮ್ಮಲ್ಲೂ ಓದೋರು ಇದ್ರು ಅಂತ ಇದು ಎತ್ತಿ ತೋರಿಸುವಂತ ವಿಷಯ ಇದು ದೇವಚಂದ್ರ ರಾಜಾವಳಿ ಕಥೆನಲ್ಲಿ ಶ್ರವಣಬೆಳಗೊಳದ ಶಾಸನನ ಪ್ರತಿ ಮಾಡಿ ಹಾಕ್ತಾನೆ ಕಾಪಿ ಮಾಡಿ ತನ್ನ ಕೃತಿನಲ್ಲಿ ಅವನಿಗೆ ಓದಕ್ ಬರ್ತಾ ಇರ್ಲಿ ಅವ್ನಿಗೆ ಓದಕ್ ಬರೋದಿರೋದ್ರೆ ಅವ್ನ ಹೇಗ್ ಹಾಕಕ್ ಸಾಧ್ಯ ಅದನ್ನ ಅದು ಏನು ಅವನ್ ಕಾಲದ ಶಾಸನ ಅಲ್ಲ ಅದು ಬುಕ್ರಾಯಿನ್ ಶಾಸನ ಅದು ಅವನಿಗಿಂತ ಒಂದು ನಾನ್ ವರ್ಷ ಹಳೆ ಶಾಸನ ಹೇಳಿ ಕೇಳಿ ಅಂದ್ರೆ ಈಗ ಹಳೆ ಶಾಸನಗಳ್ನು ನಮ್ಮಲ್ಲಿ ಓದ್ತಾ ಇದ್ರು ನಕ್ ಇದೊಂದು ಉತ್ತಮ ಉದಾಹರಣೆ ಸಾಲದಕ್ಕೆ ಲಕ್ಕುಂಡಿಯ ಅತ್ತಿಮೊಬ್ಬೆಯ ಶಾಸನ ಇದೆ ಅತ್ತಿಮೊಬ್ಬೆಯ ಕಟ್ಸಿ ಅತ್ತಿಮೊಬ್ಬೆಯ ಶಾಸನ ಇವತ್ತು ಒರಿಜಿನಲ್ ಉಳ್ಕೊಂಡಿದೆ ಅದು ನಾಲ್ಕ್ ಪೀಸ್ ಆಗಿ ಓದೋದಕ್ಕೆ ಕಷ್ಟ ಅನ್ನೋ ತರದಲ್ಲಿ ಉಳ್ಕೊಂಡಿದೆ ಅದರ ರೀಕಾಪಿ ಕೂಡ ಅಲ್ಲೇ ಇದೆ ಮರುನಕಲೇನೆ ಅತ್ತಿಮೊಬ್ಬೆ ಕಟ್ಟಿಸಿದ್ದ ಬಸದಿ ಕುಸಿದು ಬಿದ್ದಿತ್ತಂತೆ ಅದನ್ನ ಕಾಲಾನುಕಾಲಕ್ಕೆ ಅನ್ನೋ ಪದ ಶಾಸನದಲ್ಲಿದೆ ದೈವ ಭರತಾರ್ಯ ನಾಕಿ ಮತ್ತೆ ಸಿರಿಪಾಳ ಶೆಟ್ಟಿಯನ್ನು ಮೂರು ಜನ ಕಾಲಾನುಕಾಲಕ್ಕೆ ಜೀರ್ಣೋದ್ಧಾರ ಮಾಡಿಸದರಂತೆ ಸಿರಿಪಾಳ ಶೆಟ್ಟಿಯ ಮಗ ಬಾಹುಬಲಿ ಒರಿಜಿನಲ್ ಶಾಸನದಲ್ಲೇನಿತ್ತೋ ಅದನ್ನು ಯಥಾವತ್ತಾಗಿ ತಗೊಂಡು ತನ್ನದೂ ನಾಲ್ಕು ಪದ್ಯ ಸೇರಿಸಿ ಬರ್ದಿದ್ದನ್ ಶಾಸನ ಅಂದ್ರೆ ಒರಿಜಿನಲ್ ಶಾಸನದಲ್ಲಿ ಇನ್ನ ಎರಡು ಪದ್ಯ ಇದೆ ಅದ್ ಓದಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಡ್ಯಾಮೇಜ್ ಆಗೋಗಿದೆ ಅಂದ್ರೆ ರೀಕಾಪಿ ಶಾಸನದಲ್ಲೂ ಪದ್ಯಗಳು ಬಿಟ್ಟೋಗಿದೆ ಯಾಕೆ ಅಂದ್ರೆ ಅದು ಓದಕ್ ನಮ್ಗೆ ಆಗ್ತಾ ಇಲ್ಲ ಅಂದ್ರೆ ಪಾಪ ಆಗ್ಲೇನೆ ಅದ್ ಆಗಿಲ್ಲ ಅಂತ ಕ್ಲಿಯರ್ ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಅವ್ನು ಓದ್ತಾ ಅವ್ನು ಓದ್ಲಿಲ್ಲ ಅಂದ್ರೆ ಅದೇ ಅಲ್ಲಿರೋ ಪಾಠ ಗೊತ್ತಾಗ್ತಿತ್ತು ಅವ್ರಗಳಿಗೆ ರೀಕಾಪಿನೇ ಅದು ಅದು ಲಿಪಿ ಬೇರೆ ಸೇಮ್ ಶತಮಾನ ಶಾಸನದ್ ಕಾಲವೇ ಸಾವಿರದ ಏಳು ಆ ಶಾಸನದ ಲಿಪಿನೂ ಅದೇ ಕಾಲದ್ದೇನೆ ಹಾಗಾಗಿ ಜಾಸ್ತಿ ಕಾಲದಲ್ಲಿ ಆಗಿಲ್ಲ ಅದು ಒಟ್ನಲ್ಲಿ ಓದೋರಿದ್ರು ಅನ್ನೋದಂತೂ ಕನ್ಫರ್ಮ್ ಆಗುತ್ತೆ ಈ ರೀತಿಯ ಉದಾಹರಣೆಗಳಿಂದ ನಮ್ಮಲ್ಲಿ ಈ ತರದ ಒಂದು ಉದಾಹರಣೆಗಳನ್ನ ಎಷ್ಟು ಬೇಕಾದ್ರೂ ಕೊಡ್ಬಹುದು ಶಾಸನಗಳು ಕಡತುಗೊಳ್ಳುದು ಆಮೇಲೆ ಎಷ್ಟೋ ಶಾಸನಗಳಲ್ಲಿ ತಾಮ್ರ ಶಾಸನದ ನಕಲು ಅಂತ ಮಾತು ಬರುತ್ತೆ ತಾಮ್ರ ಶಾಸನದ ನಕಲು ಪ್ರತಿಗಳು ಒಂದೇ ಶಾಸನದ ಎರಡು ಮೂರು ಪ್ರತಿಗಳು ಸಿಕ್ಕಿರೋದು ಉಂಟು ನಮಗೆ ಒಂದೇ ಶಾಸನದ ಒಂದೇ ವಿಷಯವನ್ನುಳ್ಳ ಪ್ರತಿಗಳು ಸಿಕ್ಕಿರೋದು ಉಂಟು ಉದಾಹರಣೆಗೆ ಇಲ್ಲಿ ಒಂದು ತಕ್ಷಣಕ್ಕೊಂದು ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ನೋಡಿ ಇದು ಆಳುವರಸನ ಬೆಳ್ಮಣ್ಣು ತಾಮ್ರ ಶಾಸನ ಇದು ಬೆಳ್ಮಣ್ಣು ತಾಮ್ರ ಶಾಸನ ಇದು ನೋಡಿ ಇದು ಬರ್ದಿರೋ ಶೇಪ್ ನೋಡಿ ಹಲಗೆಗಳು ಹೇಗ್ ಕಾಣ್ತಾ ಇದೆ ಅಂತ ಇದು ಎಂಟನೇ ಶತಮಾನದ ಶಾಸನ ಆವಾಗಿದ್ದ ಹಲಗೆಗಳು ಇದ್ದಿದ್ದೇ ಹೀಗೆ ಆಯ್ತೆ ಇದೇ ಶಾಸನದ ರೀಕಾಪಿ ಒಂದು ಸಿಕ್ಕಿದೆ ನೋಡಿ ಇದೇ ಆ ರೀಕಾಪಿ ಆ ಆಳುವರಸನ ಬೆಣ್ಮ ಬೆಳ್ಮಣ್ಣು ಶಾಸನದ ರೀಕಾಪಿ ಇದು ಅದರಲ್ಲಿ ಎರಡ್ ಸಾಲಲ್ಲಿ ಬರ್ದಿರೋದನ್ನ ಇಲ್ಲಿ ಒಂದೇ ಸಾಲಲ್ಲಿ ಬರ್ದಿದೆ ಇದು ಲಿಪಿ ಇದೆಯಲ್ಲ ಇದು ಎಂಟನೇ ಶತಮಾನದ ಲಿಪಿನಲ್ಲೇ ಇದೆ ಇದು ವಿಚಿತ್ರ ಅಂದ್ರೆ ಹಾಗಾದ್ರೆ ಒಂದೇ ಪೀರಿಯಡ್ ಅಲ್ಲಿ ಎರಡು ಬರ್ದಿ ಬರ್ದಿದ್ದಾರೆ ಅಂತ ಹೇಳಕ್ ಆಗಲ್ಲ ಈ ವಿಷಯದಲ್ಲಿ ಈ ಶಾಸನದ ಶೇಪ್ ಇದೆ ನೋಡಿ ಇವಾಗ ಆಕಾರ ಈ ಶಾಸನದ ಆಕಾರ ನಮ್ಗೆ ಮೊದಲನೇದಾಗಿ ಸಿಕ್ಕೋದೇ ವಿಜಯನಗರೋತ್ತರ ಅಂದ್ರೆ ಸಾವಿರದ ಆರ್ನೂರರ ಮೇಲೆ ಹಾಗಾಗಿ ಇದನ್ನ ಸಾವಿರದ ಆರ್ನೂರರ ಮೇಲೆ ಯಾರೋ ಏನ್ ಮಾಡಿದ್ದಾರೆ ಆ ಹಳೆ ಲಿಪಿನಲ್ಲೇ ಯಥಾವತ್ತಾಗಿ ಬರ್ದಿದ್ದಾರೆ ನಮಗೆ ಬೀದರ್ ರಲ್ಲಿ ಸಿಕ್ಕಿರುವ ಒಂದು ವಾಕಾಟಕರ ತಾಮ್ರ ಶಾಸನದಲ್ಲೂನು ಇದೇ ಇದೇ ಕಥೆಯಾಗಿದೆ ಏನು ಅಂದ್ರೆ ಅದನ್ ಕಬ್ಬಿಣದ ಹಲಗೆಗಳ ಮೇಲೆ ಕೆತ್ತಿದ್ದಾರೆ ವರ್ಜಿನಲ್ಲು ಐ ಅದು ಹೇಳಿ ಕೇಳಿ ಐದನೇ ಶತಮಾನದ ಶಾಸನ ಅದನ್ನ ಕೆತ್ತಿರೋವನು ನಮಗೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ಸುಮಾರು ಕಬ್ಬಿಣದ ಹಲಗೆಗಳ ಮೇಲೆ ಕೆತ್ತಿರೋದು ಯಾರೋ ಅವನು ಚಿಕಣಿ ಚಿತ್ರ ಕಲಾಕಾರನಂತೆ ಪೇಪರ್ ಎಲ್ಲಾನು ತಗೊಳಕ್ ಹೋಗ್ತಾ ಇದ್ದ ಹಳೆ ಪೇಪರ್ ಎಲ್ಲಾನು ಮನಮನೆಗೂ ಯಾರೋ ಈ ತಾಮ್ರ ಶಾಸನ ಹಾಕದಾಗ ಅವನೇನ್ ಮಾಡಿದಾನೆ ಸ್ಪಾಟ್ ಅಲ್ಲೇ ಕೂತು ಕಬ್ಬಿಣದ ಹಲಗಳ ಹಲಗೆಗಳ ಮೇಲೆ ಎನ್ಗ್ರೇವ್ ಅಂದ್ರೆ ಕಂಡರನೆ ಮಾಡ್ಕೊಂಡ್ ಬಂದಿದ್ದಾನೆ ಒರಿಜಿನಲ್ ಶಾಸನ ಐದನೇ ಶತಮಾನ ಮಾಡಿರೋದು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ಸುಮಾರಿನಲ್ಲಿ ರೀಕಾಪಿ ಆದ್ರೆ ಐದನೇ ಶತಮಾನ ಲಿಪಿನಲ್ಲೇ ಯಥಾವತ್ತಾಗಿ ರೀಕಾಪಿ ಆಗಿದೆ ನೋಡಿ ಅದು ಅಂದ್ರೆ ನಮ್ಮಲ್ಲಿ ಯಥಾವತ್ತಾಗಿ ಹಳೆ ರೀತಿನಲ್ಲೂ ಕೆತ್ತವರು ಇದ್ರು ಓದವರು ಇದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಇದು ಈ ರೀತಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬಹುದು ಆದ್ರೆ ಹೆಚ್ಚು ಕೆಲಸಗಳಾಗಿಲ್ಲ ಇದರದ್ದು ನಮ್ಮಲ್ಲಿ ಅಂತ ಹೇಳಬೇಕಾಗಿದೆ ನೋಡಿ ಇದು ರೀ ಕಾಪಿ ಶಾಸನ ಇದು ಅಂದ್ರೆ ಮರುನಕಲು ಇದು ಲಿಪಿ ಮಾತ್ರ ಎಂಟನೇ ಶತಮಾನದಲ್ಲೇ ಇದ್ರು ಇದು ಹದಿನಾರನೇ ಶತಮಾನದ ಮೇಲೇನೆ ಇದು ಪ್ರತಿಯಾಗಿರೋದು ಅಂತ ಹೇಳಬೇಕಾಗಿದೆ ಈ ತಾಮ್ರ ಶಾಸನದ ಆಕಾರದ ಮೇಲೆ ನೋಡಿ ಇದು ಮೂಲ ಶಾಸನ ಹಲಗೆಗಳು ಹೇಗಿದೆಯೋ ಹಾಗೇನೆ ಇದು ಮಾಡಿರೋದು ನೋಡಿ ಇದರಲ್ಲಿ ಎರಡ್ ಮೊದಲನೇ ಎರಡ್ ಆ ಮರುನಕಲು ಶಾಸನದಲ್ಲಿ ಒಂದೇ ಸಾಲ ಕೆತ್ತಿದ್ದಾರೆ ಅಷ್ಟೇ ವ್ಯತ್ಯಾಸ ಈ ಬೆಳ್ಮಣ್ಣು ತಾಮ್ರ ಶಾಸನ ಕನ್ನಡದ ಪ್ರಾಚೀನ ತಾಮ್ರಶಾಸ ಲಭ್ಯ ಪ್ರಾಚೀನ ಕನ್ನಡ ಭಾಷೆಯ ಶಾಸನಗಳಲ್ಲಿ ಒಂದು ಇದು ಈ ಬೆಳ್ಮಣ್ಣು ತಾಮ್ರ ಶಾಸನ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಮಣ್ಣುವಿನ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಕ್ಕಿದ್ದು ಇದು ಸರ್ ನಮ್ಗೆ ಫುಲ್ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಈಗ ಕಾಣಿಸ್ತಾ ಇಲ್ಲ ಸರ್ ನನಗಿಲ್ಲ ಫುಲ್ ಡಿಸ್ಪ್ಲೇ ಇದೆ ಕಡೇನಲ್ಲಿ ತೋರಿಸ್ತೀನಿ ಮತ್ತೆ ಸ್ಕ್ರೀನ್ ತಿರ್ಗಾ ಶೇರಿಂಗ್ ಮಾಡಬೇಕು ಅಣ್ಣ ನಾನು ತೋರಿಸ್ತೀನಿ ಫುಲ್ ಸ್ಕ್ರೀನ್ ಕೊಡಿ ಇಲ್ಲಂದ್ರೆ ಇಲ್ಲ ಫುಲ್ ಸ್ಕ್ರೀನ್ ಏ ಕೊಟ್ಟಿರೋದು ಕಡೇನಲ್ಲಿ ತೋರಿಸ್ತೀನಿ ಒಟ್ಟಿಗೆ ಮತ್ತೆ ಓಕೆ ಸರ್ ಥ್ಯಾಂಕ್ ಯು ಇದಾದ ಮೇಲೆ ಇದೆಲ್ಲ ನಮ್ಮಲ್ಲಿ ಹಿಂದೆ ಓದ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಆಮೇಲೆ ಇದು ಮೆಕೆನ್ಸಿ ಯುಗ ಆರಂಭ ಆಗುತ್ತೆ ಕಾಲಿನ್ ಮೆಕೆನ್ಸಿ ಸರ್ವೈಯರ್ ಆಗಿ ಬಂದು ದಕ್ಷಿಣ ಭಾರತದಲ್ಲಿ ಅನೇಕ ಶಾಸನಗಳು ಮತ್ತೆ ಎಲ್ಲಾ ಆಂಟಿಕ್ ಪೀಸಸ್ ಎಲ್ಲದನ್ನು ಕಲೆಕ್ಟ್ ಮಾಡ್ತಾನ ಅವನು ವಿಸ್ತಾರವಾಗಿ ಅವನು ಕಲೆಕ್ಟ್ ಮಾಡಿರೋ ಶಾಸನಗಳದೂ ಒರಿಜಿನಲ್ಲು ಸಿಕ್ಕಿದೆ ಡೂಪ್ಲಿಕೇಟು ಸಿಕ್ಕಿದೆ ನಮ್ಗೆ ಮೆಕೆನ್ಸಿ ಅವನು ಸಂಗ್ರಹಕಾರ ಮತ್ತೆ ಅವನ ಸಂಗ್ರಹ ಅದ್ಭುತವಾದ್ದು ಅದರದ್ದು ಮೂರ್ನಾಲ್ಕು ಭಾಗ ಆಗಿ ಹಲವಾರು ಕಡೆ ಚದುರೋಗಿದೆ ಅದಕ್ಕೂ ಇನ್ನ ಸರಿಯಾಗಿ ನಮ್ಮಲ್ಲಿ ಅದರ ಡೇಟಾ ಸಿಗ್ತಾ ಇಲ್ಲ ಪ್ರಕಟಣೆ ಆಗಿರೋದು ಕೂಡ ಅನೇಕ ಸಮಸ್ಯೆಗಳೇ ಇದೆ ಆ ವಿಷಯ ಇರ್ಲಿ ಆದ್ರೆ ಒಟ್ಟಾರೆಯಾಗಿ ನಮ್ಗೆ ಪ್ರಾಚೀನ ಕಾಲದಲ್ಲೂ ಶಾಸನಗಳನ್ನ ಓದ್ತಾ ಇದ್ರು ಅನ್ನೋಕ್ಕ ಒಂದು ಉದಾಹರಣೆ ಇದು ಸಿಕ್ತಾಗಾಗಿದೆ ನಮ್ಗೆ ಹಾಗಾದ್ರೆ ನಮ್ಮಲ್ಲಿ ಏನಕ್ಕದು ಅದು ತಪ್ಪೋಯ್ತು ಅಂತ ನಮ್ಮಲ್ಲಿ ಕನ್ನಡ ದೇವನಾಗರಿ ನಂದಿನಾಗರಿ ಇತರ ಲಿಪಿಗಳನ್ನು ಓದ್ತಾ ಇದ್ರು ಆದ್ರೆ ಬ್ರಾಹ್ಮಿ ಲಿಪಿಯನ್ನ ನಾವು ಸ್ಮೃತಿಯಿಂದ ಜಾರೋಗೋ ತರ ಮಾಡ್ಕೊಂಡಿವಿ ಭಾರತೀಯರಷ್ಟೇ ಏನ್ ಕಾರಣ ಅಂತಂದ್ರೆ ಹದಿನಾಲ್ಕನೇ ಶತಮಾನದವರೆಗೂ ನಮ್ಮಲ್ಲಿ ಬ್ರಾಹ್ಮಿ ಲಿಪಿಯನ್ನು ಕೂಡ ಓದ್ತಾ ಇದ್ರು ದಾಖಲೆಗಳಿದೆ ನಮ್ಗೆ ಆದ್ರೆ ಆ ನಮ್ಮ ಭಾರತ ದೇಶದ ಮೇಲೆ ನಡೆದ ಆಕ್ರಮಣಗಳಿಂದ ಅದು ನಮ್ಮ ಸ್ಮೃತಿಯಿಂದ ಜಾರು ಹೋಯ್ತು ಬ್ರಾಹ್ಮಿ ಲಿಪಿ ಅಂತ ಹೇಳ್ಬೇಕಾಗಿದೆ ಅಷ್ಟೇ ಆದ್ರಿಂದ ನಮ್ಮಲ್ಲೂ ಓದ್ತಾ ಇದ್ರು ಶಾಸನಗಳನ್ನು ಅನ್ನೋದನ್ನ ಮೊದಲು ನಾವು ಅರಿತುಕೋಬೇಕಾಗಿದೆ ಎಲ್ಲ ವಿದೇಶಿ ವಿದ್ವಾಂಸರು ಬಂದ ನಂತರವೇ ಶಾಸನಗಳನ್ನ ಮೊದಲನೇ ಸಲ ಓದಿದ್ದು ಅವರಿಂದಾನೆ ಅನಾಲಿಸಿಸ್ ಬಂದಿದ್ದು ಅನ್ನೋದೊಂದು ಅನಾಲಿಸಿಸ್ ವಿಧಾನ ಸ್ವಲ್ಪ ಅವರಿಂದ ತಗೊಂಡಿರ್ಬಹುದು ಆದ್ರೆ ಓದಿದ್ದು ಓದೋದಕ್ಕೆ ನಮ್ಮಲ್ಲೂ ಇದ್ರು ಓದ ಓದೋರು ಅನ್ನೋದನ್ನ ಮಾತ್ರ ನಾವು ತಿಳ್ಕೊಬೇಕಾಗಿದೆ ಈ ವಿಷಯಾನ ನಾನು ಒತ್ತಿ ಒತ್ತಿ ಹೇಳಬೇಕಾಗಿದೆ ಈ ವಿಷಯದಲ್ಲಿ ಮತ್ತೆ ಶಾಸನಗಳಲ್ಲಿ ಯಾವ ಯಾವ ಲಿಪಿಗಳ ಶಾಸನಗಳು ದೊರೆತಿವೆ ಅನ್ನೋದು ಪ್ರಶ್ನೆ ಇವತ್ತು ಶಾಸನಗಳಲ್ಲಿ ಇವತ್ತು ನಮಗ್ ಸಿಕ್ಕಿರೋ ಶಾಸನಗಳಲ್ಲಿ ಬ್ರಾಹ್ಮಿ ಕನ್ನಡ ನಾಗರಿ ನಂದಿನಾಗರಿ ಗ್ರಂಥ ತಮಿಳು ಒಟ್ಟೆಳುತ್ತು ತಿಗಳಾರಿ ಪರ್ಷಿಯನ್ ಅರಾಬಿಕ್ ಬ ಲಿಪಿಯ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ ಬ್ರಾಹ್ಮಿ ಕನ್ನಡ ನಾಗರಿ ನಂದಿನಾಗರಿ ಗ್ರಂಥ ತಮಿಳು ತಿಗಳ ತಿಗಳಹಾರಿ ಪರ್ಷಿಯನ್ ಅರಾಬಿಕ್ ಇದರಲ್ಲಿ ತೆಲುಗು ಸೇರಿಲ್ವಾ ಅಂತ ಕೇಳಬಹುದು ಕನ್ನಡ ತೆಲುಗು ಲಿಪಿಗಳಗ್ ಮೊದಲಿಂದಾನು ನಮಗೆ ವ್ಯತ್ಯಾಸವೇ ಗೊತ್ತಿಲ್ಲ ಏನು ಅಂದ್ರೆ ತೆಲುಗು ತೆಲುಗುನಾಡಿನವ್ರು ತೆಲುಗು ಕನ್ನಡ ಅಂತ ಬರೋದ್ರೆ ಕನ್ನಡ ನಾಡಿನವ್ರು ಕನ್ನಡ ತೆಲುಗು ಅಂತ ಬರಿತಾ ಇದ್ರು ಎರಡಕ್ಕೂನು ಕಿಂಚಿತ್ತಾದ್ರೂ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ ತೆಲುಗಿನಲ್ಲಿ ಏನಾಯ್ತು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದ್ರೆ ಹದಿನಾರನೇ ಶತಮಾನದ ಸುಮಾರಿನಲ್ಲಿ ಏನ್ ಲಿಪಿ ಇತ್ತೋ ಅದನ್ನೇ ಅವ್ರು ಮುದ್ರಣಕ್ಕೂ ಬಳಸ್ಕೊಂಡ್ ಬಂದ್ರು ಕನ್ನಡದಲ್ಲಿ ಏನಾಯ್ತು ಸೌಂದರ್ಯ ಪ್ರಜ್ಞೆಯ ದೃಷ್ಟಿಯಿಂದ ಅಕ್ಷರಗಳನ್ನ ಹೆಚ್ಚು ಪರಿಷ್ಕರಿಸಿ ಗುಂಡಾಗಿ ಕಾಣೋತರ ತಂತ್ರಜ್ಞಾನದಿಂದ ಪರಿಷ್ಕರಿಸ್ತಾ ಹೋಗಿದ್ರಿಂದ ಸೊ ಈಗ ವ್ಯತ್ಯಾಸ ಇದೆ ಅಂತ ಆ ಹಿನ್ನೆಲೆಯಲ್ಲಿ ಹೇಳಬೇಕೆ ಹೊರತು ಹದಿನೆಂಟು ಹದಿನೆಂಟನೇ ಶತಮಾನದವರೆಗೂ ಹೆಚ್ಚು ಕಡಿಮೆ ಕನ್ನಡ ತೆಲುಗು ಲಿಪಿಗಳಿಗೆ ವ್ಯತ್ಯಾಸ ತೋರಿಸೋದು ತುಂಬಾ ಕಷ್ಟ ಸಾಧ್ಯವೂ ಇಲ್ಲ ಅಂತ ನಾನು ಒತ್ತಿ ಹೇಳಬೇಕಾಗಿದೆ ಆಯ್ತು ಆಮೇಲೆ ಕನ್ನ ಕರ್ನಾಟಕದಲ್ಲಿ ಮೊದಲು ಸಿಕ್ಕೋದು ಬ್ರಾಹ್ಮಿ ಲಿಪಿ ಶಾಸನಗಳೇ ಆಮೇಲೆ ಕನ್ನಡ ಕನ್ನಡ ಸಿಕ್ಕತ್ತೆ ಕನ್ನಡ ಆದ್ಮೇಲೆ ನಾಗರಿ ಲಿಪಿ ಸಿಕ್ಕತ್ತೆ ನಂದಿನಾಗರಿ ಅಂತ ಅದರ ಒಂದು ಪ್ರಭೇದ ಸ್ವಲ್ಪ ವ್ಯತ್ಯಾಸವಾಗಿ ಬರೆಯೋದ್ರಿಂದ ಆ ನಂದಿನಾಗರಿ ಇದೆಲ್ಲ ಸಿಕ್ಕೋದ್ ನಮ್ಗೆ ಹನ್ನೊಂದನೇ ಶತಮಾನದ ಮೇಲೆ ಗ್ರಂಥಲಿಪಿ ಆಮೇಲೆ ಗ್ರಂಥಲಿಪಿ ಅನ್ನೋದು ನಮಗೆ ತಮಿಳುನಾಡಿನಲ್ಲಿ ಹೆಚ್ಚು ಬರಿತಾ ಇದ್ರು ಅನ್ನೋದನ್ನ ಬಳಸ್ತಾ ಇದ್ರು ಸಂಸ್ಕೃತ ಭಾಷೆಯನ್ನ ಎನ್ನ ಬರಿಯಕ್ಕೆ ಗ್ರಂಥಲಿಪಿಗೂ ಕನ್ನಡ ಲಿಪಿಗೂ ಆರನೇ ಶತಮಾನದವರೆಗೂ ಸಂಬಂಧ ವ್ಯತಿ ವೇರಿಯೇಷನ್ ಅಂದ್ರೆ ವ್ಯತ್ಯಾಸ ತೋರ್ಸೋದ್ ಕಷ್ಟವೇ ಸಣ್ಣ ಕೊಂಡಿ ಈ ತರ ಏನಾದ್ರು ಬಿಡಿಸು ಬರುದ್ರೆ ಗ್ರಂಥ ಬಿಡಿಸ್ದಿರಾ ಕೂಡ್ಸುದ್ರೆ ಕನ್ನಡ ಅನ್ನೋ ತರದಲ್ಲಿ ಅದ್ ಬೆಳ್ಕೊಂಡ್ ಬಂದಿರೋದು ಹಾಗಾಗಿ ಅರ್ಲಿ ಪೀರಿಯಡ್ ಲಿಪಿನ ಅಂದ್ರೆ ಐದು ಆರನೇ ಶತಮಾನದಲ್ಲಿರೋ ಗ್ರಂಥ ಲಿಪಿನ ನಾವು ನೋಡಿದ್ರೆ ಅದ್ ಕನ್ನಡವ ಗ್ರಂಥವು ಅಂತ ನಮ್ಗೆ ಅನುಮಾನ ಬರುತ್ತೆ ಅದನ್ನ ನಾವು ಗಮನಿಸ್ಬೇಕು ಆಮೇಲೆ ತಮಿಳು ಲಿಪಿ ಅದ್ ಇವಾಗ ಬಳಕೆ ಆಗ್ತಾ ಇರೋಂಥದ್ದೇ ಆಮೇಲೆ ಚೋಳರ ಶಾಸನಗಳಲ್ಲೂ ಬಂದಿದೆ ಒಟ್ಟೆಳತ್ತು ಅಂತಂದ್ರೆ ಗುಂಡಾಗಿ ಓರೆಯಾಗಿ ಇದ್ದಂತಹ ಲಿಪಿ ಅನ್ನೋ ಅರ್ಥದಲ್ಲಿ ಅದ್ ಬಳಕೆ ಆಗಿರೋದು ಎಳುತ್ತು ಅಂದ್ರೆ ಅಕ್ಷರ ಅನ್ನೋ ಅರ್ಥದ ಶಬ್ದ ಅದು ಇನ್ನ ತಿಗಳಾರಿ ತಿಗಳಾರ್ಯ ಅಂತ ಇದನ್ನ ಕರಿತಾ ಇದ್ರು ತಿಗಳಾರಿ ಅಂತ ತಿಗುಳಾ ಪ್ಲಸ್ ಆರ್ಯ ತಿಗುಳಾರಿಯಾ ಅಂತ ಇದು ನಮಗೆ ಹೆಚ್ಚು ಕಡಿಮೆ ಕೋಸ್ಟಲ್ ಕರ್ನಾಟಕ ಏರಿಯಾನಲ್ಲಿ ಬಳಕೆಯಲ್ಲಿತ್ತು ಕರಾವಳಿ ಕರ್ನಾಟಕದ ಪ್ರದೇಶದಲ್ಲಿ ಇದಕ್ಕೆ ನಮಗೆ ಇದರನ್ನ ಪಾ ಹೇಳ್ಕೊಡ್ತಾ ಇದ್ರು ಇದನ್ನ ಅಂತ ಕೂಡ ನಮಗ್ ಶಾಸನಾಧಾರ ಇದೆ ಹನ್ನೆರಡನೇ ಶತಮಾನದ ಶಾಸನದಲ್ಲಿ ಕನ್ನಡ ನಾಗರ ತಿಗಳು ಮನೂದಿಸುತ್ತಾ ಅಂತ ಶಾಸನ ಪ್ರಯೋಗ ಸಿಕ್ಕುತ್ತೆ ನಮ್ಗೆ ತಿಗಳಾರಿನ ಓದಿಸ್ತಾ ಇದ್ರು ಅಂತ ಲಿಪಿನ ಆದ್ರಿಂದ ಹನ್ನೆರಡನೇ ಶತಮಾನದಲ್ಲೇ ಇದ್ರ ಪ್ರಯೋಗ ಇರೋದ್ರಿಂದ ಇದು ಕೂಡ ಪ್ರಾಚೀನವೇ ಇದು ತಿಗಳಾರಿ ಲಿಪಿ ಆಮೇಲೆ ನಮ್ಮಲ್ಲಿ ವಿದೇಶಿಯರು ಬಂದ ಮೇಲೆ ಅದರಲ್ಲೂ ಮೊಘಲರ ಕಾಲದಿಂದ ಪರ್ಷಿಯನ್ ಮತ್ತು ಅರೇಬಿಕ್ ಲಿಪಿಗಳು ಕೂಡ ಸಿಕ್ಕುತ್ತೆ ಆದ್ರೆ ಅದು ತೀರ ವಿಪರೀತ ಅನ್ನೋ ತರದಲ್ಲಿಲ್ಲ ಆ ಶಾಸನಗಳು ಅದನ್ನು ಕೂಡ ನಾವು ಗಮನದಲ್ಲಿ ಇದಾದ ಇದಾದ್ಮೇಲೆ ಶಾಸನಗಳನ್ನು ಹಾಕಿಸಿರುವ ರಾಜವಂಶಗಳು ಅಂತ ಒಂದು ನಾವು ಹೇಳಬೇಕಾಗಿದೆ ಯಾ ಶಾಸನಗಳನ್ನು ಹಾಕಿಸಿರುವ ರಾಜವಂಶಗಳು ಅಂದ್ರೆ ಕರ್ನಾಟಕನ ಎಷ್ಟು ರಾಜವಂಶ ಆಳಿದೆ ಪ್ರಧಾನವಾಗಿ ಏನೋ ಐದಾರು ಹೆಸರು ಹೇಳಬಹುದು ಅಲ್ಲಿ ಸ್ಥಳೀಯ ಪಾಳೆಗಾರರೇ ಇದಾರಲ್ಲ ತುಂಬಾ ಜನ ಎಷ್ಟು ಜನನ ಅಂತ ಹೇಳೋದೊಂದು ಪಟ್ಟಿನೂ ಕೂಡ ನಮ್ಗೆ ಸೂಕ್ತವಾಗಿ ಸಿಕ್ಕಲ್ಲ ನಾವು ಒಂದು ಕೆಲವರು ಹೆಸರುಗಳನ್ನ ಮಾತ್ರ ಹೇಳಿ ನಾವು ತೃಪ್ತಿ ಪಡ್ಬೇಕಾಗಿದೆ ಯಾಕೆ ಅಂದ್ರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಪೂರ್ವ ಪಶ್ಚಿಮ ಕರ್ನಾಟಕಗಳು ಕರಾವಳಿ ಕರ್ನಾಟಕ ಇಂದಿನ ಮಹಾರಾಷ್ಟ್ರ ಇಂದಿನ ಆಂಧ್ರ ಪ್ರದೇಶ ಅಲ್ಲೆಲ್ಲ ಕನ್ನಡಿಗರು ಆಳಿದ್ದಾರೆ ಹಾಗಾಗಿ ಎಷ್ಟು ರಾಜವಂಶಗಳು ಅಂತ ಹೇಳೋ ಕಡು ಕಷ್ಟ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸಾತವಾಹನರು ಮೌರ್ಯರದು ಇತ್ತು ಆಳ್ವಿಕೆ ಮೊದಲು ಮೌರ್ಯ ಸಾತವಾಹನ ಮಹಾರಟಿ ಕದಂಬ ಗಂಗಾ ಬಾಣ ನೊಳಂಬ ಆಳುಪ ಬಾದಾಮಿ ಚಾಲುಕ್ಯ ರಾಷ್ಟ್ರಕೂಟ ಸಾಂತರ ಕಲ್ಯಾಣದ ಚಾಲುಕ್ಯ ಶಿಲಾಹಾರ ಹೊಯ್ಸಳ ಸೇವುಣ ವಿಜಯನಗರ ಮೈಸೂರು ಒಡೆಯರು ಚೌಟರು ಬಂಗವಾಡಿಯ ಬಂಗರು ರಟ್ಟರು ಈ ರೀತಿ ಹಲವಾರು ರಾಜವಂಶಗಳು ಕರ್ನಾಟಕವನ್ನ ಆಳಿದೆ ಈ ರಾಜ ಈ ಎಲ್ಲ ರಾಜವಂಶಗಳ ಶಾಸನಗಳು ಈಗ ನಾನು ಹೇಳಿದ್ದು ಸುಮ್ಮನೆ ದಿಜ್ ಮಾತ್ರ ಅಷ್ಟೆ ಹೇಳದ್ನಲ್ಲ ಎಷ್ಟೋ ಇದೆ ಇದಕ್ಕಿಂತ ರಾಜವಂಶಗಳು ಸ್ಥಳೀಯ ಪಾಳೆಗಾರರದು ಅವ್ರು ಎಲ್ಲ ಸೇರಿ ಹಲವ ವೈವಿಧ್ಯಮಯವಾದ ಶಾಸನಗಳನ್ನ ಹಾಕ್ಸಿದ್ದಾರೆ ನಾನು ಮೊದಲಲ್ಲೇ ಹೇಳದ್ನಲ್ಲ ಶಿಲಾ ಶಾಸನಗಳು ತಾಮ್ರ ಶಾಸನಗಳು ಅದರಲ್ಲೂ ವೀರಗಲ್ಲುಗಳು ಮಾಸ್ತಿಗಲ್ಲುಗಳು ಅಂತ ಎಲ್ಲ ರಾಜವಂಶಗಳದು ಕೊಡುಗೆ ಇದೆ ಇದರಲ್ಲಿ ಹಾಗಾಗಿ ನಾವು ರಾಜವಂಶದ ಅನುಸಾರವೂ ಕೂಡ ಶಾಸನಗಳನ್ನ ಅಧ್ಯಯನ ಮಾಡೋದು ಹೆಚ್ಚು ಸೂಕ್ತವಾಗುತ್ತೆ ಅಂತ ಹೇಳ್ಬೇಕಾಗಿದೆ ನಮಗೆ ಕರ್ನಾಟಕದಲ್ಲಿ ದೊರಕುವ ಪ್ರಾಚೀನವಾದ ಶಾಸನಗಳು ಯಾರದು ಅಂತ ಪ್ರಶ್ನೆ ಹೇಳುತ್ತೆ ಮೌರ್ಯರ ಅಶೋಕನದು ಮೌರ್ಯ ವಂಶದ ರಾಜ ಅಶೋಕನದು ಅವನದು ರಾಯಚೂರು ಜಿಲ್ಲೆ ಮಸ್ಕಿ ಉದಯ ಬಳ್ಳಾರಿ ಜಿ ಬಳ್ಳಾರಿಗೆ ಸೇರಿರೋ ಉದೇಗೋಳ ಚಿತ್ರದುರ್ಗ ಉದೇಗೋಳ ನಿಟ್ಟೂರು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಜಟಿಂಗರಾಮೇಶ್ವರ ಸಿದ್ದಾಪುರ ಸನ್ನತಿ ಈ ರೀತಿ ಪ್ರದೇಶಗಳಲ್ಲಿ ದೊರೆತು ಒಟ್ಟು ಹದಿನಾಲ್ಕು ಶಾಸನಗಳು ದೊರೆತಿದೆ ಇದುವರೆಗೂ ಕರ್ನಾಟಕದಲ್ಲಿ ಅಶೋಕನದು ಅದರಲ್ಲೂನು ಸನ್ನತಿಯಲ್ಲಿ ದೊರಕಿರುವ ಶಾಸನ ಹದಿನಾಲ್ಕ ಸ್ವಲ್ಪ ಪ್ರತ್ಯೇಕವಾದ ಪಾಠವನ್ನುಳ್ಳದ್ದು ಯಾಕೆ ಅಂದ್ರೆ ಇಡೀ ಭರತಖಂಡದಲ್ಲಿ ಅಶೋಕನ ಶಾಸನಗಳನ್ನ ವಿಭಾಗ ಮಾಡ್ಬೇಕಾದ್ರೆ ಬಂಡೆಗಲ್ಲು ಶಾಸನಗಳು ಕಿರು ಶಾಸನಗಳು ಅಂತೆಲ್ಲ ಕೆಲವೊಂದು ವಿಭಾಗ ಮಾಡ್ತಾರೆ ಅದರಲ್ಲಿ ಎಲ್ಲಾ ಪಾಠವು ಏಕರೂಪತೆ ಇದ್ರೂನು ಸ್ಥಳೀಯ ಪ್ರಾದೇಶಿಕತೆಗನು ಅನುಗುಣವಾಗಿ ವ್ಯತ್ಯಾಸ ಇದೆ ಆದ್ರ ಆ ರೀತಿ ವ್ಯತ್ಯಾಸ ಇದೆ ಆದ್ರೆ ಸನ್ನತಿಯಲ್ಲಿ ಸಿಕ್ಕಿರುವ ಶಾಸನದಲ್ಲಿ ಸ್ವಲ್ಪ ಪಾಠವೇ ಬೇರೆನೆ ಇರೋದ್ರಿಂದ ಅದು ಪ್ರತ್ಯೇಕವಾದ ಗುಂಪಿಗೆ ಸೇರುತ್ತೆ ಈ ರಾಜ ಅಶೋಕನ ಶಾಸನಗಳೇ ಕರ್ನಾಟಕದಲ್ಲಿ ದೊರಕುವ ಪ್ರಾಚೀನ ಶಾಸನಗಳು ಅಂತ ಒತ್ತಿ ಹೇಳಬೇಕಾಗಿದೆ ನಾವು ಅಷ್ಟೇ ಅಲ್ಲದಿರ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ದೊರೆತ ಶಾಸನ ದೇವನಾಂ ಪ್ರಿಯ ಅನ್ನೋ ಒಂದು ಹೆಸರನ್ನು ಒಳಕೊಂಡಿತ್ತು ಬೇರೆ ಬೇರೆ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ದೇವನಾಂ ಪ್ರಿಯ ಅನ್ನುವ ಹೆಸರಿನ ರಾಜನ ಶಾಸನಗಳು ದೊರಕಿದ್ರು ಕೂಡ ಯಾರು ದೇವನಾಂಪ್ರಿಯ ಅನ್ನದೇ ಗೊತ್ತಾಗಿರ್ಲಿಲ್ಲ ಮಸ್ಕಿಯಲ್ಲಿ ದೊರೆತ ಈ ಶಾಸನದಿಂದ ಮೊತ್ತ ಮೊದಲ ಬಾರಿಗೆ ದೇವನಾಂಪ್ರಿಯ ಅಂದ್ರೆ ಅಸೋ ಅಶೋಕನೇ ಆಗಿದ್ದಾನೆ ಎನ್ನುವ ವಿವರ ತಿಳಿದು ಬಂತು ದೇವನಾಂಪಿಯೋ ಅಶೋಕೋ ಅಂತಾನೆ ಅಲ್ಲಿ ಇದೆ ಶಾಸನ ಪಾಠ ಆಮೇಲೆ ಸನ್ನತಿಯಲ್ಲಿ ರಾಜ ಅಶೋಕನ ಶಿಲ್ಪವೇ ದೊರೆತಿದೆ ನಮ್ಗೆ ಇದು ಬಹು ಮಹತ್ವದ ಶೋಧ ಇದು ಇಡೀ ಭರತಖಂಡದಲ್ಲೇ ಈ ತರದ ಒಂದು ಶಿಲ್ಪ ದೊರೆತಿಲ್ಲ ನಮ್ಗೆ ಅದರಲ್ಲೂ ಅವನ ಶಿಲ್ಪ ದೊರೆತು ಕೆಳಗಡೆ ರಾಯರ ರಾಜ ಅಶೋಕ ಅನ್ನುವ ಶಾಸನ ಕೂಡ ಇರೋದ್ರಿಂದ ನಮಗೆ ಅಶೋಕನ ಶಿಲ್ಪ ಶಾಸನ ದೊರೆತಿರೋ ಕರ್ನಾಟಕದಲ್ಲೇ ಅಂತ ಒತ್ತಿ ಹೇಳಬೇಕಾಗಿದೆ ಈ ರಾಜ ಅಶೋಕನ ಶಾಸನದ ಶಾಸನಗಳ ಅನಂತರ ನಮಗ್ ಸಿಕ್ಕೋದು ಶಾತವಾಹನರ ಶಾಸನಗಳು ಅಶೋಕ ಮತ್ತೆ ಶಾತವಾಹನ ಇವರ ಶಾಸನಗಳೆಲ್ಲಾನು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿರುವಂತಹದ್ದು ಈಗ ಅಶೋಕನ ಶಾಸನದಲ್ಲಿ ಬರುವ ಇಸಿಲಾ ಅನ್ನೋದು ಕನ್ನಡದ ಪದ ಅಂತ ತುಂಬಾ ಹಿಂದೆ ಡಿ ಎಲ್ ನರಸಿಂಹಾಚಾರ್ಯರು ಪ್ರತಿಪಾದನೆ ಮಾಡಿದ್ರು ಈಚೆಗೆ ಅದು ಅಲ್ಲ ಅದು ರುಶೀಲಾ ಇಂದ ಬಂದಿರೋದು ಅದು ಇದು ಅಂತೆಲ್ಲ ಕೆಲವೊಂದು ವಾದಗಳಿದೆ ಆ ವಾದಗಳಲ್ಲಿ ದೌರ್ಬಲ್ಯಗಳೇ ಹೆಚ್ಚು ಭಾಷಾ ಶಾಸ್ತ್ರದ ಅಧ್ಯಯನ ಇಲ್ದಿರ ಅದರದೆಲ್ಲ ಬರ್ದಿರೋದ್ರಿಂದ ಹಿಂದಿನ ಬರಹಗಳನ್ನ ನೋಡಿಲ್ದೇ ಇರೋದ್ರಿಂದ ಕೆಲವೊಂದು ಅನಾಹುತಗಳಾಗಿರೋದುಂಟು ಅದು ಬಿಡೋಣ ಆದ್ರೆ ಇಸಿಲಾ ಎನ್ನುವುದು ಎಸು ಅನ್ನುವ ಮೂಲ ರೂಪ ಅದು ಅದು ಬಾಣ ಪ್ರಯೋಗ ಮಾಡು ಅನ್ನೋ ಅರ್ಥದ ಒಂದು ಶಬ್ದ ಅದು ಅಂತ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಅದು ಅಚ್ಚ ಕನ್ನಡ ಶಬ್ದ ಅಂತ ಅಶೋಕನ ಇರುವಂತಹದ್ದು ಅಷ್ಟೇ ಅಲ್ದಿರೋ ಅಶೋಕನ ಶಾಸನದಲ್ಲಿ ಬರೋ ಸುವರ್ಣಗಿರಿ ಈ ಬೇರೆ ಬೇರೆ ಪ್ರದೇಶ ಆಗಿರ್ಬೇಕು ಅಂತ ಸುಮಾರು ಊಹೆಗಳಿತ್ತು ಆದ್ರೆ ಸನ್ನತಿ ಅನ್ನೋದು ಆಗಿರ್ಬೇಕು ಅಂತ ಈಚಿನ ಒಂದು ಪ್ರಬಲವಾದ ಶೋಧನೆಗಳು ತೋರಿಸ್ಕೊಟ್ಟಿದೆ ಇದು ಸಂಭಾವ್ಯತೆಯೇ ಹೆಚ್ಚು ಇದು ಸುವರ್ಣಗಿರಿ ಸೊನ್ನತಿ ಆಗಿದೆ ಅಷ್ಟೇ ಸುವರ್ಣ ಸೊನ್ನ ಸ್ವರ್ಣ ಸೊನ್ನ ಅಷ್ಟೇ ಇಲ್ಲಿ ಸುವರ್ಣ ಅನ್ನುವ ಶಬ್ದ ಸ್ವರ್ಣ ಸೊನ್ನ ಆಗಿದೆ ಆ ಸನ್ನತಿಯಾಗಿ ಸನ್ನತಿ ಆಗಿದೆ ಅಷ್ಟೇ ಅದರದು ಹಾಗಾಗಿ ಅಶೋಕನ ಶಾಸನದಲ್ಲಿ ಬರುವ ಸುವರ್ಣಗಿರಿ ಎನ್ನುವುದು ಈಗಿನ ಸನ್ನತಿ ಅಂತಾನೆ ಹಲವ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯ ಉತ್ಖನನ ವರದಿನಲ್ಲಿ ಪ್ರಬಲವಾಗಿ ವಿವರಗಳನ್ನು ಕೊಟ್ಟಿದ್ದಾರೆ ಹೆಚ್ಚು ಸಮರ್ಥನೀಯವೂ ಹೌದು ಭಾಷಾಶಾಸ್ತ್ರದ ದೃಷ್ಟಿಯಿಂದಾನು ಅಶೋಕನ ಶಾಸನಗಳ ನಂತರ ನಮಗೆ ಶಾತವಾಹನರ ಶಾಸನಗಳು ಸಿಕ್ಕುತ್ತೆ ಶಾತವಾಹನರ ಶಾಸನಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ಸಮಸ್ಯೆ ಮೊದಲು ನಮಗೆ ಶಾತವಾಹನರ ಆಳ್ವಿಕೆನೆ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ ಹೇಳೋ ಮಟ್ಟಕ್ಕಿತ್ತು ನಾಲ್ಕು ಶಾಸನ ಸಿಕ್ಕಿತ್ತು ಈವಾಗ ಸನ್ನತಿನಲ್ಲಿ ಉತ್ಖನನ ನಡೆದು ಅದೊಂದು ಬೌದ್ಧ ನೆಲೆ ಅಂತ ಖಚಿತಪಟ್ಟಿದೆ ನಾನೂರ ಶಾಸನಗಳು ಸಿಕ್ಕಿದೆ ಅದು ಮಹತ್ವದ ಶೋಧ ಅದು ಶಾತವಾಹನರ ಶಾಸನಗಳ ಮೇಲೆ ಇನ್ನ ಸರಿಯಾಗಿ ಸಮರ್ಪಕವಾಗಿ ಅಧ್ಯಯನ ನಡೀಬೇಕಾಗಿದೆ ಇವೆಲ್ಲ ಆದ್ಮೇಲೆ ಕನ್ನಡ ಭಾಷೆಯ ಕನ್ನಡ ಭಾಷೆಯ ಲಭ್ಯವಿರುವ ಪ್ರಾಚೀನವಾದ ಶಾಸನ ಯಾವುದು ಅಂತ ಪ್ರಶ್ನೆ ಬರುತ್ತೆ ಇವತ್ತು ಎಲ್ಲಾರ್ಗು ನಮಗ್ ಗೊತ್ತಿರೋದು ಹಲ್ಮಿಡಿ ಅಂತ ಹೇಳ್ತಾ ಇದೀವಿ ಇವತ್ತು ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಶಿಕಾರಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಉತ್ಖನನ ನಡೆದು ಹಲ್ಮಿಡಿ ಶಾಸನಕ್ಕಿಂತ ಪ್ರಾಚೀನವಾದ ಸುಮಾರು ಎಂಬತ್ತು ವರ್ಷಗಳಷ್ಟು ಮೂವತ್ತರಿಂದ ಎಂಬತ್ತು ವರ್ಷಗಳಷ್ಟು ಹಳೆಯದಾದ ಪ್ರಾಚೀನ ಕನ್ನಡ ಶಾಸನ ಸಿಕ್ಕಿದೆ ಆದ್ರೆ ನಮ್ಮಲ್ಲಿ ಅದು ಸಿಕ್ಕಿರೋದೇ ತಪ್ಪು ಅನ್ನೋ ತರ ನಡ್ಕೊಂಡು ಕೂತಿದೆ ನಮ್ಮಲ್ಲಿ ಯಾಕೆ ಅಂದ್ರೆ ಕೆಲವರು ಲಿಪಿ ಏಳನೇ ಶತಮಾನ ಅಂತಾರೆ ಈ ಕಡೆ ಉತ್ಖನನವೇ ಸುಳ್ಳು ಅಂತಾರೆ ಈ ಕಡೆ ಉತ್ಖನನ ಮತ್ತೆ ಲಿಪಿ ಎರಡೂ ಗೊತ್ತಿರೋರು ಎಷ್ಟ್ ಜನ ಇದ್ದಾರೆ ತುಂಬಾ ಇದು ಇದು ವೈಯಕ್ತಿಕ ನೆಲೆಗೆ ಹೋಗಿದೆ ಇವತ್ತು ದುರಂತ ಅಂದ್ರೆ ನಾವು ಕನ್ನಡಿಗರು ಎಲ್ಲೇ ಹಳೆಯ ಶಾಸನ ಸಿಕ್ಕಿದ್ರು ಪ್ರಪಂಚದಲ್ಲಿ ಎಲ್ಲೇ ಸಿಕ್ಕಿದ್ರು ಸಂತೋಷ ಪಡಬೇಕು ಸ್ವಾಗತಿಸ್ಬೇಕು ಅದು ಬಿಟ್ಟುಬಿಟ್ಟು ಸುಳ್ಳು ಬಳ್ಳು ಅಂತ ಏನು ಆಧಾರಗಳು ಕೊಡದಿರ ಸರಿಯಾಗಿ ವಿದಂಡವಾದಗಳಿಗೆ ನಮ್ಮ ಪ್ರಾಚೀನತೆಯನ್ನ ನಾವೇ ದೂರ ಮಾಡ್ಕೊಳ್ಳೋ ಸ್ಥಿತಿ ಆಗ್ತಾ ಇದೆ ಇವತ್ತು ಅದು ನಿಜವಾಗ್ಲೂ ಖೇದಕರ ವಿಷಯ ಇದು ಆ ರೀತಿ ಆಗಬಾರದು ಈ ತಾಳಗುಂದದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯಿಂದ ಟಿಎಂ ಎಂ ಕೇಶವ ಅವರು ಉತ್ಖನನ ನಡೆಸಿ ಈ ಶಾಸನವನ್ನು ಹೊರತೆಗೆದಾಗ ಅದನ್ನ ನಾನು ಮತ್ತೆ ಟಿ ಎಂ ಕೇಶವ ಅವರು ವಿಸ್ತಾರವಾಗಿ ಅದನ್ನ ಲೇಖನವೇ ಬರೆದು ಪ್ರಕಟ ಮಾಡಿದ್ದೇವೆ ಅದರಲ್ಲಿ ಪುಲೋ ಕೊಟ್ಟಾರ್ ಮುಂತಾದ ಹಲವಾರು ಕನ್ನಡ ಪದಗಳು ಇದೆ ತುಂಬಾ ಶಾಸನ ತ್ರುಟಿತವಾಗಿರೋದ್ರಿಂದ ಅಭಿಪ್ರಾಯ ಗೊತ್ತಾಗಲ್ಲ ಅದು ಚಂದ್ರಾದಿತ್ಯ ಅನ್ನೋವನ ಉಲ್ಲೇಖ ಬರುತ್ತಷ್ಟೇ ಅದರಲ್ಲಿ ಅದರಲ್ಲಿ ಬೋಯರ ಅಂದ್ರೆ ನಾವಿದಾವಜಿ ನಾಗಣ ಅನ್ನೋನ್ಗೆ ದಾನ ಕೊಟ್ಟಿರುವಂತಹ ಒಂದು ಉಲ್ಲೇಖವಿರುವಂತಹ ಶಾಸನ ಅದು ಹಾಗಾಗಿ ಈ ಶಾಸನ ನಿಶ್ಚಿತವಾಗಿಯೂ ಉತ್ಖನನದಲ್ಲಿ ದೊರೆತಿರುವುದರಿಂದ ಅದು ಏನು ಅಂದ್ರೆ ಶಾತವಾಹನ ಕದಂಬಕಾಲೀನ ಸ್ತರದಲ್ಲಿ ದೊರೆತಿರುವ ಶಾಸನವಾದ್ದರಿಂದ ಇದು ಹಲ್ಮಿಡಿ ಶಾಸನಕ್ಕಿಂತ ಕನಿಷ್ಠ ಪಕ್ಷ ಮೂವತ್ತರಿಂದ ಎಂಬತ್ತು ವರ್ಷದಷ್ಟು ಹಳೆಯದು ಅಂತ ನಾವು ಇಲ್ಲಿ ಒತ್ತಿ ಹೇಳಬೇಕಾಗಿದೆ ಇದೇ ಕನ್ನಡ ಭಾಷೆಯ ಮೊತ್ತ ಮೊದಲ ಶಾಸನ ಅಂತ ನಾನು ಒತ್ತಿ ಹೇಳಬೇಕಾಗಿದೆ ಮತ್ತೆ ಈ ಶೋಧನೆಯನ್ನ ನಮ್ಮಲ್ಲಿ ಯಾವುದೇ ಪೂರ್ವಗ್ರಹವಿಲ್ಲದೆ ನಮ್ಮಲ್ಲಿ ಗಮನಿಸ್ಬೇಕಾಗಿದೆ ಇದ್ರದ್ದು ಯಾಕೆ ಅಂದ್ರೆ ಅದರ ಬಗ್ಗೆ ನಡೀತಾ ಇರೋ ಶೋಧನೆಗಳು ವಿಚಿತ್ರವಾಗಿದೆ ವೈಯಕ್ತಿಕ ನೆಲೆಗಳ ತಿರುಗಿದೆ ಅಂತ ವಿಷಾದದಿಂದ ಹೇಳಬೇಕಾಗಿದೆ ಆದ್ರೆ ವೈಯಕ್ತಿಕ ನೆಲೆಯಲ್ಲಿ ಸರಿಯಲ್ಲ ಏನು ಅಂತಂದ್ರೆ ಮೂಲವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಹಿನ್ನೆಲೆಯಲ್ಲಿ ಇದು ಮಹತ್ವದ ಶೋಧ ಹಲ್ಮಿಡಿ ಶಾಸನಕ್ಕಿಂತ ಮುಂಚಿನ ಶಾಸನ ಸಿಕ್ಕಿರೋದು ನಮಗೆ ಅತ್ಯಂತ ಸಂತೋಷದ ವಿಷಯ ಅಂತ ನಾನಿಲ್ಲಿ ಒತ್ತಿ ಹೇಳಬೇಕಾಗಿದೆ ಆಮೇಲೆ ನಮಗೆ ಕನ್ನಡ ಭಾಷೆಯ ಲಭ್ಯ ಪ್ರಾಚೀನ ತಾಮ್ರ ಶಾಸನ ಯಾವುದು ಅಂತ ಪ್ರಶ್ನೆ ಹೇಳುತ್ತೆ ಶಿಲಾ ಶಾಸನ ಏನೋ ತಾಳಗುಂದ ಶಾಸನ ಆಯ್ತು ಇದು ಇದು ಮಯೂರ ಶಾಸ ಶಿಲಾಶಾಸನ ಮಯೂರ ವರ್ಮನ ಕಾಲದ್ದು ಅಂತ ಹೇಳಬಹುದು ಮಯೂರ ವರ್ಮನ ಶಾಸನವಲ್ಲ ಮಯೂರ ವರ್ಮನ ಕಾಲದ ಶಾಸನ ಕನ್ನಡ ಭಾಷೆಯ ಲಭ್ಯ ಪ್ರಾಚೀನ ತಾಮ್ರ ಶಾಸನ ನಾನು ಆಗ್ಲೇನೆ ಹೇಳಿದೆ ಬೆಳ್ಮಣ್ಣು ತಾಮ್ರ ಶಾಸನ ಅಂತ ಬೆಳ್ಮಣ್ಣು ತಾಮ್ರ ಶಾಸನ ಕ್ರಿಸ್ತಕ ಕ್ರಿಸ್ತಶಕ ಎಂಟನೇ ಶತಮಾನಕ್ಕೆ ಸೇರಿದ ಶಾಸನ ಅದು ಲಿಪಿಯ ದೃಷ್ಟಿಯಿಂದ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಮಣ್ಣುವಿನಲ್ಲಿ ಸಿಕ್ಕಿದ್ದದು ಅದಾದ ನಂತರ ದೊರಕುವ ಪ್ರಾಚೀನ ಶಾಸನ ಅಂತಂದ್ರೆ ಮೂರನೇ ರಾಷ್ಟ್ರಕೂಟರ ಮೂರನೆಯ ಗೋವಿಂದನ ಬ್ರಿಟಿಷ್ ಮ್ಯೂಸಿಯಂ ತಾಮ್ರ ಶಾಸನ ಈಗ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಇದೆ ಅದು ಆ ಶಾಸನ ಆಮೇಲೆ ಈಚೆಗೆ ಶಾಸನ ತಜ್ಞ ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರ ಅಭಿನಂದನಾ ಗ್ರಂಥದಲ್ಲಿ ಬಿ ರಾಜಶೇಖರಪ್ಪ ಅವರು ಪ್ರಕಟಿಸಿರುವ ರಾಷ್ಟ್ರಕೂಟರ ಒಂದು ಕನ್ನಡ ಭಾಷೆಯ ಶಾಸನ ಈ ಮೂರು ಮೊದಮೊದಲ ಕನ್ನಡ ಭಾಷೆಯ ಲಭ್ಯ ಶಾಸನಗಳು ಕನ್ನಡ ಭಾಷೆಯ ಲಭ್ಯ ಶಾಸನಗಳು ಭಾಷೆ ಬೇರೆ ಲಿಪಿ ಬೇರೆ ಅಂತ ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಲಿಪಿ ಬೇರೆ ಭಾಷೆ ಬೇರೆ ಎರಡನ್ನೂ ಕಲಬೆರಕೆ ಮಾಡಲೇಬಾರದು ಒಂದು ಭಾಷೆಗೆ ಅದೇ ಹೆಸರಿನ ಲಿಪಿ ಇರಲೇಬೇಕು ಅನ್ನೋ ನಿಯಮಾನೂ ಸರಿ ಇಲ್ಲ ಕನ್ನಡಕ್ಕಿತ್ತು ಹೊಂದಿದ ತಕ್ಷಣ ಸಂಸ್ಕೃತಕ್ಕೂ ಇರಲೇಬೇಕು ಅಂತ ನಿಯಮ ಇಲ್ಲ ಅಲ್ಲಿ ಸಂಸ್ಕೃತ ಪ್ರಾಕೃತ ಅಪಭ್ರಂಶ ಭಾಷೆಗಳಿಗೆ ತನ್ನದೇ ಆದ ಲಿಪಿ ಈಗಲೂ ಇಲ್ಲ ಅವು ಅಲ್ಲಿ ಬರಿತಾ ಇದ್ರು ಉತ್ತರ ಭಾರತದಲ್ಲಾದ್ರೆ ಬಹುಶಃ ಶಾರದಾ ಲಿಪಿ ನಾಗರಿ ಲಿಪಿ ಮತ್ತೆ ಮೊದಲ್ ಮೊದಲು ಬ್ರಾಹ್ಮಿ ಲಿಪಿನಲ್ಲಿ ಬರಿತಾ ಇದ್ರು ದಕ್ಷಿಣ ಭಾರತದಲ್ಲಾದ್ರೆ ಕನ್ನಡ ಲಿಪಿ ಇತ್ತು ಇಲ್ಲೂ ಕೂಡ ನಾಗರಿ ಲಿಪಿನಲ್ಲಿ ಬರಿತಾ ಇದ್ರು ಹಾಗಾಗಿ ಸಂಸ್ಕೃತ ಪ್ರಾಕೃತ ಅಪಭ್ರಂಶ ಭಾಷೆಗಳನ್ನು ಬರಿತಾ ಇದ್ ಈ ಲಿಪಿಗಳಲ್ಲಿ ಅವಕ್ಕೆ ಸ್ವಂತ ಲಿಪಿ ಇಲ್ಲ ಆದ್ದರಿಂದ ನಾವು ಗಮನಿಸಬೇಕಾದ ಅಂಶ ಒಂದು ಭಾಷೆಗೆ ಅದೇ ಹೆಸರಿನ ಲಿಪಿ ಇರಬೇಕು ಅಂತ ನಿಯಮ ಇಲ್ಲ ಮತ್ತೆ ಕೆಲವಕ್ಕೆ ಇದೆ ಅಂದಿದ ತಕ್ಷಣ ಇನ್ನೊಂದಕ್ಕೂ ಇರ್ಲೇಬೇಕು ಅನ್ನೋ ನಿಯಮ ಖಂಡಿತ ಇಲ್ಲಿ ಸ್ವೀಕಾರಾರ್ಹವೇ ಅಲ್ಲ ಅಂತ ನಾನಿಲ್ಲಿ ಹೇಳಬೇಕಾಗಿದೆ ಇದಾದ ಮೇಲೆ ಇದಿಷ್ಟು ಒಂದು ಸಾಮಾನ್ಯ ಪ್ರವೇಶಿಕೆ ಅಷ್ಟೇ ನಾನು ಕೊಟ್ಟಿದ್ದು ಇವಾಗ ಶಾಸನಗಳ ಬಗ್ಗೆ ತೀರಾ ವಿಸ್ತೃತ ಅಲ್ಲ ತೀರಾ ಅತ್ಯಂತ ಸಂಕ್ಷಿಪ್ತ ಪಕ್ಷಿ ನೋಟದ ಪ್ರವೇಶಿಕೆ ಹೇಳಿದ್ದು ಈಗ ಮುಂದಕ್ಕೆ ಕೆಲವೊಂದು ಪ್ರಮುಖವಾದ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಶಾಸನಗಳು ಮತ್ತು ಪುರಾತತ್ವ ಉತ್ಖನನಗಳು ನೋಡಿ ಶಾಸನಗಳ ಮಹತ್ವ ಯಾವ ರೀತಿ ಇರುತ್ತೆ ಅಂದ್ರೆ ಬರೀ ಒಂದು ಇತಿಹಾಸ ರಚನೆಗೆ ಮಾತ್ರ ಅಲ್ಲ ಅದು ಆ ಇತಿಹಾಸ ರಚನೆಗೆ ಬೇರೆ ಬೇರೆ ಆಯಾಮಗಳು ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು ಪುರಾತತ್ವ ಉತ್ಖನನಗಳಿಗೂ ಶಾಸನಗಳಿಗೂ ಏನ್ ಸಂಬಂಧ ಪುರಾತ ಈಗ ಶಾಸನಗಳು ಸಿಕ್ಕೋದು ಪುರಾತತ್ವ ಉತ್ಖನನಗಳಲ್ಲಿ ಶಾಸನಗಳು ಸಿಕ್ಕೋದು ಸರ್ವೇ ಸಾಧಾರಣ ನಮ್ಗೆ ಅದರಲ್ಲೇನ್ ಹೊಸದ ಅಂತ ಕೇಳಬಹುದು ಆದರೆ ನಮ್ಮಲ್ಲಿ ಹೆಚ್ಚು ಕೆಲಸ ನಡೀದೇ ಇದ್ರು ಶಾಸನಗಳಲ್ಲಿನ ವಿಷಯಗಳ ಆಧಾರದ ಮೇಲೆ ಕೆಲವೊಂದು ಪುರಾತತ್ವ ಉತ್ಖನನಗಳು ನಡೆದಿದೆ ಅದನ್ನ ಗಮನಿಸ್ಬೇಕು ನಾವು ಉದಾಹರಣೆಗೆ ಬನವಾಸಿಯ ಹತ್ತಿರವೇ ಇರುವ ಗುಡ್ನಾಪುರ ಅಲ್ಲಿ ಕದಂಬರ ಅರಸ ರವಿವರ್ಮನ ಶಾಸನ ಸಿಕ್ಕಿದೆ ಆ ಶಾಸನದಲ್ಲಿ ಏನಿತ್ತು ಅಂದ್ರೆ ಮನ್ಮತ ವೇಶ್ಮ ಈ ಕಡೆ ಇತ್ತು ಈ ದಿಕ್ಕಿನಲ್ಲಿತ್ತು ಮತ್ತೆ ಅಲ್ಲಿ ನಾಟ್ಯ ಶಾಲೆಗಳಿತ್ತೆರಡು ಭಾರತದಲ್ಲೇ ನಮಗ್ ಸಿಕ್ಕಿರೋ ಅಪರೂಪದ ನಾಟ್ಯ ಶಾಲಾ ಅವಶೇಷಗಳು ಕೂಡ ಅಲ್ಲಿದೆ ಆ ನಾಟ್ಯ ಶಾಲೆ ಅಲ್ಲಿತ್ತು ಅಂತೆಲ್ಲ ವಿಸ್ತಾರವಾಗಿ ಏನೇನಿತ್ತು ಅನ್ನೋದನ್ನ ಕೊಟ್ಟಿದೆ ಅಂದ್ರೆ ಆ ಜಾಗ ಅರಮನೆ ಇದ್ದ ಸ್ಥಳ ಅದು ಆ ಅರಮನೆ ಏನಲ್ಲಿ ಏನೇನ್ ಭಾಗಗಳಿತ್ತು ಯಾವ ಎಲ್ಲೆಲ್ಲಿ ಇತ್ತು ಅನ್ನೋ ವಿವರನ ವಿಸ್ತಾರವಾಗಿ ಕೊಟ್ಟಿತ್ತು ಗುಡ್ನಾಪುರ ಶಾಸನದಲ್ಲಿ ಅದನ್ನ ಆಧಾರವಾಗಿರಿಸಿಕೊಂಡು ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯನವರು ಟಿ ಎಂ ಕೇಶವ ಎಂ ವಿಶ್ವೇಶ್ವರ ಸಿ ಎಸ್ ಶೇಷಾದ್ರಿ ಮುಂತಾದವು ಪುರಾತತ್ವ ತಜ್ಞರೆಲ್ಲಾರುನು ಅಲ್ಲಿ ಉತ್ಖನನ ನಡೆಸಿದಾಗ ಶಾಸನದಲ್ಲಿ ಏನ್ ವಿವರ ಹೇಳಿತ್ತು ಆ ವಿವರ ಯಥಾವತ್ತಾಗಿ ನಮಗ್ ಸಿಕ್ಕ ಕೂತಿದೆ ಅಲ್ಲಿ ಅಂದ್ರೆ ಅದರಲ್ಲಿ ಹೇಳಿರೋ ಅಷ್ಟು ಅರಮನೆ ಅವಶೇಷ ನಮಗ್ ಸಿಕ್ಕಿದೆ ಗುಡ್ನಾಪುರದಲ್ಲಿ ಇದು ಶಾಸನವನ್ನು ಶಾಸನದ ಮಾಹಿತಿಯನ್ನು ಆಧರಿಸಿ ನಡೆದ ಉತ್ಖನನ ಅಂತ ನಾವು ಒತ್ತಿ ಹೇಳಬೇಕಾಗಿದೆ ಈ ರೀತಿಯ ಉತ್ಖನನಗಳು ಹೆಚ್ಚು ನಡೆದಿಲ್ಲ ಇನ್ನೊಂದೇ ಒಂದು ಯಾವುದು ನಡೆದಿದೆ ಅಂದ್ರೆ ಅಯೋಧ್ಯೆಯಲ್ಲಿ ಉತ್ತರ ಭಾರತದ ಅಯೋಧ್ಯೆಯಲ್ಲಿ ಆ ಮಸೀದಿ ಎನ್ನುವುದನ್ನು ಧ್ವಂಸ ಮಾಡಿದಾಗ ಒಂದು ಶಾಸನ ಸಿಕ್ತು ಆ ಶಾಸನ ವಿಷ್ಣುಹರಿ ಶಾಸ ಟೆಂಪಲ್ ಇನ್ಸ್ಕ್ರಿಪ್ಷನ್ ಅಂತ ಪ್ರಸಿದ್ಧವಾಗಿದೆ ವಿಶ್ ಅದರಲ್ಲಿ ಇಟ್ಟಿಗೆಯಿಂದ ಕೂಡಿದ್ದ ದೇವಾಲಯವನ್ನ ಶಿಲಾಮಯವನ್ನಾಗಿ ಮಾಡಿದ ಅಂತ ಒಂದು ಗೋವಿಂದ ಚಂದ್ರ ಎನ್ನುವ ರಾಜನ ಉಲ್ಲೇಖ ಬರ್ತಾ ಇದೆ ಆ ಶಾಸನವನ್ನ ನಾವು ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲ ಯಾವಾಗ್ಲೂ ಈಚೆ ಬಂದಿದ್ದು ಆ ಮಸೀದಿ ಧ್ವಂಸ ಆದಾಗ ಅದರ ಆಧಾರದ ಮೇಲೆ ಮತ್ತೆ ಬೇರೆ ಬೇರೆ ಆಧಾರಗಳ ಮೇಲೆ ಅಲ್ಲಿ ಉತ್ಖನನ ನಡೆದಾಗ ಅಯೋಧ್ಯೆಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ದೇವಾಲಯ ಇದ್ದದ್ದು ಪುರಾತತ್ವ ಉತ್ಖನನದಿಂದ ಸಾಬೀತಾಗಿದೆ ಆ ಸಾಬೀತಾಗೋದಕ್ಕೆ ಕಾರಣ ಈ ಶಾಸನದಲ್ಲಿಯ ಮಾಹಿತಿ ಎನ್ನುವುದು ಕೂಡ ಒಂದು ಪ್ರಮುಖವಾದ ಅಂಶ ಇದು ಬಿಟ್ರೆ ಇನ್ನ ನಮಗೆ ಈ ರೀತಿ ಶಾಸನಾಧಾರಿತ ಉತ್ಖನನಗಳು ಅಂತ ನಡೆದಿಲ್ಲ ನಡಿಬೇಕು ಉದಾಹರಣೆಗೆ ಇನ್ನೊಂದು ಹೇಳಬಹುದು ಹಳೇ ಒಂದು ಶಾಸನ ಇದೆ ಆ ಶಾಸನ ಹದಿಮೂರು ಹದಿನಾಲ್ಕನೇ ಶತಮಾನದ ಲಿಪಿನಲ್ಲಿದೆ ಏನು ಗೊತ್ತೇ ಅದು ಈವಾಗಿರೋ ಸ್ಥಳ ಪಾರ್ಶ್ವನಾಥ ಬಸದಿ ಹತ್ರ ಅದು ಈಶಾನ್ಯ ದಿಕ್ಕಿನಲ್ಲಿ ಹದಿನೈದು ಮಳ ಅಂತರದಲ್ಲಿ ಆರು ಮಳ ಎತ್ತರದ ಶಾಂತಿನಾಥನ ಮೂರ್ತಿ ಭೂಗತವಾಗಿದೆ ಅದನ್ನು ಹೊರತೆಗೆದು ಪುಣ್ಯ ಕಟ್ಕೋಬೇಕು ಅಂತ ಶಾಸನ ಅಂದ್ರೆ ಇದು ಪುರಾತತ್ವ ಮಾಹಿತಿ ಇದು ಪುರಾತತ್ವೀಯ ಮಾಹಿತಿ ಇದೇ ಇದು ಈ ಶಾಸನದ ಈ ಮಾಹಿತಿಯನ್ನು ಅವಲಂಬಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರ ಸುಮಾರಿನಲ್ಲಿ ಅಲ್ಲಿ ಉತ್ಖನನ ನಡೆಸಿ ಆ ಶಾಂತಿನಾಥನ ಮೂರ್ತಿಯನ್ನು ಹೊರತೆಗೆದು ಇವತ್ತು ಹಳೇ ಬೇಡು ವಸ್ತು ಸಂಗ್ರಹಾಲಯದ ಮುಂದೆನೆ ಇಟ್ಟಿದ್ದಾರೆ ಅಲ್ಲಿಗೆ ಶಾಸನದಲ್ಲಿರುವ ಇವರ ನಿಜ ಅಂತ ಆಯ್ತಲ್ಲ ಅಲ್ಲಿಗೆ ವೈಜ್ಞಾನಿಕತೆ ಅಂದ್ರೆ ನಮ್ಮಲ್ಲಿ ಇವಾಗ ಸೈನ್ಸ್ ಎಕ್ವಿಪ್ಮೆಂಟ್ಸ್ ಇಟ್ಕೋಬೇಕು ನಿಜ ಹಾಗಂತ ಇದನ್ನೆಲ್ಲ ಗೊಡ್ಡುವಂತ ತಿರಸ್ಕರಿಸೋದು ಸರಿಯಲ್ಲ ನೋಡಿ ಈಗ ಈ ಮಾಹಿತಿ ಹೇಗೆ ನಿಜ ಆಯ್ತು ಹಾಗಾದ್ರೆ ಅಲ್ಲಿ ಇದಕ್ಕೆ ಶಾಸನದಲ್ಲಿ ಭೂಗತ ಆಗಿದೆ ಅಂತ ಬರೆದಿದೆ ಅಲ್ಲಿ ಹುಡುಕರಾಗಿ ಸಿಕ್ಕಿದೆ ಈ ತರದ ಕೆಲವೊಂದು ಆಯಾಮಗಳನ್ನು ನಾವು ಗಮನಿಸ್ಬೇಕು ಈ ರೀತಿಯ ಆಯಾಮಗಳಲ್ಲಿ ಹೆಚ್ಚು ಕೆಲಸಗಳು ನಡೆದಿಲ್ಲ ಇದಾದ ಮೇಲೆ ಶಾಸನಗಳು ಮತ್ತು ದೇವಾಲಯಗಳು ವಾಸ್ತುಶಿಲ್ಪ ಶಿಲ್ಪಕಲೆ ಕೆಲವು ದೇವಾಲಯಗಳು ಯಾವ ಯಾವ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ ಅನ್ನೋದು ಕೂಡ ನಮಗ್ ಗೊತ್ತಾಗಲ್ಲ ಈಗ ಏನ್ ಮಾಡ್ತೀವಿ ಅಂದ್ರೆ ಯಾವ್ದೋ ರಾಜವಂಶ ಕಟ್ಸಿದೆ ಅಂದಾಗ ಈಗ ಹೊಯ್ಸಳರ್ ಕಟ್ಸಿದ್ದಾರೆ ಅಂದ್ರೆ ಹೊಯ್ಸಳ ಶೈಲಿ ಅಂತ ಹೇಳ್ಬಿಡ್ತೀವಿ ಗಂಗಾ ಶೈಲಿ ಎನ್ಬಿಡ್ತೀವಿ ಚಲುಕ್ಯರ ಶೈಲಿ ಬಿಡ್ತೀವಿ ಆದ್ರೆ ನಿಜವಾಗ್ಲೂ ಅದಕ್ಕೆ ಬೇರೆ ಏನು ಇಲ್ವೇ ಅನ್ನೋ ಪ್ರಶ್ನೆ ಇವಾಗ ಕರ್ನಾಟಕ ಶೈಲಿ ಕಳಿಂಗ ಶೈಲಿ ಅಂತೆಲ್ಲ ಬೇರೆ ಬೇರೆ ಶೈಲಿಗಳನ್ನ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರ್ತಾರೆ ನಮ್ಮಲ್ಲಿ ಆದ್ರೆ ನಮಗ್ ದೇವಾಲಯಗಳಲ್ಲಿ ಅದನ್ನ ಹೇಗ್ ಗುರ್ತಿಸೋದು ಅನ್ನೋ ಪ್ರಶ್ನೆ ಬರುತ್ತೆ ಶಾಸನಗಳಲ್ಲಿ ಸರ್ವತೋಭದ್ರ ವಿಮಾನ ವೈರಾಜ ಅಂತೆಲ್ಲ ಕೆಲವು ಪಾರಿಭಾಷಿಕ ಪದಗಳಿದೆ ಉದಾಹರಣೆ ಇದು ನಾನು ಹೇಳಿದ ಈ ಶಬ್ದಗಳು ದೊಡ್ಡ ಗದ್ದವಳ್ಳಿ ಶಾಸನದಲ್ಲಿ ಇರುವಂತದ್ದು ದೊಡ್ಡ ಗದ್ದವಳ್ಳಿ ಶಾಸನವನ್ನ ನಾವೆಲ್ಲ ಹೊಯ್ಸಳ ಶೈಲಿಯ ದೇವಾಲಯ ಅಂತಾನೆ ಕರೆಯೋದು ಆದ್ರೆ ಆ ಶಾಸನದಲ್ಲಿ ಏನಾಗಿದೆ ಅಂತಂದ್ರೆ ಈ ಪಾರಿಭಾಷಿಕ ಪದಗಳು ಹೇಗೆ ಬಂದಿದೆ ಅಂತಂದ್ರೆ ಆ ಪಾರಿಭಾಷಿಕ ಪದಗಳು ನಮಗೆ ವಾಸ್ತುಶಾಸ್ತ್ರದ ಗ್ರಂಥಗಳಲ್ಲೂ ದೊರೀತಾ ಇರೋದ್ರಿಂದ ಅದು ಯಾವ ದೇವಾಲಯ ಯಾವ ಮಾದರಿಯ ದೇವಾಲಯ ಅಂದ್ರೆ ಯಾವುದಕ್ಕೆ ಹೊಂದುತ್ತೆ ಅನ್ನೋದನ್ನ ನಮಗೆ ತಿಳ್ಕೊಳಕ್ ಸಾಧ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸ ನಮ್ಮಲ್ಲಿ ನಡೆದಿದೆ ಎಂ ಎನ್ ಪ್ರಭಾಕರ್ ಅನ್ನುವ ಕನ್ನಡ ನಾಡಿನ ವಿದ್ವಾಂಸರೊಬ್ಬರು ಈ ರೀತಿಯ ಕೆಲಸವನ್ನ ನಮ್ಮಲ್ಲಿ ಮಾಡಿದ್ದಾರೆ ಅವರು ಈ ರೀತಿಯ ಹಲವಾರು ಶೋಧನೆಗಳನ್ನ ಮಾಡಿದ್ದಾರೆ ಶಾಸ್ತ್ರ ಗ್ರಂಥಗಳು ಶಾಸನಗಳನ್ನು ಅವಲಂಬಿಸಿಯೇ ಅವರು ಕೆಲಸ ಮಾಡಿದ್ದಾರೆ ಸಾಲದಕ್ಕೆ ಆಮೇಲೆ ಅದು ಸಾಲದು ಅಂದ್ಬಿಟ್ಟು ಇವಾಗ ನಮ್ಗೆ ಹೇಳದ್ನಲ್ಲ ಈ ರೀತಿಯ ಶೈಲಿ ಇಂತ ಆ ಶೈಲಿ ಆ ಶಾಸನದಲ್ಲಿ ಬಂದಿರೋದ್ರ ಮೇಲೆ ಇದು ಹೇಳಬೇಕು ಸರಿನೆ ಅದು ಆದರೆ ಅದು ಎಲ್ಲಾ ಸಮಯದಲ್ಲೂ ಸಾಧ್ಯನಾ ಅಂದ್ರೆ ಖಂಡಿತ ಎಷ್ಟೋ ಶಾಸನಗಳನ್ನೂ ನಾವು ಅವಲಂಬಿಸ್ಬೇಕು ಎಂ ಎ ಡಾಕೆ ಅನ್ನೋ ವಿದ್ವಾಂಸರು ಆರ್ಕ್ ದ ಇಂಡಿಯನ್ ಟೆಂಪಲ್ ಫಾರ್ಮ್ಸ್ ಇನ್ ಕರ್ನಾಟಕ ಇನ್ಸ್ಕ್ರಿಪ್ಷನ್ ಅಂಡ್ ಆರ್ಕಿಟೆಕ್ಚರ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವ್ರು ಏನ್ ಬರೀತಾರೆ ಗೊಕೆ ಅದರಲ್ಲಿ ಇಡೀ ಭಾರತದಲ್ಲಿನ ದೇವಾಲಯಗಳ ಶೈಲಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕರ್ನಾಟಕದ ಶಾಸನಗಳನ್ನ ಅವಲಂಬಿಸ್ಬೇಕು ಅನ್ನೋ ಒಂದು ಮಾತನ್ನ ಬರೀತಾರ ಎಂತ ಒಳ್ಳೆಯ ಮಾತು ಸರಿಯಾದ ಮಾತು ಈ ಹಿನ್ನೆಲೆಯಲ್ಲಿಯೂ ನಮಗ್ ಶಾಸನಗಳು ಸಹಾಯ ಮಾಡುತ್ತೆ ಶಾಸನ ಪಾಠಗಳು ಆ ದೇವಾಲಯದಲ್ಲೇ ಶಾಸನ ಇರುತ್ತೆ ನಾವೇನ್ ಮಾಡ್ತೀವಿ ಯಾರ್ ಕಟ್ಟದ ಅದನ್ನ ಎಷ್ಟು ಏನೇನ್ ದಾನ ಕೊಟ್ಟ ಅಷ್ಟ ಮಾತ್ರ ನೋಡ್ತೀವಿ ಆದ್ರೆ ಇಂತಹ ವಿವರಗಳನ್ನ ನಾವು ನೋಡಲ್ಲ ಆಮೇಲೆ ಇವಾಗ ದೇವಾಲಯಗಳಲ್ಲಿನ ಒಟ್ಟು ದೇವಾಲಯ ಯಾವಾಗ ಕಟ್ಟಿದ್ದಾರೆ ಮತ್ತೆ ಅದರಲ್ಲಿರುವ ದೇವ ದೇವತೆಗಳ ಪ್ರತಿಷ್ಠಾಪನೆ ಯಾವಾಗಾಯ್ತು ಅಂತ ಹೇಳ್ಬೇಕು ಅಂತಂದ್ರೆ ನಮಗೆ ಶ ಈಗ ಶೈಲಿಯಿಂದ ಹದ್ಮೂರನೇ ಶತಮಾನ ಶೈಲಿನಲ್ಲಿದೆ ಅಂತ ಹೇಳೋದ್ ಸರ್ವೇ ಸಾಧಾರಣ ಆದರೆ ಶಾಸನಗಳಲ್ಲಿಯೂ ಅದಕ್ಕೆ ಮಾಹಿತಿ ಸಿಕ್ಕುತ್ತಲ್ಲ ಇವಾಗ ಈಗ ಹಳೆ ಬಿಡಿನ ಹೊಯಸಳೇಶ್ವರ ದೇವಾಲಯ ಯಾವಾಗ ಕಟ್ಟಿದ್ದು ಅಂತ ನಮಗೆ ಖಚಿತವಾದ ತೇದಿ ಗೊತ್ತಿಲ್ಲದೆ ಹೋದ್ರು ಆ ದೇವಾಲಯಕ್ಕೆ ಸಾವಿರದ ನೂರ ಇಪ್ಪತ್ತರಲ್ಲಿ ದಾನ ಕೊಟ್ಟಿದ್ದಾರೆ ಹೊಯ್ಸಳ ವಿಷ್ಣುವರ್ಧನನ ಆಳ್ವಿಕೆಯಲ್ಲೇ ಅದು ಕಟ್ಟಿರೋದ್ರಿಂದ ಹೊಯ್ಸಳ ವಿಷ್ಣುವರ್ಧನ ಪಟ್ಟಕ್ಕೆ ಬಂದಿದ್ ಯಾವಾಗ ಸಾವಿರದ ನೂರ ಏಳರಲ್ಲಿ ದಾನ ಕೊತ್ತಿ ಕೊಟ್ಟಿರೋ ತೇದಿ ಯಾವುದು ಸಾವಿರದ ನೂರ ಇಪ್ಪತ್ತು ಅಲ್ಲಿಗೆ ಆ ದೇವಾಲಯ ಆ ಅವಧಿ ಒಳಗಡೆನೆ ನಿರ್ಮಾಣ ಆಗಿದೆ ಅಂತ ನಮಗೆ ಸ್ಪಷ್ಟ ಆದಂಗಾಯ್ತು ಇದಕ್ ಶಾಸನ ಎಷ್ಟು ನೆರವು ಕೊಡುತ್ತಲ್ವೇ ಇವಾಗ ನಂದಿಯ ಭೋಗನಂದೀಶ್ವರ ದೇವಾಲಯ ಬಾಣರ ರಾಣಿ ಅದನ್ನ ಕಟ್ಸಿದಾಳೆ ಅಂತ ಶಾಸನ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದು ಯಾವಾಗ ಕಟ್ಸಿದಾಳೆ ಗೊತ್ತಿಲ್ಲ ಅದರಲ್ಲಿ ಆ ತಾಮ್ರ ಶಾಸನದಲ್ಲಿ ಈ ವಿಷಯವನ್ನು ಹೇಳುವ ತಾಮ್ರ ಶಾಸನದಲ್ಲಿ ನಮಗೆ ಮೂರ ಮೂರು ರಾಷ್ಟ್ರಕೂಟರ ಮೂರನೇ ಗೋವಿಂದನ ಹೆಸರು ಬರುತ್ತೆ ಆ ಶಾಸನದ ಕಾಲ ಎಂಟ್ನೂರ ನಾಲ್ಕು ಮೂರನೇ ಗೋವಿಂದ ಪಟ್ಟಕ್ಕೆ ಬಂದಿದ್ಯಾವಾಗ ಏಳ್ನೂರ ತೊಂಬತ್ ಏಳ್ನೂರ ತೊಂಬತ್ ಮೂರರಿಂದ ಎಂಟುನೂರ ನಾಲ್ಕರ ಒಳಗಡೆ ಆ ದೇವಸ್ಥಾನ ಕಟ್ಟಲ್ಪಟ್ಟಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಇದರಿಂದ ಈ ರೀತಿಯ ಒಂದು ಮಿತಿಗಳನ್ನ ನಮಗ್ ನಿರ್ಧರಿಸಕ್ಕೆ ಶಾಸನಗಳು ಬಹಳವಾಗಿ ಸಹಾಯ ಮಾಡುತ್ತೆ ಎಷ್ಟೋ ವಾಸ್ತುಶಾಸ್ತ್ರದ ಪದಗಳು ಶಾಸನಗಳಲ್ಲಿರುವಂತದ್ದು ನಮಗೆ ಶಾಸ್ತ್ರ ಗ್ರಂಥಗಳಲ್ಲೂ ಸಿಕ್ಕೋದ್ರಿಂದ ಹೋಲಿಕೆ ಮಾಡಿ ಅದರ ಬಗೆಗೆ ತಿಳ್ಕೊಳಕ್ ಸಹಾಯ ಮಾಡುತ್ತೆ ಎ ಡಿಕ್ಷನರಿ ಆಫ್ ಹಿಂದೂ ಆರ್ಕಿಟೆಕ್ಚರ್ ಅನ್ನುವ ಒಂದು ಅಪರೂಪದ ಕೃತಿ ಇದೆ ನಮ್ಗೆ ಪಿ ಕೆ ಆಚಾರ್ಯ ಅನ್ನೋರ್ ಸಂಗಲಿಸಿದ್ದು ಕರ್ನಾಟಕದ ಶಾಸನಗಳಷ್ಟನ್ನು ಅದ್ ಬಂದಿದ್ದ ಇಪ್ಪತ್ತೇಳನೇ ಇಸ್ವಿನಲ್ಲಿ ಅಷ್ಟನ್ನು ಜಾಲಾಡಿದ್ದಾರೆ ನಮ್ಮ ಕರ್ನಾಟಕದ ಶಾಸನಗಳ ಪ್ರಾಬಲ್ಯ ಆ ಪುಸ್ತಕಗಳಲ್ಲಿ ಎದ್ದು ಕಾಣುತ್ತೆ ಎಂ ಎನ್ ಪ್ರಭಾಕರ್ ಅವ್ರದ್ದು ಈ ಹಿನ್ನೆಲೆಯಲ್ಲಿ ತುಂಬಾ ಒಳ್ಳೆ ಅಧ್ಯಯನ ದೇವಾಲಯ ವಾಸ್ತು ದೇವಾಲಯ ವಾಸ್ತುಶಿಲ್ಪ ಸೋಮನಾಥಪುರದ ಕೇಶವ ದೇವಾಲಯ ಇದೆಲ್ಲ ತುಂಬಾ ಅವ್ರದ್ದು ಒಳ್ಳೆ ಪುಸ್ತಕಗಳು ಇದು ಆಸಕ್ತರು ಅಗತ್ಯವಾಗಿ ಗಮನಿಸಬೇಕಾದಂತ ಪುಸ್ತಕಗಳು ಆಮೇಲೆ ಟೆಂಪಲ್ಸ್ ಆಫ್ ದಿ ಗಂಗಾಸ್ ಆಫ್ ದಿ ಕರ್ನಾಟಕ ಅಂದ್ಬಿಟ್ಟು ಐ ಕೆ ಶರ್ಮಾ ಅವ್ರದ್ದು ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯಿಂದ ಪ್ರಕಟವಾಗಿದೆ ತುಂಬಾ ಅದ್ಭುತವಾದ ಪುಸ್ತಕ ಅದು ಈ ಹಿನ್ನೆಲೆಯಲ್ಲಿ ಗಮನಿಸ್ಬೇಕು ಶಾಸನಗಳು ಮತ್ತು ಸಂಗೀತ ಇದು ಇದುವರೆಗೂ ನಮ್ಮಲ್ಲಿ ಕೆಲಸಗಳೇ ಸರಿಯಾಗಿ ನಡೆದಿಲ್ಲ ಇದ್ರ ಮೇಲೆ ಈಚೆಗೆ ನಾನೇ ಒಂದು ಲೇಖನವನ್ನು ಬರೆದಿದ್ದೀನಿ ಭಾರತೀಯ ಸಂಗೀತದ ಶಾಸನಗಳು ಶಾಸನೋಕ್ತ ಶಾಸ್ತ್ರಕಾರರು ವಾದ್ಯಗಳು ಇವುಗಳ ಮೇಲೆ ಇದು ಇದೆಲ್ಲ ಏನಿದೆ ಯಾವ ರೀತಿ ವರ್ಗೀಕರಣ ಮಾಡಬಹುದು ಅಂದ್ಬಿಟ್ಟು ಒಂದು ಲೇಖನ ವಿಸ್ತೃತವಾಗಿ ನಾನೇ ಬರೆದಿದ್ದೀನಿ ಅದನ್ನ ನಮ್ಮಲ್ಲಿ ಎಷ್ಟು ಶಾಸನಗಳಿದೆ ಸ ಪ್ಯೂರ್ ಮ್ಯೂಸಿಕ್ ಇನ್ಸ್ಕ್ರಿಪ್ಷನ್ಸ್ ಅಂತಂದ್ರೆ ಅಂದ್ರೆ ಶುದ್ಧವಾಗಿ ಸಂಗೀತದ ವಿವರಗಳನ್ನ ಹೇಳೋ ಅಂತದ್ ಕುಡುಮಿಯಾ ಮಲೈ ಬಿಟ್ಟು ಬೇರೆನ ಇಲ್ಲ ಅನ್ನೋ ತರದಲ್ಲಿ ನಮ್ಮಲ್ಲಿ ಬರೆದ್ಬಿಡ್ತಾರೆ ಅದು ಒಂದೇನ ಇರೋದು ಕುಡುಮಿಯಾ ಮಲೆಯಲ್ಲಿದೆ ತಿರುಮಯ್ಯಂ ಅಲ್ಲಿದೆ ಅಷ್ಟೇ ಅಲ್ದಿರೋ ನಮ್ಮ ಕರ್ನಾಟಕದ ಕಾಳಗಿನಲ್ಲಿದೆ ಕೆಳದಿನಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲೊಂದು ಶಾಸನ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲೂ ಹಾಗಾಗಿ ಪ್ಯೂರ್ ಮ್ಯೂಸಿಕ್ ಇನ್ಸ್ಕ್ರಿಪ್ಷನ್ಸ್ ಅಂದಾಗ ಇವುಗಳನ್ನು ಗಮನಿಸ್ಬೇಕಾಗತ್ತೆ ನಾವು ಇದರಲ್ಲಿ ಹಲವಾರು ಪಾರಿಭಾಷಿಕ ಪದಗಳು ಸಿಕ್ಕತ್ತೆ ಮತ್ತೆ ಅಮೂಲ್ಯವಾದ ಸಿಕ್ಕತ್ತೆ ನಮ್ಮ ಕರ್ನಾಟಕ ಸಂಗೀತ ಅಂತ ಏನಕ್ಕೆ ಹೆಸರು ಬಂತು ಅಂತಂದ್ರೆ ಈ ಇದರಿಂದ ಎಲ್ಲ ಗೊತ್ತಾಗತ್ತೆ ಕೆಲವು ಸಂಗೀತ ಶಾಸ್ತ್ರಗಳು ತಮಿಳ್ನಾಡಲ್ಲ ಇದ್ದಿರಬಹುದು ನಾನು ಮೊದಲಲ್ಲೇ ಹೇಳದೆ ಈಗಿನ ಕರ್ನಾಟಕದ ದೃಷ್ಟಿಕೋನ ಖಂಡಿತ ಅಲ್ಲ ಆ ತಮಿಳುನಾಡಿನ ಅಲ್ಲಿ ಸಿಕ್ಕಿರುವ ಸಂಗೀತ ಶಾಸ್ತ್ರಗಳಿದೆಯಲ್ಲ ಆ ಪ್ರದೇಶಗಳೆಲ್ಲ ಮೊದಲು ಕರ್ನಾಟಕದ ಅವಿಚ್ಛಿನ್ನ ಅಂಗಗಳು ಅಷ್ಟೇ ಅಲ್ಲದಿರ ಕರ್ನಾಟಕದ ಅರಸರ ಆಳ್ವಿಕೆಯಲ್ಲಿದ್ದ ಪ್ರದೇಶಗಳು ಅಂತ ಒತ್ತಿ ಹೇಳಬೇಕಾಗಿದೆ ನಾನು ಅಷ್ಟೇ ಅಲ್ಲದಿರ ಇವಾಗ ಅದರಲ್ಲಿ ಅನೇಕ ಶಾಸ್ತ್ರಕಾರರಿ ಬರುತ್ತೆ ತಮಿಳುನಾಡಿನ ಕನ್ನಡ ಮಂತ್ರಿ ಗೋವಿಂದ ದೀಕ್ಷಿತನ ಉಲ್ಲೇಖ ಇರೋ ಶಾಸನಗಳೇ ಸಿಕ್ಕಾಪಟ್ಟೆ ಸಿಕ್ಕುತ್ತೆ ಬಯಕಾರ ರಾಮಮಾತ್ಯ ಸ್ವರಮೇಳ ಕಲಾನಿಧಿ ಎನ್ನುವ ಸಂಗೀತ ಶಾಸ್ತ್ರ ಗ್ರಂಥವನ್ನು ರಚಿಸಿದ ಬಯಕಾರ ರಾಮಾಮಾತ್ಯನ ಶಾಸ್ತ್ರಗಳು ಸಿಕ್ಕಿದೆ ತಾಳ್ಪಾಕ ಹನುಮಾಚಾರ್ಯರ ಶಾಸನಗಳು ಸಿಕ್ಕಿದೆ ಈ ರೀತಿ ಹಲವಾರು ವಿಧದ ವೈವಿಧ್ಯಗಳಿಂದ ಕೂಡಿರುವ ಶಾಸನಗಳಿದೆ ನಾನು ಅದನ್ನ ಶೇರ್ ಮಾಡ್ತೀನಿ ನನ್ನ ಒಂದು ಲೇಖನವಿದೆ ಆಸಕ್ತರು ಗಮನಿಸಬಹುದು ಆಮೇಲೆ ಶಾಸನಗಳು ಮತ್ತು ನಾಣ್ಯಗಳು ಕರ್ನಾಟಕದಲ್ಲಿ ನಾಣ್ಯ ಶಾಸ್ತ್ರದ ಅಧ್ಯಯನ ಮೊದ್ಲಿಂದ ಇದ್ರೂ ಅದು ಕುಂಠಿತವೇ ಒಂದ್ ರೀತಿಯಲ್ಲಿ ಆದ್ರೂ ಅನೇಕರು ಪಾಪ ಈಗಲೂ ಸತತವಾಗಿ ಕೆಲಸ ಮಾಡ್ತಾನೆ ಇದ್ದಾರೆ ಎಷ್ಟೋ ಸಾವಿರ ನಾಣ್ಯಗಳು ಸಿಕ್ಕಿದೆ ಆದರೆ ಇವಾಗ ಎಷ್ಟೋ ಬಾರಿ ನಾಣ್ಯಗಳು ಸಿಕ್ಕಿದ ತಕ್ಷಣ ಆ ಶ ನಾಣ್ಯಗಳು ಯಾವುದು ಅಂತ ನಮಗೆ ಗುರುತಿಸೋದಕ್ಕಾಗದೇ ಇರೋ ಪರಿಸ್ಥಿತಿ ಇದೆ ಆ ನಾಣ್ಯಗಳು ಯಾವುದು ಅಂತ ಹಾಗ ಅದರ ಮೌಲ್ಯ ಏನು ಅಂತ ತಿಳಿದೇ ಇರೋ ಪರಿಸ್ಥಿತಿ ಇದೆ ಅಂತಹ ಸಮಯದಲ್ಲಿ ನಮಗೆ ನಾಣ್ಯದ ಹೆಸರು ಮೌಲ್ಯ ಎಲ್ಲ ಸಿಕ್ಕೋದೇನೆ ಶಾಸನಗಳಿಂದ ಶಾಸನಗಳಲ್ಲಿನ ವಿವರಗಳಿಂದ ಆ ಹಿನ್ನೆಲೆಯಲ್ಲಿ ನಾವು ನಾಣ್ಯಗಳನ್ನು ಕೂಡ ಅಧ್ಯಯನ ಮಾಡ್ಬೇಕಾಗತ್ತೆ ಶಾಸನಗಳೊಂದಿಗೆ ಶಾ ನಾಣ್ಯ ಮಾತ್ರ ಪಬ್ಲಿಷ್ ಮಾಡ್ತೀನಿ ಅಂದ್ರೆ ಆಗಲ್ಲ ಸಪೋರ್ಟಿಂಗ್ ಎವಿಡೆನ್ಸ್ ಶಾಸನ ಕಡ್ಡಾಯವಾಗಿ ಇಟ್ಕೋಬೇಕು ಸಾಹಿತ್ಯ ಕೃತಿಗಳ ಜೊತೆ ಶಾಸನಗಳು ಮತ್ತು ಸ್ಥಳನಾಮಗಳು ಈ ನಮ್ಮ ಶಾಸನಗಳಲ್ಲಿ ಒಂದು ಎಲ್ಲಾದ್ರೂ ದಾನ ಕೊಟ್ರು ಅಂತ ಇಟ್ಕೊಳ್ಳಿ ಯಾರಿಗಾದ್ರು ಆ ದಾನ ಕೊಟ್ಟ ಪ್ರದೇಶ ಅದ್ರ ಎಷ್ಟು ಗಡಿ ಇದೆ ಆ ಊರದು ಸುತ್ತಮುತ್ತ ಏನಿದೆ ಎಲ್ಲ ವಿಸ್ತಾರವಾಗಿ ಕೊಟ್ಟಿರ್ತಾರೆ ಆ ಭೌಗೋಳಿಕತೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ಭೌಗೋಳಿಕ ಕತೆ ಕೊಟ್ಟಿರ್ತಾರೆ ನಮ್ಗೆ ಇವಾಗ ಬದಲಾಗ್ತಿರೋ ಕಾಲದಲ್ಲಿ ಅವುಗಳನ್ನ ಗುರ್ಸಕ್ ಸಾಧ್ಯ ಆಗಿಲ್ಲ ಅಂದ್ರೆ ಹಿಂದೆ ಕೊಟ್ಟಿರೋ ತಪ್ಪು ಅಂತ ನಮ್ಮ ಈಗಿನ ಕಾಲದ ವ್ಯಾಪ್ತಿಯನ್ನ ಹಿಂದಿನ ಕಾಲಕ್ಕೆ ಅನ್ವಯಿಸೋದು ಸರಿಯೋ ಹೊಂದಲ್ಲ ಯಾವತ್ತು ಅದನ್ನ ಗಮನಿಸ್ಬೇಕು ಈಗ ಒಂದು ಊರಿಗೆ ಮೊದಲು ಇದ್ದ ಹೆಸರೇನು ಬದಲಾವಣೆಗೊಂಡ ಹೆಸರೇನು ಅನ್ನೋದು ಕೂಡ ಶಾಸನಗಳಿಂದ ಗೊತ್ತಾಗತ್ತೆ ಉದಾಹರಣೆಗೆ ನಮ್ಗೆ ಸಿಂಗಟಗೆರೆ ಅಂತ ಒಂದಿದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಪ್ರತಿನಾಮವಾದ ಪ್ರತಾಪ ಕೃಷ್ಣಪುರ ಪ್ರತಾಪ ಕೃಷ್ಣರಾಯಪುರ ಅಂತ ಶಾಸನದಲ್ಲೇ ಬರೀತಾರೆ ಚೇಂಜ್ ಆಗಿದೆ ಅಂತ ಅದು ಒಂದು ಆಮೇಲೆ ಒಂದು ಪ್ರ ಸ್ಥಳದ ಸ್ಥಳನಾಮದ ಪ್ರಾಚೀನತೆ ಗೊತ್ತಾಗದು ಶಾಸನಗಳಿಂದಾನೇ ನಮಗೆ ನಮಗಿಲ್ಲಿ ನೋಡಿ ಹೇಗಿದೆ ಅಂದ್ರೆ ನಮ್ಮ ಈ ಕಡೆ ತಲಕಾಡು ಗಂಗರ ಶಾಸನಗಳಲ್ಲಿ ದಕ್ಷಿಣ ಕನ್ನಡದ ಕಡೆ ಆಳುಪರ ಶಾಸನಗಳಲ್ಲಿ ಈ ಸ್ಥಳನಾಮಗಳು ಬಂತು ಅಚ್ಚ ಕನ್ನಡ ಸ್ಥಳನಾಮಗಳೇ ಹಾಗಂತ ಉದಾಹರಣೆಗೆ ಈಗ ತಲಕಾಡು ಗಂಗರ ತಾಮ್ರ ಶಾಸನ ಬೇಗೂರು ಶಾಸನದಲ್ಲಿ ಇಗ್ಗಲೂರು ಇಗ್ಗಲೂರು ಬರುತ್ತೆ ಪೂವಿನ ಪುಲಿಮಂಗಲ ಬರುತ್ತೆ ಕೂಡಲ್ ಬರುತ್ತೆ ಈ ತರ ಕೆಲವು ಸ್ಥಳನಾಮಗಳಿದೆ ಕೂಡಲ್ ಅನ್ನೋದು ಕೂಡ್ಲು ಅಂತ ಈಗಲೂ ಉಳ್ಕೊಂಡಿದೆ ಇಗ್ಗಲೂರು ಅನ್ನೋದು ಈಗಲೂ ಇಗ್ಗಲೂರು ಅನ್ನೋ ಹೆಸರಲ್ಲೇ ಉಳ್ಕೊಂಡಿದೆ ಸಾವಿರ ಸಾವಿರದ ಐನೂರು ವರ್ಷ ಆದ್ರೂ ನೋಡಿ ಆ ಸ್ಥಳನಾಮಗಳು ಹಾಗೆ ಉಳ್ಕೊಂಡಿದೆ ಸಣ್ಣ ಪುಟ್ಟ ಭಾಷಿಕ ವ್ಯತ್ಯಾಸ ಆಗಿರಬಹುದು ಒಟ್ಟು ಸ್ಥಳನಾಮ ಮೂಲ ರೂಪದಲ್ಲೇ ಉಳ್ಕೊಂಡಿದೆ ನಮ್ಗೆ ಈಗ ತಲಕಾಡು ಗಂಗರ ತಾಮ್ರ ಶಾಸನಗಳಲ್ಲಿ ಬೆಂಡಿಗಾನ ಪಳ್ಳಿ ಗ್ರಾಮೆ ಕೋಡುಂಜರುವು ಗ್ರಾಮೆ ಅಂತೆಲ್ಲ ಬರುತ್ತೆ ಅದ್ ಈಗ್ಲೂನು ಹಳ್ಳಿನೇ ಕೋಡುಂಜರುವು ಕೋಡುಂಜರುವು ಅನ್ನೋ ಹೆಸರಲ್ಲೇ ಉಳ್ಕೊಂಡಿದೆ ಈಗ್ಲೂನು ಅದು ಈ ರೀ ಕಾರಣಕ್ಕೋಸ್ಕರ ನಾವು ಸ್ಥಳನಾಮಗಳನ್ನ ಅಧ್ಯಯನ ಮಾಡಬೇಕು ಈ ಸ್ಥಳನಾಮ ಅಧ್ಯಯನ ಸ್ವಲ್ಪ ಭಾಷಾಶಾಸ್ತ್ರ ವ್ಯಾಕರಣ ಎಲ್ಲದ ಶ್ರಮವನ್ನು ಅಪೇಕ್ಷಿಸುತ್ತೆ ಇದರ ಮೇಲೆ ನಮ್ಮಲ್ಲಿ ಕೆಲಸಗಳು ತಕ್ಕ ಮಟ್ಟಿಗೆ ನಡೆದಿದೆ ಎಂ ಚಿದಾನಂದ ಮೂರ್ತಿ ಅವರು ಕೆಮತೂರು ರಘುಪತಿ ಭಟ್ರದಂತೂ ತುಳುನಾಡಿನ ಸ್ಥಳನಾಮ ಅಧ್ಯಯನ ಅದ್ಭುತವಾದ ಕೃತಿಯ ಕ್ಷೇತ್ರದ ಒಂದು ಆಚಾರ್ಯ ಕೃತಿ ಅಂತ ಹೇಳಿದ್ರು ತಪ್ಪಿಲ್ಲ ಅದು ಜೆ ಎಫ್ ಫ್ಲೀಟ್ ಒಂದು ಅದ್ಭುತವಾದ ಲೇಖನ ಇದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಪಂಜೆ ಮಂಗೇಶ್ ರಾಯರು ಹಲವಾರು ವಿದ್ವಾಂಸರು ಇದ್ರ ಮೇಲೆ ಬರೆದಿದೆ ಆಮೇಲೆ ಪೂರಕವಾಗಿ ಶಾಸನಗಳು ಮತ್ತು ಭಾಷೆ ಶಾಸನಗಳು ಮತ್ತು ಭಾಷೆ ಎಂದಾಗ ಕರ್ನಾಟಕದ ಶಾಸನಗಳಲ್ಲಿ ಮೊದಲು ಸಿಕ್ಕೋದು ಪ್ರಾಕೃತ ಭಾಷೆಯ ಶಾಸನಗಳು ಆಮೇಲೆ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಮಲಯಾಳ ಮರಾಠಿ ಚೀನಿ ಭಾಷೆಯ ಶಾಸನ ಕೂಡ ಒಂದು ಸಿಕ್ಕಿದೆ ನಮ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ಮಾ ಭಾಷೆಯ ಶಾಸನ ಬೆ ಸಿಕ್ಕಿದೆ ಬೆಂಗಳೂರಿನಲ್ಲಿ ಇಷ್ಟು ಭಾಷೆಗಳ ಶಾಸನಗಳು ಸಿಕ್ಕತ್ತೆ ಈ ನಮ್ಮ ಕನ್ನಡ ಭಾಷೆಯ ಶಾಸನಗಳನ್ನ ಲಕ್ಷಿಸಿದ್ರೆ ನಾವು ಇದು ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ನಾಲ್ಕು ಅವಸ್ಥೆಗಳಲ್ಲಿ ಭಾಷೆ ಬೆಳಕೊಂಡ್ ಬಂದಿದೆ ಅಂತ ಭಾಷಾ ಶಾಸ್ತ್ರಜ್ಞರು ತೋರಿಸ್ಕೊಟ್ಟಿದ್ದಾರೆ ಪೂರ್ವದ ಹಳಗನ್ನಡ ಆರಂಭದ ಕಾಲ ಹೇಳಕ್ಕಾಗದೇ ಇದ್ರು ಸುಮಾರು ಕವಿರಾಜ ಮಾರ್ಗದ ಕಾಲದವರೆಗೂ ಅಂದ್ರೆ ಸುಮಾರು ಎಂಟ್ನೂರ ಐವತ್ತರವರೆಗೂ ಪೂರ್ವದ ಹಳಗನ್ನಡ ಇತ್ತು ಎಂಟ್ನೂರ ಐವತ್ತರಿಂದ ಸುಮಾರು ಹದಿನಾಲ್ಕನೇ ಶತಮಾನದವರೆಗೂ ಹಳಗನ್ನಡ ಸಮಯ ಹದಿನಾಲ್ಕರಿಂದ ಸುಮಾರು ಹದಿನೆಂಟನೇ ಶತಮಾನದವರೆಗೂ ನಡುಗನ್ನಡ ಆಮೇಲೆ ಹೊಸಗನ್ನಡದ ಅವಧಿ ಆರಂಭ ಆಗುತ್ತೆ ಅಂತ ಸಂಶೋಧಕರು ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ನಾನು ಇದು ಎಷ್ಟಾದ್ರೂ ಇರಲಿ ಭಾಷೆ ನಮ್ಗೆ ಯೋಚನೆ ಇಲ್ಲ ಭಾಷಾ ಪ್ರಭುತ್ವ ಇಲ್ದಿರೋ ಆಗೋ ಅನಾಹುತಗಳನ್ನ ನಾವು ಇವತ್ ಅಧ್ಯಯನ ಮಾಡೋರು ಉದಾಹರಣೆಗೆ ಹೇಳಕ್ ಹೊರಟ್ರೆ ನೋಡಿ ತುಂಬಾ ಹಿಂದೆ ಆರ್ ನರಸಿಂಹಾಚಾರ್ಯರಂತ ಶಾಸನ ತಜ್ಞರೇ ತೋರಿಸ್ತಾರೆ ಏನ್ ಗೊತ್ತೇ ಬಿಸುಗೆಯೇ ಕಳನಾಗಿ ಸುರಿಗಿರಿದು ಕಾದುಕೊಂಡಮ್ಮ ಅಂತ ಬರುತ್ತೆ ಒಂದು ಆತಕೂರು ಶಾಸನದಲ್ಲಿ ಬಿಸುಗೆ ಅಂದ್ರೆ ಆನೆಯ ಅಂಬಾರಿ ಕಳ ಅಂದ್ರೆ ಯುದ್ಧರಂಗ ಬಿಸುಗೆಯ ಆನೆಯ ಅಂಬಾರಿಯೇ ಯುದ್ಧರಂಗವಾಗಲು ಅಂತ ಅಲ್ಲಿದ್ರೆ ಅದೇನಾಗಿದೆ ಪಾಪ ಮೊದ್ಲು ಭಾಷೆ ಅರ್ಥ ಆಗಿಲ್ಲ ಶಾಸನಗಳಲ್ಲಿ ತಪ್ಪುಗಳು ಕೆತ್ತಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೆತ್ತಿರುತ್ತೆ ಶಾಸನಗಳಲ್ಲಿ ಕಾಲಿತ್ಯಗಳು ಇಲ್ಲ ಅಂತಲ್ಲ ಕಳ್ಳನಾಗಿ ಅಂತ ಓದಿದ್ದಾರೆ ಮೊದ್ಲು ಅರ್ಥ ಮಾಡಿದ್ದಾರೆ ಕಳ ಅನ್ನೋದನ್ನ ಆರ್ ಅದನ್ನು ಗಮನಿಸಿ ಬಿಸುಗೆಯೇ ಕಳನಾಗಿ ಅಂದ್ರೆ ಆನೆಯ ಅಂಬಾರಿಯೇ ಯುದ್ಧರಂಗವಾಗಲು ಅಂತ ಅದನ್ನ ರೀಡಿಂಗ್ ಕೊಟ್ಟಾಗ ಜೆ ಎಫ್ ಫ್ಲೀಟ್ ಅನ್ನೋ ವಿಖ್ಯಾತ ಶಾಸನ ತಜ್ಞರು ಆರ್ ನರಸಿಂಹಾಚಾರ್ಯರ ಪತ್ರ ಬರೆದು ಒಂದು ತಪ್ಪನ್ನ ತೋರಿಸಿ ಒಬ್ಬ ಮಹಾಶೂರನ್ಗಾಗ್ತಾ ಇದ್ದ ಅನ್ಯಾಯನ್ನು ತೊಪ್ಸಿದ್ದೀರಿ ಅಂತ ಹೇಳದ್ರಂತೆ ಆಮೇಲೆ ಈಗಲೂ ಕೂಡ ಇಂಥ ತಪ್ಪುಗಳು ಮುಂದುವರೆದಿದೆ ಏನ್ ಕಡಿಮೆ ಅಂತಲ್ಲ ಉದಾಹರಣೆಗೆ ಬಾದಾಮಿ ಶಾಸನದಲ್ಲಿ ಸ್ವಸ್ತಿಶ್ರೀ ಶ್ರೀ ಮಂಗಲೀಸನ ಕಲ್ಮನೆಗೆ ಅಂತ ಒಂದು ಪಾಠ ಬರುತ್ತೆ ಶಾಸನ ಅದು ಮಂಗಲೀಸಂದು ಅಲ್ಲಿ ಸರ ದೇವರ್ಗೆ ಅಂತ ಕ್ಲಿಯರ್ ಆಗಿದೆ ಅದು ಲಂಜಿಗೇಸರ ದೇವರ್ಗೆ ಅಂತ ನಮ್ಮ ವಿದ್ವಾಂಸರು ಅದು ನಂದಿಕೆ ಸರ ಅಂದ್ರೆ ಅದು ಬಂದಿರೋದ್ ಹೆಸರು ನಂದಿಕೇಶ್ವರ ಅಂತ ಗ್ರಾಮ ಇದೆ ಪಕ್ಕದಲ್ಲೇ ಲಜ್ಜ ಗೌರಿ ಶಿಲ್ಪ ಇದೆ ಅದ್ರ ಬೇಸ್ ಮೇಲೆ ಅಂತ ಬರೆದಿದ್ದಾರೆ ಈಗ್ಲೂ ಹಾಗೆ ಬರೀತಾ ಇದೆ ವಿಚಿತ್ರ ಅಂದ್ರಲ್ಲಿ ಪದ ನೋಡಿ ಬಂದಿರೋ ಲಂಜಿಗೇಸರ ದೇವರ್ಗೆ ಅದ್ ದಾನ ಶಾಸನ ದಾನ ಕೊಟ್ಟಿರೋದು ಎಲ್ಲಿಗ್ ಗೊತ್ತಾ ಮಹಾ ಅಲ್ಲಿ ಮಹಾವಿಷ್ಣು ಗುಹೆಗೆ ಶಾಸನ ಇರೋದು ಮಹಾವಿಷ್ಣು ಗುಹೆನಲ್ಲಿ ಸಂದರ್ಭ ಹೇಗ್ ಹೊಂದಿತು ಅಂತ ಹಾಗಾದ್ರೆ ಇದನ್ ಯಾಕಿದ್ ನಂದಿಕೇಶ್ವರಕ್ ಸಮೀಕರಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾಷಾ ಪ್ರಭುತ್ವ ಉದಾಹರಣೆಗೆ ಈ ಲಂಜ ಅಂತಿದೆಯಲ್ಲ ಇದು ಲಂಜಿ ಅಂತ ಇದೆಯಲ್ಲ ಇದು ಇದರ ಅರ್ಥ ಸ್ವಲ್ಪ ಯಾರಿಗೂ ತಲೆಗೆ ಹೋಗ್ತಾ ಇಲ್ಲ ಲಂಜಿ ಲಂಜಿಕಾ ಪ್ಲಸ್ ಈಶ್ವರ ಲಂಜಿ ಗೇಸರ ಆಗಿರೋದು ಲಂಜಿ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಲಕ್ಷ್ಮಿಯ ಒಡೆಯ ಯಾರೋ ಗೇಸರ ಅದು ಲಂಜಿಕಾ ಪ್ಲಸ್ ಈಶ್ವರ ಲಂಜಿ ಗೇಸರ ಆಗಿರೋದು ಅದು ಲಕ್ಷ್ಮಿಗೆ ಒಡೆಯ ಯಾರೋ ವಿಷ್ಣು ಅದ್ ಕೊಟ್ಟಿರೋದು ವಿಷ್ಣು ಗುರು ವಿಷ್ಣುಗು ಹೇಗೇನೆ ದಾನ ಆಮೇಲೆ ಇಲ್ಲಿ ಇನ್ನೊಂದು ಯಾಕೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಒಂದು ಶಬ್ದಕ್ಕೆ ಹಲವಾರು ಅರ್ಥಗಳಿರುತ್ತೆ ಅನ್ನೋದನ್ನ ನಮ್ಮಲ್ಲಿ ಯಾರು ಗಮನಿಸದೇ ಇರೋದು ಗಮನಿಸದೇ ಇರೋದು ಲಂಜಿ ಶಬ್ದಕ್ಕೆ ವೇಷ್ಯ ಅನ್ನೋ ಅರ್ಥ ಇದೆ ಎಲ್ಲಾರು ವೇಷ್ಯ ಅನ್ನೋ ಅರ್ಥ ಗಮನಿಸ್ತಾ ಇದ್ದಾರಿಗೆ ಹೊರತು ಅದಕ್ಕೆ ಲಕ್ಷ್ಮಿ ಅನ್ನೋ ಅರ್ಥವೂ ಇದೆ ಅಂತ ಯಾರು ಗಮನಿಸ್ತಾ ಇಲ್ಲ ಲಲಿತಾ ಸಹಸ್ರ ಲಜ್ಜಾ ರಂಭಾದಿ ವಂದಿತಾ ಅಂತ ಬರ್ತಾ ಇದೆ ಒಂದು ಪ್ರಯೋಗ ಆ ಲಜ್ಜಾ ಅನ್ನೋ ಪ್ರಾಕೃತ ಫಾರಂ ಅಂತ ವಿದ್ವಾಂಸರು ಕೆಲವರು ಬರೆದಿರೋದುಂಟು ಸರಿನೆ ಆ ಮಾತದು ಈ ಹಿನ್ನೆಲೆಯಲ್ಲಿ ನಾವು ಭಾಷಾ ಪ್ರಭುತ್ವ ಇಲ್ಲ ಅಂತಂದ್ರೆ ಇಂತಹ ಅನಾಹುತಗಳು ತಪ್ಪಿದ್ದಲ್ಲ ಈಗಲೂ ಕೂಡ ನಮ್ಮಲ್ಲಿ ಲಂಜಿಗೇಶ್ವರ ಅನ್ನೋದನ್ನ ಇದೇ ತರ ಈಗ ಮಂಗೇಶ್ ಇದೆಯಲ್ಲ ಈಗ ಲತಾ ಮಂಗೇಶ್ಕರ್ ಹೆಸರು ಕೇಳೇ ಇರ್ತೀರ ಎಲ್ಲಾರು ಪ್ರಸಿದ್ಧ ಗಾಯಕಿ ಆ ಮಂಗೇ ಲತಾ ಮಂಗೇಶ್ಕರ್ ಅಂತಿದೆಯಲ್ಲ ಅದು ಮೂಲ ರೂಪ ಮಂಗೇಶ್ ಅದು ಈ ಮಂಗೇಶ್ ಅಂದ್ರೆ ಏನಾಗಾದ್ರೆ ಅದು ಗೋವಾನಲ್ಲಿರೋ ದೇವಸ್ಥಾನ ಗೊತ್ತು ಅದ್ ಏನು ಅಲ್ಲ ಅಲ್ಲಿ ಮಂಗೈ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ ಲಕ್ಷ್ಮಿಯ ಒಡೆಯ ಯಾರೋ ಈಶಾ ಅಂದ್ರೆ ಒಡೆಯ ಅಂತ ಮಂಗೇಶ ಅಂದ್ರೆ ವಿಷ್ಣು ಅಂತ ಅದಕ್ಕೆ ಈ ಕೋತಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಮಂಗ ಅಂದ್ರೆ ಕೋತಿ ಅನ್ನೋ ಅರ್ಥ ಮಾತ್ರ ಖಂಡಿತ ಮಾಡಬಾರ್ದು ಇದು ಅರ್ಥ ಆಗ್ದಿರ ಏನಾಗಿದೆ ಅಲಮೇಲು ಮಂಗ ಅಂತಾಗಿದೆ ಇದು ತೆಲುಗಿನಲ್ಲಿ ಇವತ್ತು ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಶಾಸನವನ್ನ ಅರ್ಥ ಮಾಡ್ಕೊಳಕ್ಕೆ ಭಾಷೆ ಎಷ್ಟು ಮುಖ್ಯ ಅಂತ ಈ ಹಳಗನ್ನಡ ಭಾಷೆ ಎಲ್ಲ ಬೇಕು ಅಂತ ಆಮೇಲೆ ಶಬ್ದ ರೂಪಗಳ ಖಚಿತತೆ ಮತ್ತು ನಿಷ್ಕರ್ಷೆಗೂ ಇದು ಸಹಾಯ ಮಾಡುತ್ತೆ ಅಂತ ನಾನಿಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಒಂದು ಆಮೇಲೆ ಪ್ರಾಕೃತ ತೆಲುಗು ಸಂಸ್ಕೃತ ಅನ್ಯ ದೇಶೀಯ ಪದಗಳು ಕೂಡ ಇದರಲ್ಲಿ ಧಾರಾಳವಾಗಿ ಸಿಕ್ಕುತ್ತೆ ಅಧ್ಯಯನಗಳು ಕೆಲ ಮಟ್ಟಿಗೆ ನಡೆದಿದೆ ಇದರದು ಶಾಸನಗಳಲ್ಲಿ ಏನ್ ವಿಷಯ ಪ್ರತಿಪಾದನೆ ಆಗಿರುತ್ತೆ ಈಗಾಗಲೇ ಅದ್ರ ಮೇಲೆ ಹೆಚ್ಚಿಗೆ ಬಂದಿರೋದ್ರಿಂದ ಒಂದೇ ಸಾಲಲ್ಲಿ ಹೇಳ್ತೀನಿ ಸತ್ಯ ತ್ಯಾಗ ಯುದ್ಧದಲ್ಲಿನ ಮೌಲ್ಯ ಯಾವ ರೀತಿ ಯುದ್ಧದಲ್ಲಿ ನಡ್ಕೋಬೇಕು ಅನ್ನೋದು ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನ ಅಪಿ ಸುರೇ ಸುರ ಸುರಾಂಗನ ಕ್ಷಣೇ ವಿದ್ವಂಸಿನಿ ಕಾಯೆ ಚಿಂತ ಮರಣೇರಣೆ ಯುದ್ಧದಲ್ಲಿ ಗೆದ್ರೆ ನಮ್ಗೆ ಲಕ್ಷ್ಮಿ ಸಿಗ್ತಾಳೆ ಅಂದ್ರೆ ಹಣ ಜಯಲಕ್ಷ್ಮಿ ಅದು ಸತ್ತರೆ ಸ್ವರ್ಗದಲ್ಲಿ ಸುರಾಂಗರ ಏನಿರ್ತಾರೆ ಈ ತರ ಇದ್ದಾಗ ನಾವು ಈ ಕ್ಷಣಿಕವಾದ ಮೃತ್ಯುವಿಗೆ ಹೆದರ್ಕೊಂಡು ರಣದಲ್ಲಿ ಸಾಯೋದೇ ರಣದಲ್ಲಿ ಕುದ್ದು ಹೋಗೋದು ಅಂತ ಅಲ್ಲಿ ಕೇಳ್ತಾನ ಎಷ್ಟು ಸಹಜವಾಗಿದೆ ನಮ್ಮಲ್ಲಿ ಯಾವತ್ತು ವೀರರು ರಣರಂಗಕ್ಕೆ ಹೋದಾಗ ಹಿಂದಿರುಗ ವಾಪಸ್ ಬರ್ತಾ ಇರ್ಲಿಲ್ಲ ಅದನ್ನ ನಾವು ಇಟ್ಕೋಬೇಕು ಅದು ಒಂದು ಲಕ್ಷ್ಮೀಧರ ವಿಜಯನಗರ ಸಾಮ್ರಾಜ್ಯದ ಮಹಾಮಂತ್ರಿ ಲಕ್ಷ್ಮೀಧರ ಮೊದಲನೇ ದೇವರಾಯನ ಮಂತ್ರಿಯಾಗಿದ್ದ ಅವನ ತಾಯಿ ಅವನಿಗೆ ಹಾಲು ಕುಡಿಸುವಾಗ ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ಅಂತೆಲ್ಲ ಉಪದೇಶ ಮಾಡ್ತಾ ಇದ್ಲಂತೆ ಕೆರೆ ಕಟ್ಸು ಬಾವಿ ಕಟ್ಸು ಅಂತ ನಮ್ಮಲ್ಲಿ ಪ್ರಾಚೀನ ಭಾರತದ ಮೌಲ್ಯವೇ ಅದು ನಮ್ಮಲ್ಲಿ ಅದು ಇವತ್ತು ಬೇರೆ ರೀತಿ ವ್ಯಾಖ್ಯಾನಿಸ್ತಾ ಇದ್ದಾರೆ ನಮ್ಮ ಹಿಂದಿನ ದೃಷ್ಟಿಕೋನದ ಈಗಿರುವ ದೃಷ್ಟಿಕೋನದಿಂದ ಪ್ರಾಚೀನವನ್ನ ನಾವು ವ್ಯಾಖ್ಯಾನ ಮಾಡಬಾರ್ದು ಯಾವತ್ತು ಅದನ್ನ ಗಮನದಲ್ಲಿಟ್ಕೋಬೇಕು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸ್ಬೇಕಾಗತ್ತೆ ಆಮೇಲೆ ಶಾಸನಗಳು ಮತ್ತು ಇತಿಹಾಸ ಅಂದಾಗ ಕೆಲವೊಂದು ಇತಿಹಾಸಕ್ಕೆ ಉಪಕಾರ ಆಗಿರೋ ಎರಡು ಮಾತನ್ನು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಸಮರಾಂಗಣ ಸೂತ್ರಧಾರ ಅನ್ನುವ ಒಂದು ವಾಸ್ತುಶಾಸ್ತ್ರದ ಗ್ರಂಥ ಇದೆ ಅದನ್ನ ಬರೆದವನು ಭೋಜರಾಜ ಇದುವರೆಗಿನ ಎಲ್ಲ ವಿದ್ವಾಂಸರು ಅದನ್ನ ದಾರಾನಗರದ ಪರಮಾರರ ಭೋಜರಾಜಂದೇ ಅಂತಾನೆ ಬ ತಿಳ್ಕೊಂಡಿದ್ರು ಎಂ ಎನ್ ಪ್ರಭಾಕರನ್ ಅಂತಾಗ್ಲೇ ಹೇಳದ್ನಲ್ಲ ವಿದ್ವಾಂಸರು ಅವ್ರೇನ್ ಮಾಡಿದ್ದಾರೆ ಶಿಲಾಹಾರರ ಶಾಸನಗಳನ್ನ ಗಮನಿಸ್ತಾ ಇದ್ದಾಗ ಕೋಲಾಪುರವನ್ನು ಆಳುತ್ತಿದ್ದ ಕನ್ನಡಿಗ ಅರಸುಮನೆತನ ಶಿಲಾಹಾರರ ದೊರೆ ಭೋಜರಾಜನದಂತ ತೋರಿಸ್ಕೊಟ್ಟಿದ್ದಾರೆ ಆ ಶಾಸನದಲ್ಲೇನೆ ಸಮರಾಂಗಣ ಸೂತ್ರಧಾರನ್ ಬರೆದವನು ಭೋಜರಾಜ ಅಂತ ಹೇಳಿದೆ ಅಲ್ಲಿಗೆ ಅದು ಧಾರಾನಗರದ ಭೋಜರಾಜಿಂದಲ್ಲ ಅದು ಶಿಲಾಹಾರರ ಭೋಜರಾಜ ಅದರಲ್ಲೂ ಕನ್ನಡಿಗ ಶಿಲಾಹಾರರ ಭೋಜರಾಜ ಕನ್ನಡಿಗರು ಅವರು ಶಿಲಾಹಾರರು ಅದು ಆಮೇಲೆ ಸೇವಣರು ಕನ್ನಡಿಗರು ಅಂತ ನಮ್ಗೆ ಸೇವಣರು ಈಗಿನ ಮಹಾರಾಷ್ಟ್ರ ರಾಜ್ಯದ ಬಹುಭಾಗವನ್ನ ಆಳದವರು ಈಗಿನ ಮಹಾರಾಷ್ಟ್ರ ಅದು ಪ್ರಾಚೀನ ಕಾಲದಲ್ಲ ಆದ್ರೆ ಅವರು ಕನ್ನಡಿಗರು ಅಂತ ಹೇಳಕ್ ಸಾಧನ ಏನು ಅಂತಂದ್ರೆ ಪ್ರಧಾನವಾಗಿ ಅವ್ರ ಶಾಸನಗಳೇ ಆಮೇಲೆ ಎಷ್ಟೋ ರಾಜರ ಆಳ್ವಿಕೆಯ ಕಾಲಗಳು ರಾಣಿಯರ ಆಳ್ವಿಕೆಯ ಕಾಲಗಳು ರಾಣಿಯರ ಆಳ್ತಾ ಇದ್ರು ಅನ್ನೋದು ಕೂಡ ಶಾಸನಗಳಿಂದಾನೇ ತಿಳಿದು ಬರುವಂತ ವಿಷಯ ಆಮೇಲೆ ಸಾವಿ ನಿರ್ಮಿಡಿ ಎನ್ನುವ ಒಬ್ಬ ಸ್ತ್ರೀ ಓಲೇಗರಿನ ಹಿಡ್ಕೊಂಡಿರೋ ಒಂದು ಶಾಸನ ಅಪೂರ್ವವಾದ ಶಾಸನ ಈಗ ಬೆಂಗಳೂರು ಮ್ಯೂಸಿಯಂ ಇದೆ ಅದು ದೊರೆತದ್ದು ಕೋಲಾರ ಅದು ಆಕೆ ಸರ್ವಶಾಸ್ತ್ರ ಪ್ರಸಿದ್ಧೆ ಅಂತ ಆಕೆಯನ್ನ ಹೊಗಳಿದೆ ಆ ಶಾಸನದಲ್ಲಿ ಹತ್ತನೇ ಶತಮಾನದಲ್ಲಿ ಅದೇ ರೀತಿ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಪೊನ್ನನ ಶಾಂತಿ ಪುರಾಣದ ಸಾವಿರ ಪ್ರತಿಗಳನ್ನ ಮಾಡಿಸಿ ದಾನ ಮಾಡಿದ್ದು ಗೊತ್ತಿರುವಂತ ವಿಷಯ ಇವೆ ಹಾಗಾಗಿ ನಮ್ಮಲ್ಲಿ ಸ್ತ್ರೀಯರ ವಿದ್ಯಾಭ್ಯಾಸ ಮೊದಲಿಗೆ ತೊಂದರೆ ಇರಲಿಲ್ಲ ಆಮೇಲಿನ ಆಕ್ರಮಣಗಳ ಕಾರಣದಿಂದ ಸ್ವಲ್ಪ ಕುಂಠಿತವಾಗಿದ್ರು ನನ್ನ ಮಾತೇನು ಅಂದ್ರೆ ಒಂದು ರಾಜ್ಯದಲ್ಲಿ ಐವತ್ತು ಸಾವಿರ ಸ್ತ್ರೀಯರಿದ್ರೆ ಐವತ್ತು ಸಾವಿರ ಜನವೂ ಅಲ್ಲಿ ಕಾವ್ಯ ಬರ್ದಿರಬೇಕು ಅಂತ ನಾವು ನಿರೀಕ್ಷೆ ಮಾಡೋ ತಪ್ಪು ಅದು ರಾಣಿಯರು ಮಾತ್ರ ಬರಿತಾ ಇದ್ರು ಪ್ರೋತ್ಸಾಹ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಡೋದು ತಪ್ಪೆಯಲ್ಲಿ ಈಗ ಅವ್ರವ್ರ ಮನೋಧರ್ಮ ಅಂತದ್ದು ಈಗ ಯಾವುದೋ ಒಂದು ಕೂತ್ಕೊಂಡ್ ಕಡೆ ಹಾಡ್ತಾ ಇದ್ರೆ ಅದನ್ನ ನಾವು ಕಾವ್ಯ ಬರೀಲೇಬೇಕಿತ್ತು ಅಂತ ನಾವು ನಿರ್ಬಂಧ ಹೇರಬಾರ್ದು ಕವಿರಾಜ ಮಾರ್ಗಕಾರ ನಾಡ ವರ್ಗ ಚದುರರ್ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತ ಹೇಳಿ ಹೇಳಿದ ಹೇಗಿದ್ರು ಅದನ್ನ ನಾವು ಗಮನಿಸ್ಕೋಬೇಕು ಇವತ್ತು ಆಮೇಲೆ ಇನ್ನೊಂದು ಪ್ರಧಾನವಾದ ವಿಷಯ ಇವತ್ತು ನಮ್ಮಲ್ಲಿ ಕನ್ನಡ ಮಾಧ್ಯಮ ಬಹುವಾಗಿ ಚರ್ಚಿತವಾಗ್ತಾ ಇದೆ ಕನ್ನಡ ಮಾಧ್ಯಮ ಬೇಕೇ ಬೇಡವೇ ಅಂತ ಬೇಡ ಅನ್ನೋದೇನೆ ನಮ್ಮಲ್ಲಿ ಪ್ರಾಬಲ್ಯ ಸಾಧಿಸ್ತಾ ಇದೆ ದುರಂತ ಅಂತಂದ್ರೆ ಹಾಗಾದ್ರೆ ಪ್ರಾಚೀನ ಕರ್ನಾಟಕದಲ್ಲಿ ಏನಿತ್ತು ತಾಳಗುಂದದ ಒಂದು ಶಾಸನ ಹನ್ನೆರಡನೇ ಶತಮಾನದ್ದು ಕನ್ನಡಕ್ಷರ ಶಿಕ್ಷೆ ಅಂತಾನೆ ಉಲ್ಲೇಖಿಸುತ್ತೆ ಅಂದ್ರೆ ಕನ್ನಡ ಮಾಧ್ಯಮದಲ್ಲೇ ನಡೀತಾ ಇತ್ತು ಶಾಲೆ ಅಷ್ಟೇ ಅಲ್ಲದಿರ ಅರಸೀಕೆರೆ ತಾಲೂಕಿನಲ್ಲಿ ಒಂದು ಶಾಸನ ಸಿಕ್ಕಿದೆ ಮುರುಂಡಿ ಅನ್ನು ಪ್ರದೇಶದಲ್ಲಿ ಅದಕ್ಕೆ ಮುರುಂಡಿ ಕನ್ನಡ ಶಾಲೆ ತಾಮ್ರ ಶಾಸನ ಅಂತ ಪ್ರಕಟಣೆ ಮಾಡಿದ್ದಾರೆ ಅದು ಸಿಕ್ಕಿರೋದು ಶಾಲೆ ಇದ್ದ ನಿವೇಶನದಲ್ಲೇ ಕನ್ನಡ ಶಾಲೆ ಲೆಕ್ಕ ಹಾಕಿನಿ ನಮ್ಮಲ್ಲಿ ಕನ್ನಡ ಮಾಧ್ಯಮದಲ್ಲೇ ನಡೀತಾ ಇದ್ರು ಹಿಂದೆ ಇಲ್ಲ ಅಂತ ಇವತ್ತು ಹೇಳಬೇಕಾಗಿದೆ ಇವತ್ತಂತೂ ಕನ್ನಡ ಮಾಧ್ಯಮ ಹೆಚ್ಚು ಪ್ರಚಾರದಲ್ಲಿ ಇಲ್ಲ ಆದ್ರೆ ಹಿಂದೆ ನೋಡಿ ಕನ್ನಡಕ್ಕೆ ಎಷ್ಟು ಪ್ರಾಬಲ್ಯ ಕೊಟ್ಟಿದ್ರು ಪ್ರಾಚೀ ನಮ್ಮಲ್ಲಿ ಎಷ್ಟು ನಾವು ಉತ್ತೇಜನ ಕೊಟ್ಟಿದ್ರು ಅಂತ ಇದರಿಂದ ಗೊತ್ತಾಗ್ತಾ ಇದೆ ಆಮೇಲೆ ವೈದ್ಯ ನೀವು ಒಬ್ಬ ಬರಹಗಾರರ ಸಂಘ ವೈದ್ಯಕೀಯ ಶಾಸನಗಳಲ್ಲಿ ಎಷ್ಟೋ ಜನ ವೈದ್ಯರು ಬರುತ್ತೆ ಅವ್ರಿಗೆ ಸನ್ಮಾನಕ್ ಮಾಡಿರೋದು ದಾನ ಕೊಟ್ಟಿರೋ ಇನ್ನ ಒಂದ್ ಕಡೆ ಕಂಪೇಲ್ ಆಗಿಲ್ಲ ಅಂತ ವಿವರಗಳು ಆಗ್ಬೇಕಾಗಿದೆ ಆಮೇಲೆ ಶಾಸನಗಳು ಮತ್ತು ನೀರಾವರಿ ನಮ್ಮಲ್ಲಿ ಪ್ರಾಚೀನ ಕಾಲದಿಂದಾನು ಕೆರೆಗಳಿಗೆ ನೀರಾವರಿಗೆ ಪ್ರಾಧಾನ್ಯ ಅತಿ ಹೆಚ್ಚು ಕೊಟ್ಟಿದ್ರು ವೇದದಲ್ಲೇ ಅದ್ರ ಉಲ್ಲೇಖಗಳು ಬರುತ್ತೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಂತೂ ನೀರಾವರಿಗಿದ್ದ ಪ್ರೋತ್ಸಾಹ ಮಾತ್ರ ಯಾವತ್ತೂ ನಾವು ತೆಗೆದಾಕಕ್ಕಾಗಲ್ಲ ಈಗಲೂ ಅದ್ರದ್ದು ಉಳ್ಕೊಂಡಿದೆ ನಮ್ಗೆ ಅದರಲ್ಲೂ ಬಯಕಾರ ರಾಮಾಮಾತ್ಯ ಮಹಾ ಜಲಶಿಲ್ಪಿ ಸುಮಾರು ಹದ್ನಾರರಿಂದ ಇಪ್ಪತ್ತು ಕೆರೆಗಳು ಕಟ್ಟಿಸಿದ ಅವನು ತನ್ನ ಮನೆತನದವರ ಹೆಸರಲ್ಲಿ ಆಮೇಲೆ ಮತ್ತೊಬ್ಬ ಕೋಲಾರ ಜಿಲ್ಲೆನಲ್ಲಿ ದಶವಿದ್ಯಾ ಚಕ್ರವರ್ತಿ ಜಲಸೂತ್ರದ ಸಿಂಗಾಯಭಟ್ಟ ಪೆನ್ನಾ ನದಿಗೆ ಅಣೆಕಟ್ಟನ್ನು ಕಟ್ಟಬೇಕು ಅನ್ನೋ ವಿಷಯದಲ್ಲಿ ಅದನ್ನು ಸಾಧಿಸಿರುವ ವಿಷಯ ಬಂದಿದೆ ಶಾಸನದಲ್ಲಿ ಅಂದರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನೀರಾವರಿ ಅಂದ್ರೆ ಯಾವ ರಾಜರು ಹಿಂದೆ ಬಿದ್ದಿಲ್ಲ ತಲ ನಮ್ಮಲ್ಲಿ ಬಾದಾಮಿ ಶಾತವಾಹನ ಇರಲಿ ಬಾದಾಮಿ ಚಲುಕ್ಯ ತಲಕಾಡು ಗಂಗಾ ಕದಂಬ ಎಲ್ಲರೂ ನೀರಾವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕೆರೆಗಳು ಹೇರಳವಾಗಿ ಉಳಿದಿವೆ ಈವಾಗ ಕೆರೆಗಳು ವಿನಾಶ ಆಗ್ತಾ ಇದೆ ಅನ್ನೋದು ಬಿಟ್ರೆ ಏನು ಆದ್ರೆ ನಮ್ಮ ನಮ್ಮ ತಪ್ಪಷ್ಟೇ ಅದು ಇವಾಗ ತಾಳಗುಂದದಲ್ಲಿ ಇವಾಗ ನಾನು ಆಗ್ಲೇ ಹೇಳಿದೆ ಅತಿ ಪ್ರಾಚೀನ ಶಾಸನ ಸಿಕ್ತು ಅಂತ ಪ್ರಣವೇಶ್ವರ ದೇವಾಲಯದ ಮುಂದೆನೆ ಸಿಕ್ಕಿದ್ದದು ಅದ್ರ ಪಕ್ಕದಲ್ಲೇ ಕೆರೆ ಇದೆ ಕಾಕುಸ್ತವರ್ಮನ ಕಾಕ ಕಟ್ಸಿದ್ದದು ಬಿರು ಬೇಸಿಗೆಯಲ್ಲೂ ಮುಕ್ಕಾಲ್ ಕೆರೆ ಅಲ್ಲಿ ನಾನೂರ ಮೂವತ್ತರ ಸುಮಾರಿನಲ್ಲಿ ಕಟ್ಸಿದ ಕೆರೆ ಈಗಲೂ ಉಳ್ಕೊಂಡಿದೆ ಅದು ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಶಾಸನೋಕ್ತ ಕೆರೆಗಳು ನೀರಾವರಿ ಮೇಲೆ ಈಗಾಗಲೇ ಕೆಲವೊಂದು ಗ್ರಂಥಗಳು ಬಂದಿದೆ ನಮ್ಮ ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆಯಿಂದನೂ ಕೆಲವು ಬಂದಿದೆ ಸಿ ಟಿ ಎಂ ಕೊಟ್ರಯ್ಯ ಅನ್ನೋರ್ದೊಂದು ಪುಸ್ತಕ ಬಂದಿದೆ ಇದು ಇರಿಗೇಷನ್ ಸಿಸ್ಟಮ್ ಇನ್ ವಿಜಯನಗರ ಎಂಪೈರ್ ಅಂತ ಆಮೇಲೆ ಸಿ ಎಸ್ ವಾಸುದೇವನ್ ಅವರು ಹಂಪಿ ನೀರಾವರಿ ವ್ಯವಸ್ಥೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಹೀಗಾಗಿ ಹಲವಾರು ಅಧ್ಯಯನಗಳು ಧಾರಾಳವಾಗಿ ನಡೆದಿವೆ ಅಂದ್ರೆ ಶಾಸನಗಳಿಂದ ಎಷ್ಟು ಖಚಿತತೆ ಒದಗುತ್ತೆ ನೋಡಿ ನಮ್ಗಿಂತ ಮಾಹಿತಿ ಎಷ್ಟು ಕೆರೆಗಳಿತ್ತು ಅಂತ ನಾವು ಹುಡ್ಕೋದ್ರೆ ಇವತ್ತು ಸರ್ವೆನಲ್ಲಿ ಪ್ರಯೋಜನ ಇಲ್ಲ ಶಾಸನಗಳಲ್ಲಿ ಮಾತ್ರ ನಮ್ಗೆ ಈಗ ನಮ್ ನಾವು ನಾನಿರೋ ಬೆಂಗಳೂರಲ್ಲಿ ಶಾಸನಗಳಿಂದ ಒಂದ್ ಮುನ್ನೂರು ಕೆರೆ ಇತ್ತು ಅಂತ ಇವತ್ ನನ್ಗೆ ಮುನ್ನೂರ ಎಲ್ಲಿದೆ ಇವತ್ ನಮ್ಮಲ್ಲಿ ಇಲ್ಲ ಉಳಿದಿಲ್ಲ ಆತರ ಆಮೇಲೆ ಶಾಸನಗಳನ್ನು ರಚಿಸಿರುವ ಕವಿಗಳು ಹಾಗೂ ಶಾಸನೋಕ್ತ ಕವಿಗಳು ಸಾಹಿತ್ಯ ಇದರ ವ್ಯಾಪ್ತಿ ತುಂಬಾ ದೊಡ್ಡದು ಆದ್ರೆ ಅದು ಒಳ್ಳೊಳ್ಳೆ ಪದ್ಯಗಳಿದೆ ಶಾಸನಗಳಲ್ಲಿ ಮಾತ್ರ ತುಂಬಾ ಚೆನ್ನಾಗಿರೋ ಪದ್ಯಗಳು ಈಗ ಶ್ರವಣಬೆಳಗೊಳದ ಇದು ಆ ಮೊದಲನೇ ಪದ್ಯ ನಮಗೆ ನರ್ಕುಟಕ ಅನ್ನೋ ಕನಕಾಬ್ಜಿನಿ ಅಥವಾ ನರ್ಕುಟಕ ಅನ್ನುವ ಛಂದಸ್ಸಿನಲ್ಲಿರುವ ಒಂದು ಶಾಸನ ಸುಮಾರು ಐನೂರರ ಶಾಸನ ಅದು ಪಣಮಣಿ ಅಂತು ಭೋಗಿ ವಿಲ್ಮನ ದೋನ್ ರಣಮುಖದುಳ್ಳೆ ಕಾಲ ನರಿಯರ್ಕುಮ ನಿಂದ್ಯ ಗುಣನ್ ಪ್ರಣಯ್ ಜನಕ್ಕೆ ಕಾಮನ ಸಿತೋತ್ಪಲ ವರ್ಣನವನ್ ಗುಣಮಧುರಾಂಕನ್ ದಿವ್ಯನ್ ಪುರುಷ ಪ್ರವರನ್ ಸೊಗಸಾದ ಪದ್ಯಗಳಿದೆ ಶಾಸನ ಸಾಹಿತ್ಯವನ್ನ ನಾವು ತೆಗೆದುಹಾಕುವಂತದ್ದಲ್ಲ ಅದು ಗದ್ಯ ಇರ್ಲಿ ಪದ್ಯ ಇರ್ಲಿ ಯಾವ್ದಾದ್ರೂ ಇರ್ಲಿ ತನ್ನದೇ ಆದ ಸೊಗಸಿದೆ ಆಡು ಮಾತಿನ ರೂಪುಗಳಂತೂ ತುಂಬಾ ಚೆನ್ನಾಗಿದೆ ಕೆಲವು ಸಲ ಆದ್ರೆ ಸ್ಕಾಲಿತ್ಯ ರೂಪುಗಳು ಇದೆ ಅನ್ನೋದನ್ನ ನಾವು ಮರಿಬಾರ್ದು ನಾನು ಮೊದಲೇ ಹೇಳದಂಗ ಅದರದು ಶಬ್ದ ರೂಪಗಳ ಖಚಿತತೆ ನಿಷ್ಕರ್ಷೆಗೆ ಶಾಸನ ಶಾಸನಗಳು ನಮಗೆ ಬಹಳವಾಗಿ ನೆರವು ಕೊಡುತ್ತೆ ಅಂತ ನಾನಿಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಇಲ್ಲಿ ಐಹೊಳೆ ಶಾಸನವನ್ನ ಬರೆದವನು ರವಿಕೀರ್ತಿ ಇಮ್ಮಡಿ ಪುಲಿಕೇಶಿ ಇದು ಆಮೇಲೆ ಪ್ರಸಿದ್ಧ ಅಲಂಕಾರ ಶಾಸ್ತ್ರಜ್ಞ ದಂಡಿಯ ಹೆಸರು ಶ್ರವಣಬೆಳಗೊಳದ ಏಳನೇ ಶತಮಾನದ ಒಂದು ಶಾಸನದಲ್ಲಿದೆ ಆಮೇಲೆ ಕವಿರಾಜರಾಜ ಎನ್ನುವ ಒಬ್ಬ ಕವಿಯ ಹೆಸರು ಬರುತ್ತೆ ಶಾಸನದಲ್ಲಿ ಪಂಪನ ತಮ್ಮ ಜಿನವಲ್ಲಭನ ಶಾಸನ ಪ್ರಸಿದ್ಧವಾಗಿದೆ ಈಗಿನ ಅದು ತೆಲ್ ಈಗ ತೆಲಂಗಾಣಕ್ಕೆ ಸೇರೋಗಿದೆ ಆಂಧ್ರ ಪ್ರದೇಶದಲ್ಲಿತ್ತು ಈಗ ತೆಲಂಗಾಣಕ್ಕೆ ಸೇರಿದೆ ಅಲ್ಲಿ ಅವನೇ ಅದನ್ ಬರೆದಿದ್ದಾನೆ ಅಂತಿದೆ ಮತ್ತೆ ಜಿನವಲ್ಲಭನ ಪತ್ನಿ ಪತ್ನಿಯ ಶಾಸನವೂ ಸಿಕ್ಕಿದೆ ನಮ್ಗೆ ಆಮೇಲೆ ರನ್ನ ಬರ ರನ್ನನೇ ಬರೆದಿದ್ದು ಅಂತ ಪ್ರಬಲವಾಗಿ ಊಹೆ ಮಾಡಲ್ಪಟ್ಟಿರೋ ಲಕ್ಕುಂಡಿ ಶಾಸನ ಸಿಕ್ಕಿದೆ ಸಂಸ್ಕೃತ ಭಾಷೆಯಲ್ಲಿ ತ್ರಿವಿಕ್ರಮ ಅನ್ನವನು ನಲಚಂಪು ಅನ್ನುವ ಒಂದು ಮಹಾಕಾವ್ಯನ್ ಬರೆದಿದ್ದಾನೆ ಚಂಪು ಕಾವ್ಯನ ಆ ನ ಆ ನ ಆ ನಲಚಂಪುವನ್ನು ಬರೆದ ತ್ರಿವಿಕ್ರಮ ರಾಷ್ಟ್ರಕೂಟರ ಮೂರನೆಯ ಇಂದ್ರನ ಆಶ್ರಿತನಾಗಿದ್ದವನು ನವಸಾರಿ ತಾಮ್ರ ಶಾಸ್ತ್ರ ಬರೆದಿದ್ದಾನೆ ಆಮೇಲೆ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬನಾದ ಜನ್ನ ಅಮೃತಾಪುರ ತರೀಕೆರೆ ಶಾಸ್ತ್ರಗಳನ್ನು ಬರೆದಿದ್ದಾನೆ ಆಮೇಲೆ ಬೊಪ್ಪಣ ಪಂಡಿತನ ಗುಮ್ಮಟ ಸ್ತುತಿ ನಮಗ್ ಸಿಕ್ಕಿದೆ ನೋಡಿ ಅದು ಕಲ್ಲಿನ ಮೇಲೆ ಕೆತ್ತಿರೋ ಕಾವ್ಯ ಅದು ಪ್ರಸಿದ್ಧವಾದ್ದು ಆಮೇಲೆ ಮಧುರ ಕವಿ ಧರ್ಮನಾಥ ಪುರಾಣ ಅಂತ ಬರೆದಿದ್ದಾನೆ ಹದ್ ಹದಿನಾಲ್ಕನೇ ಶತಮಾನದಲ್ಲಿ ಅವನು ಹಂಪೆಯ ಲಕ್ಷ್ಮೀಧರನ ಪ್ರಸಿದ್ಧವಾದ ಶಾಸನ ಆಗ್ಲೇ ಹೇಳದ್ನಲ್ಲ ಕೆರೆಯಂ ಕಟ್ಟಿಸು ಬಾವ್ಯಂ ಸಮಿಸು ಅಂತ ಆ ಶಾಸನ ಅವನೇ ಬರೆದಿರೋದ್ ಮಧುರ ಕವಿ ಹಾಗಾಗಿ ಇಂತಹ ಕವಿಗಳು ಕಾವ್ಯ ಕವಿಗಳು ಮತ್ತೆ ಇಂತಹ ಒಂದು ಶಾಸನಗಳ ಬಗ್ಗೆ ಅಂದ್ರೆ ಅವ್ರು ಬರೆದಿರುವ ಶಾಸನಗಳದು ಸಿಕ್ಕತ್ತೆ ಇದರಿಂದ ಸಾಹಿತ್ಯಕ ಮೌಲ್ಯವೂ ಸಿಕ್ಕತ್ತೆ ಐತಿಹಾಸಿಕತೆ ಸಿಕ್ಕತ್ತೆ ನಮ್ಗೆ ಒಂದಲ್ಲ ಮಹತ್ವ ಇದಾದ ಮೇಲೆ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತೀನಿ ಹೊರ ರಾಜ್ಯಗಳ ಕನ್ನಡ ಶಾಸನಗಳು ಹೊರ ರಾಜ್ಯಗಳಲ್ಲಿ ಕನ್ನಡ ಶಾಸನ ಈವತ್ತು ಅದು ಹೊರ ರಾಜ್ಯ ನಮ್ಗೆ ಮೊದಲು ಪ್ರಾಚೀನ ಕರ್ನಾಟಕದ ಅವಿಭಾಜ್ಯ ಅಂಗ ಅದು ಇವಾಗ ತಮಿಳುನಾಡು ಮಹಾರಾಷ್ಟ್ರ ಗೋವಾ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಉತ್ತರ ಪ್ರದೇಶ ನೇಪಾಳಗಳಲ್ಲಿ ಸಿಕ್ಕಿದೆ ಶಾಸನಗಳೇ ನಮ್ಗೆ ಇದ್ರ ಮೇಲೆ ತಮಿಳುನಾಡಿನ ಕನ್ನಡ ಶಾಸನಗಳ ಮೇಲೆ ಪಿ ವಿ ಕೃಷ್ಣಮೂರ್ತಿ ಅವರು ಕೆಲಸ ಮಾಡಿದ್ದಾರೆ ಶಾಸನ ತಜ್ಞರು ಮಹಾರಾಷ್ಟ್ರದ ಕನ್ನಡ ಶಾಸನಗಳ ಮೇಲೆ ಎಂ ಎಂ ಕಲಬುರ್ಗಿಯವರು ಮತ್ತೆ ಜಿ ಎನ್ ಉಪಾಧ್ಯಾಯ ಅವರು ಕೆಲಸ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಕನ್ನಡ ಶಾಸನಗಳ ಮೇಲೆ ಡಾಕ್ಟರ್ ಕೆ ಆರ್ ಗಣೇಶ್ ಅವರು ಕೆಲಸ ಮಾಡಿದ್ದಾರೆ ಮಧ್ಯಪ್ರದೇಶದ ಜೂರಾ ಶಾಸನನ ಮೊತ್ತ ಮೊದಲ ಬಾರಿಗೆ ಬೆಳಕ ತಂದವರು ತೀತಾ ಶರ್ಮರು ತೀತಾ ಶರ್ಮುರ್ ಎಲ್ಲರಿಗೂ ಪತ್ರಿಕೋದ್ಯಮಿಗಳಾಗೆ ಪರಿಚಯ ದುರಂತ ಅಂದ್ರೆ ಅವರು ಪ್ರಸಿದ್ಧ ಇತಿಹಾಸ ಮತ್ತೆ ಶಾಸನ ತಜ್ಞರಲ್ಲಿ ಅಗ್ರಗಣ್ಯರು ಅವರು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆನಲ್ಲಿ ಏಕೈಕ ಕನ್ನಡ ಪ್ರಕಟಣೆ ಅಂದ್ರೆ ಅತೀತಾ ಶರ್ಮ್ರದ್ ಮಾತ್ರವೇ ಹೆಮ್ಮೆ ವಿಷಯ ಅದು ನಾನು ಅಲ್ಲಿ ಕೊಡಲ್ಲ ಪ್ರಕಟಣೆ ಮಾಡಿದ್ರೆ ಕನ್ನಡದಲ್ಲೇ ಮಾಡಿ ಅಂತ ಹಠ ಹಿಡಿದವರು ಆ ಹಠಕ್ಕೆ ತಕ್ಕಾಗೇನೆ ಕನ್ನಡದಲ್ಲೇ ಬಂದ ಏಕೈಕ ಪುಸ್ತಕ ಅವ್ರದ್ದು ಒಂದೇನೆ ಇಷ್ಟು ವರ್ಷಗಳಲ್ಲಿ ಮೆಮೋರಿಸ್ ಆಫ್ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಅದು ಸಾಮಾನ್ಯ ಶೀರ್ಷಿಕೆ ಅದು ಆ ಮಾಲೆಯಲ್ಲಿ ಇದುವರೆಗೂ ಸುಮಾರು ನೂರ ನಲವತ್ತು ಬಂದಿದೆ ಆ ಮಾಲೇನಲ್ಲಿ ನೂರ ನಲವತ್ತರಲ್ಲಿ ಏಕೈಕ ಕನ್ನಡ ಮಾಲೆ ಕನ್ನಡ ಪುಸ್ತಕ ಅಂದ್ರೆ ತೀತಾ ಶರ್ವರ್ ಹೆಮ್ಮೆ ವಿಷಯ ಆಯ್ತು ನಮಗೆ ಆಮೇಲೆ ಉತ್ತರ ಪ್ರದೇಶ ನೇಪಾಳ ಅಲ್ಲಿನ ಶಾಸನಗಳ ಮೇಲೆ ಚಿದಾನಂದ ಮೂರ್ತಿಗಳು ಕೆಲಸ ಮಾಡಿದ್ರು ಇನ್ನೂ ಸಾಲದು ನಮ್ಗಿದ್ರೆ ಡೇಟಾ ಅದಕ್ಕೆ ಕನ್ನಡಿಗರೇ ಮುಂದುವರಿಬೇಕು ಅಷ್ಟೇ ಆಮೇಲೆ ಹೊರ ರಾಷ್ಟ್ರಗಳಲ್ಲಿ ನಿಕ್ಷಿಪ್ತವಾಗಿರುವ ಕನ್ನಡ ಶಾಸನಗಳು ಇಲ್ಲಿಂದ ಬ್ರಿಟಿಷರು ಸಾಗಿಸಿಕೊಂಡು ಹೋದ ಶಾಸನಗಳು ಎಷ್ಟೋ ಇಂಗ್ಲೆಂಡ್ ಅಲ್ಲಿ ಅಲ್ಲೆಲ್ಲ ವಿಕ್ಷಿಪ್ತವಾಗಿರೋದ್ರದ್ದು ನಮ್ಗೆ ಅಲ್ಲೂ ಡೇಟಾ ತಗೋಬೇಕು ನಾವು ಅದು ಜಿನಬಿಂಬಗಳಂತೂ ನೋಡ ಕಣ್ಣು ಕೋರೈಸುತ್ತೆ ಅಷ್ಟು ಅದ್ಭುತವಾಗಿದೆ ನಮ್ಗೆ ಮಡಿಕೇರಿ ಮ್ಯೂಸಿಯಂ ಅಲ್ಲಿರೋ ಅಂಜನಗಿರಿ ಜಿನಬಿಂಬಗಳು ಬಿಂಬುಗಳು ಕೂಡ ಅದ್ಭುತವಾಗಿದೆ ಅಷ್ಟೇ ಸೊಗಸು ವಿದೇಶಗಳಲ್ಲಿರುವಂತದ್ದು ಆಮೇಲೆ ಶಾಸನಗಳಲ್ಲಿ ಶಾಸ್ತ್ರ ಸಾಹಿತ್ಯವನ್ನ ಗಮನಿಸ್ಬೇಕು ಈಗ ವ್ಯಾಕರಣದ ಉಲ್ಲೇಖ ರೂಪಾವತಾರ ಒಂದು ಪ್ರಸಿದ್ಧವಾದ ವ್ಯಾಕರಣ ಬರೆದ ಒಂದು ಸಿಂಹಳದ ಬೌದ್ಧ ಕೀರ್ತಿ ಎನ್ನುವ ಸಿಂಹಳದ ಬೌದ್ಧ ಭಿಕ್ಷು ಧರ್ಮ ಕೀರ್ತಿ ಬರೆದಿದ್ದು ಆ ಶಾಸನ ಅದರ ರೂಪಾವತಾರ ಎನ್ನುವ ವ್ಯಾಕರಣದ ಉಲ್ಲೇಖ ನಮ್ಮ ಶಾಸ್ತ್ರಗಳಲ್ಲಿ ಬರ್ತಾ ಇರೋದ್ರಿಂದ ರೂಪಾವತಾರದ ತೇದಿ ಆಯ್ತು ನಮ್ಗೆ ತೇದಿ ಖಚಿತತೆ ಇರಲಿಲ್ಲ ಈಗಲೂ ಕೂಡ ಒಂದು ಉತ್ತರ ಗಡಿ ಹಾಕಕ್ ಅನುಕೂಲ ಆಯ್ತು ನಮ್ಗೆ ಕಾಲದಲ್ಲಿ ಆಮೇಲೆ ಕರ್ನಾಟಕದಲ್ಲಿ ಯಾವ ಯಾವ ವ್ಯಾಕರಣಗಳು ಪ್ರಚಲಿತವಿತ್ತು ಅಂತ ಶಾಸ್ತ್ರಗಳಿಂದ ತಿಳಿದು ಬರುತ್ತೆ ವ್ಯಾಕರಣ ಸಂಪ್ರದಾಯ ಸಂಸ್ಕೃತದ್ದು ಕುಮ ಕೌಮಾರನೇ ಕುಮಾರಂ ಅಂತ ಪದ್ಯವೇ ಇದೆ ಅದಕ್ಕೆ ಕುಮಾರ ವ್ಯಾಕರಣ ಅಂದ್ರೆ ಅದು ಈ ಕಾತಂತ್ರ ವ್ಯಾಕರಣ ಅಂತ ಸಾರಸ್ವತ ವ್ಯಾಕರಣ ಇದೆ ಪಾಣಿನಿ ವ್ಯಾಕರಣ ಇದೆ ಈ ರೀತಿ ಹಲವಾರು ವ್ಯಾಕರಣಗಳ ವಿಷಯ ನಮಗೆ ಶಾಸನಗಳಿಂದ ತಿಳಿದು ಬರುತ್ತೆ ಛಂದಸ್ಸು ಶಾಸನಗಳಲ್ಲಿ ಪದ್ಯ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತಂದ್ರೆ ಆ ಛಂದಸ್ಸುಗಳೇ ಚೆನ್ನಾಗಿದೆ ತುಂಬಾ ನೆರಗಳೇ ಛಂದಸ್ಸು ಸಿಕ್ಕಿದೆ ಹಲವಾರು ಅಕ್ಷರ ವೃತ್ತಗಳು ಮಾತ್ರ ವೃತ್ತಗಳು ದೇಸಿ ಛಂದಸ್ಸು ಎಲ್ಲ ಸಿಕ್ಕಿದೆ ಅದ್ರ ಮೇಲೆ ಈಗಾಗ್ಲೇ ಕೆಲಸಗಳು ನಡೆದಿದೆ ಆದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಸಂಸ್ಕೃತ ಕನ್ನಡದಲ್ಲಿ ಯಾವ ರೀತಿ ಅವಿನಾಭಾವ ಸಂಬಂಧ ಇತ್ತು ಅನ್ಯೋನ್ಯ ಸಂಬಂಧ ಇತ್ತು ಯಾವ ರೀತಿ ಸಂಸ್ಕೃತ ಪ್ರಾಕೃತದಿಂದ ಸ್ವೀಕರಿಸಿದ್ರು ತಮ್ಮ ತನವನ್ನ ಕನ್ನಡದಲ್ಲಿ ಮೆರೆದಿದ್ದಾರೆ ಈ ತರದೆಲ್ಲ ಶಾಸನಗಳಿಂದ ತಿಳಿದು ಬರುತ್ತೆ ಅಲಂಕಾರ ಪ್ರೌಢವಾದ ಅಲಂಕಾರಗಳು ಅಲಂಕಾರ ಏನ್ ಕಡಿಮೆ ಇಲ್ಲ ಕೆಲವು ಸಲ ನಮ್ಗೆ ಹಾಗೀಗೆಲ್ಲ ವರ್ಣನೆಗಳಿರೋದು ಅದ್ಭುತವಾದ ಅಲಂಕಾರದ ವರ್ಣನೆಗಳು ಬರುತ್ತೆ ನಿಘಂಟು ಅಪರೂಪದ ಶಬ್ದಗಳು ಸಿಕ್ಕುತ್ತೆ ಕನ್ನಡ ಶಾಸನಗಳಲ್ಲಿ ಉದಾಹರಣೆಗೆ ಎಳ್ತಿನ ಪುಯ್ಯಲ್ ಎಳ್ತು ಅಂದ್ರೆ ಎತ್ತು ನಮ್ಮಲ್ಲಿ ತುರುಗೋಳ್ ಇದೆಯಲ್ಲ ತುರುಗೋಳ್ ಪದಕ್ಕೆ ಸಮಾನ ಕನ್ನಡ ಪದ ಎಳ್ತಿನ ಪುಯ್ಯಲ್ ಅಂತ ಎಂಟನೇ ಶತಮಾನದ ಒಂದು ಶಾಸನದಲ್ಲಿ ಸಿಕ್ಕುತ್ತೆ ಇದು ಇದು ನಂದೇ ಒಂದು ಲೇಖನನೂ ಇದೆ ಇದ್ರ ಮೇಲೆ ಆಮೇಲೆ ಮದನಾವತಾರ ಇದು ಒಂದು ಛತ್ರಿ ಇದು ಅಂದ್ರೆ ರಾಜ ಮಹಾರಾಜರ ಗೌರವ ಕೊಡಕ್ಕೆ ಇಟ್ಕೋತಾ ಇದ್ರಲ್ಲ ತೋರ್ಸಕ್ಕೆ ಆ ರೀತಿಯ ಒಂದು ಛತ್ರಿ ಇದು ಇದ್ರ ಸಿಕ್ಕೋದ್ ಎರಡೇ ಪ್ರಯೋಗ ಇದು ನಮ್ಗೆ ಒಂದು ರನ್ನನ ಅಜಿತ ಪುರಾಣದಲ್ಲಿ ಎರಡನೇದು ಆ ತಲಕಾಡು ಗಂಗರ ನೊಳಂಬ ಕುಲಾಂತಕ ಮಾರಸಿಂಹನ ಕೂಡಲೂರು ತಾಮ್ರ ಶಾಸನದಲ್ಲಿ ಆಮೇಲೆ ಎರೆವೆಸ ಅನ್ನುವ ಶಬ್ದ ಮೊದಲನೇ ಶಿವಮಾರನ ಕೃಷ್ಣಗಿರಿ ಶಾಸನದಲ್ಲಿ ಸಿಕ್ಕಿದೆ ಈ ರೀತಿ ಆಮೇಲೆ ಶಾಸನಗಳಲ್ಲಿ ಸಂಖ್ಯಾಶ ಕಾಲಗಣನೆ ಸಂಖ್ಯಾ ಶಬ್ದಗಳು ಗ್ರಹಣಗಳ ಉಲ್ಲೇಖಗಳು ಗ್ರಹಣಗಳ ಚಲನೆ ಇತ್ಯಾ ಗ್ರಹಗಳ ಚಲನೆ ಇತ್ಯಾದಿ ವಿವರಗಳು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೆಕ್ನಿಕಲ್ ಬಯಸುತ್ತಿದ್ದು ಇದರ ಮೇಲೆ ಈಗಾಗಲೇ ಕೆಲಸ ನಡೆದಿದೆ ತುಂಬಾನೇ ಕೆಲಸ ನಡೆದಿದೆ ನಂದೇ ಒಂದು ಲೇಖನನೂ ಇದೆ ಕರ್ನಾಟಕದ ಶಾಸನಗಳಲ್ಲಿನ ಕಾಲಗಣನೆ ಅಂತ ನಂದು ಎಂ ಜಿ ವಿಶ್ವೇಶ್ವರ ಅವರು ಸೇರ್ ಒಂದು ಲೇಖನ ಇದೆ ದಕ್ಷಿಣ ಭಾರತದ ಶಾಸನಗಳಲ್ಲಿನ ಕಾಲಗಣನೆ ಅಂತ ಪಿ ವಿ ಕೃಷ್ಣಮೂರ್ತಿ ಒಂದು ಲೇಖನ ಇದೆ ಹಿಸ್ಟ್ರಿ ಆಫ್ ದಿ ಸ್ಕೈ ಆನ್ ಸ್ಟೋನ್ಸ್ ಅಂತ ಒಂದು ಪುಸ್ತಕ ಬಂದಿದೆ ಈಚೆಗೆ ತುಂಬಾ ಚೆನ್ನಾಗಿದೆ ಬಿ ಎಸ್ ಶೈಲಜಾ ಅವರು ಗೀತಾ ಅನ್ನೋರು ಸೇರ್ ಬರ್ದಿರೋದು ತುಂಬಾ ಚೆನ್ನಾಗಿ ಬಂದಿದೆ ಸಮ್ ಶೆಕಾರ್ ಡೇಟ್ಸ್ ಇನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಡಾಕ್ಟರ್ ಎ ವೆಂಕಟಸುಬ್ಬಯ್ಯನವರು ಕರ್ನಾಟಕದ ಮಹಾಮೇಧಾವಿ ವಿದ್ವಾಂಸರಲ್ಲಿ ಅಗ್ರಗಣ್ಯರಲ್ಲಿ ಅವರು ಒಬ್ರು ಅವ್ರು ಬರ್ದಿರೋದು ಇಂಡಿಯನ್ ಅಸ್ಟ್ರಾನಮಿಯ ಸೋರ್ಸ್ ಬುಕ್ ಅಂತ ಬಿ ವಿ ಸುಬ್ರಾಯಪ್ಪನವರು ನ್ಯೂಮರಲ್ಸ್ ಅಂಡ್ ಎಕ್ಲಿಪ್ಸಸ್ ಇನ್ ಇಂಡಿಯನ್ ನೆಪಿಗ್ರಫಿ ಅಂತ ಬಿ ಪಿ ಬಿ ವಿ ಸುಬ್ರಾಯಪ್ಪನವತ್ತು ಈ ತರ ಬಂದಿದೆ ಕಾಲಗಣನೆಯಲ್ಲಿ ವೈವಿಧ್ಯ ಸಿಕ್ಕಾಪಟ್ಟೆ ಇದೆ ನಮ್ಮಲ್ಲಿ ಉತ್ತರೆಯ ಕಾಲಗಣನೆಯನ್ನು ಇದೆ ದಕ್ಷಿಣ ದಕ್ಷಿಣದಿನಲ್ಲೂ ಇದೆ ಸೌರಮಾನ ಚಾಂದ್ರಮಾನ ಇದೆ ಸೌರ ಚಾಂದ್ರಮಾನ ಇದೆ ಈಗ ಉತ್ತು ದಕ್ಷಿಣ ಕನ್ನಡದ ಭಾಗದಲ್ಲಿ ನಮಗೆ ಸೌರಮಾನ ಪದ್ಧತಿ ಕಾಲಗಣನೆ ಇದೆ ಹಾಗಾಗಿ ಇಂತಹ ಒಂದು ಅಪರೂಪದ ವಿವರಗಳೆಲ್ಲ ಸಿಕ್ಕುತ್ತೆ ಅಷ್ಟೇ ಅಲ್ದಿರೋ ಭೂಮಿಯ ಚಲನೆಯನ್ನ ನಮ್ಗೆ ಅತಿ ನಿಖರವಾಗಿ ನಿರ್ಧಾರಕ್ಕೆ ಸಾಧ್ಯ ಆಗ್ತಾ ಇದೆಯಂತೆ ನಾಸಾ ಅವರೇ ಹೇಳಿದ್ದಾರೆ ಈ ಮಾತು ಕರ್ ನಮ್ಮ ಕರ್ನಾಟಕ ಅಂತಲ್ಲ ಭಾರತೀಯ ಶಾಸನಗಳಲ್ಲಿ ಸಿಕ್ಕುವ ಗ್ರಹಣಗಳು ಇಂತಹ ವಿವರಗಳಿಂದ ತುಂಬಾ ಅಚ್ಚುಕಟ್ಟಾಗಿ ಮಾಡಕ್ ಸಾಧ್ಯ ಆಗಿದೆ ಅಂತ ಅದು ಗಮನಿಸ್ಬೇಕಾದ ಅಂಶ ಆಮೇಲೆ ಶಾಸನಗಳಲ್ಲಿ ಅಳತೆಮಾನಗಳು ವಾರಗಳು ಇತ್ಯಾದಿಗಳನ್ನೆಲ್ಲ ಕೊಡ್ತಾರಲ್ಲ ಅದಕ್ಕೆ ಸುಮಾರು ಸಂಕ್ಷೇಪಗಳು ಸಂಕೇತಗಳು ಕೊಟ್ಟಿದ್ದಾರೆ ಅಬ್ರಿವೇಶನ್ಸ್ ನೋಡ್ಬೇಕದು ತುಂಬಾ ಚೆನ್ನಾಗಿದೆ ಅದ್ರ ಮೇಲೆ ಕೆಲಸ ಹೆಚ್ಚಿಗೆ ನಡೆದಿಲ್ಲ ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರದೇ ಒಂದು ಲೇಖನ ಇದೆ ಆಮೇಲೆ ನೀನ್ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀನಿ ಅಪರೂಪದ ಮಾಹಿತಿಗಳಲ್ಲಿ ಒಂದಿದೆ ಬೆಂಗಳೂರು ಜಿಲ್ಲೆ ನೆಲಮಂಗಲ ತಾಲೂಕಿನ ಬಿಲ್ಲನಕೋಟೆ ಎನ್ನುವ ಒಂದು ಕ ಕಡೆ ಒಂದು ಶಾಸನ ಇದೆ ಓದ್ತೀನಿ ನೋಡಿಪ್ಪ ಅದರ ಶಾಸನ ಓದಲ್ಲ ಸಾರಾಂಶ ಕಲಿವರ್ಷ ನಾಲ್ಕು ಸಾವಿರದ ಆರ್ನೂರ ಎಂಟು ಪ್ರಭವ ಸಂವತ್ಸರ ಶ್ರಾವಣ ಶುದ್ಧ ಷಷ್ಠಿ ಗುರುವಾರ ಭೂಮಿ ನಡುಗಿತು ಬಿಲ್ಲನ ಕೋಟೆಯ ದೊಡ್ಡ ವೀರಯ್ಯ ಈ ವಿವರಾನ್ ಗಮನಿಸಿ ಹಾಕ್ಸಿದಾನೆ ಶಾಸನ ಭೂ ಭೂಕಂಪ ಆಗಿರೋದು ಭೂಮಿ ನಡಗಿರೋದು ನೋಡಿ ಸಾವಿರ ಕಲಿ ವರ್ಷ ಸಾವಿರದ ಆರ್ನೂರ ಎಂಟು ಅಂದ್ರೆ ಕ್ರಿಸ್ತಶಕ ಸಾವಿರದ ಐನೂರ ಏಳು ಬ್ರಿಟಿಷರ್ ನಮ್ಮಲ್ಲಿ ಬಂದಿರ್ಲಿಲ್ಲ ಬ್ರಿಟಿಷರು ಬಂದ್ಮೇಲೆ ನಮ್ಮಲ್ಲಿ ಭೂಕಂಪಗಳಾಗಿರೋದನ್ನ ಯಾರು ದಾಖಲಿಸಿಲ್ಲ ಮುಂಚೆನೂ ದಾಖಲಿಸಿದ್ದಾರೆ ಅಂದ್ರೆ ಈ ರೀತಿ ಒಂದು ಮೈಕ್ರೋ ಸ್ಟಡಿ ತುಂಬಾನೇ ಆಮೇಲೆ ಕುಪ್ಪ ಕುರಿ ಎನ್ನುವ ಒಂದು ಆಟ ಶಾಸನದಲ್ಲಿ ಸಿಕ್ಕತ್ತೆ ಮಾಹಿತಿ ಆಮೇಲೆ ಶಾಸನೋಕ್ತ ಶಿಲ್ಪಿಗಳು ಅಂದ್ರೆ ಈಗ ನಮ್ಮ ದೇವಾಲಯಗಳಲ್ಲಿರೋ ಶಿಲ್ಪಗಳಿದೆಯಲ್ಲ ಅದನ್ನ ಕೆತ್ತದವ್ರದ್ದು ಬೇರೆ ಸಿಕ್ಕಾಪಟ್ಟೆ ಸಿಕ್ಕತ್ತೆ ದಾಸೋಜ ಮಸಣೋಜ ಮುಲ್ಲಿತಮ್ಮ ಅಂತ ಈ ತರ ಮುಂತಾದವರದು ಇನ್ನ ವರ್ತಕರು ಶಾಸನಗಳಲ್ಲಿ ಮತ್ತೆ ವ್ಯಾಪಾರ ವಹಿವಾಟು ತೆರಿಗೆಗಳ ಹೆಸರುಗಳು ಎಲ್ಲ ಸಿಕ್ಕಾಪಟ್ಟೆ ಸಿಕ್ಕತ್ತೆ ಕೆಲ್ಸಗಳಂತೂ ಆಗಿದೆ ಇದರ ಮೇಲೆ ಆಮೇಲೆ ನಮ್ಮಲ್ಲಿ ಅಂತಿಮವಾಗಿ ಹೇಳಬೇಕಾದ ಮಾತೇನು ಅಂದ್ರೆ ಇಷ್ಟು ಶಾಸನಗಳ ವಿವರಗಳು ನಾನು ಇವತ್ತು ಸಣ್ಣ ಸಂಕ್ಷಿಪ್ತ ಪಕ್ಷಿ ನೋಟವಾಗಿ ಹೇಳ್ತಾ ಇರೋದಕ್ ಕಾರಣ ನಮ್ಮ ಶಾಸನ ಶೋಧಕರು ಆ ಮಹನೀರುಗಳು ಹಿಂದೆ ಮಾಡಿದ ಕೆಲಸವೇನೆ ಇವತ್ತು ನಮಗೆಲ್ಲ ಬಂಡವಾಳ ಇವತ್ತು ವಾಲ್ಟರ್ ಎಲಿಯಟ್ ಬಿ ಎಲ್ ರೈಸ್ ಜೆಫ್ ಫ್ಲೀಟ್ ಆರ್ ನರಸಿಂಹಾಚಾರ್ ಆರ್ ಶ್ಯಾಮಶಾಸ್ತ್ರಿ ಎಂ ಎಚ್ ಕೃಷ್ಣ ಹೊಸಕೋಟೆ ಕೃಷ್ಣ ಶಾಸ್ತ್ರಿಗಳು ತೀತಾ ಶರ್ಮರು ಎನ್ ಲಕ್ಷ್ಮೀನಾರಾಯಣ ರಾಯ್ರು ಜಿ ಗಾಯಿ ಡಿ ಸಿ ಸರ್ಕಾರ್ ಕೆ ವಿ ರಮೇಶ್ ಮುಂತಾದವರೆಲ್ಲಾರೂನು ಒಟ್ಟು ಬೇರೆ ಬೇರೆ ಪ್ರದೇಶಗಳಲ್ಲೇ ಕೆಲಸ ಮಾಡಿದ್ರು ಸಾವಿರಾರು ಗಟ್ಟಲೆ ಶಾಸನಗಳನ್ನು ಪ್ರಕಟಿಸಿದ ಶ್ರೇಯಸ್ಸು ಇವ್ರಿಗೆ ಸಲ್ಲಬೇಕು ಅಚ್ಚುಕಟ್ಟಾದ ಪ್ರಕಟಣೆ ಕರ್ನಾಟಕದಲ್ಲಂತೂ ಎಪಿಗ್ರಾಫಿಯಾ ಕರ್ನಾಟಕ ಮೈಸೂರು ಸಂಸ್ಥಾನದ ಎಂಟು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದ್ದು ಅತಿ ಹೆಮ್ಮೆಯ ಪ್ರಕಟಣೆ ಅದು ಜಿ ಎಸ್ ಗಾಯಿ ಅವರಂತಹ ಶಾಸನ ತಜ್ಞರೇ ಹೇಳ್ತಾರೆ ನಮ್ಮ ಮೈಸೂರು ಸಂಸ್ಥಾನ ಸಾಧಿಸಿರುವ ಈ ಬೃಹತ್ ಕಾರ್ಯವನ್ನ ಇಡೀ ಭಾರತ ದೇಶದ ಯಾವ ಪ್ರಾಂತವೂ ಇದುವರೆಗೂ ಸಾಧಿಸಿಲ್ಲ ಅಂತ ನಮಗೆ ಹೆಮ್ಮೆ ತರುವ ವಿಷಯ ಇದು ನಾನು ಅದನ್ನೇ ಹೇಳಿದ್ದು ಇಷ್ಟು ಅಚ್ಚುಕಟ್ಟಾಗಿ ಇವತ್ತು ಉತ್ತರ ಭಾರತದ ಕೆಲವು ಶಾಸ್ತ್ರದ ಸಂಪುಟಗಳು ನಾನು ನೋಡಿದ್ದೀನಿ ಇಲ್ಲ ಆಕ್ಷೇಪಣೆ ಅಲ್ಲ ನಂದು ಅವರು ಪಾಪ ಅವರು ತಕ್ಕಾಗ ಅವ್ರು ಮಾಡಿದ್ದಾರೆ ಆದ್ರೆ ನಮ್ಮಲ್ಲಿ ಸಿಗ್ತಾ ಇದ್ರು ಅಚ್ಚುಕಟ್ಟು ಎಲ್ಲಾ ಕಡೆ ನಿರೀಕ್ಷೆ ಸಾಧ್ಯ ಇಲ್ಲ ಅಷ್ಟು ಅಚ್ಚುಕಟ್ಟಾಗ ಮಾಡಿದ್ದಾರೆ ತಮಿಳುನಾಡು ಕರ್ನಾಟಕ ತಮಿಳುನಾಡಲ್ಲಂತೂ ಎಷ್ಟು ಶಾಸನಗಳಿದೆ ಇನ್ನ ಸಿಕ್ತಾನೆ ಇದೆ ಕನ್ನಡ ಅಲ್ಲಿ ಸರ್ವೆಗಳೇ ಸರಿಯಾಗಿಲ್ಲ ಏನ್ ಕಾರಣ ಭಾಷಾ ದ್ವೇಷವೂ ತಪ್ಪಬೇಕಲ್ವೇ ನಮ್ಮಲ್ಲಿ ಸರ್ವಭಾಷಾ ಮಯಿ ಸರಸ್ವತಿ ಸರ್ವಜ್ಞಂ ಹ್ಮ್ ಸರ್ವಜ್ಞಂ ವಂದೇ ಒಂದೇ ಪರಂಜ್ಯೋತಿ ಸ್ತಮೋಪಹಂ ಪ್ರವೃತ್ತ ಎನ್ ಮುಖಾದೇವಿ ಸರ್ವಭಾಷಾ ಸರಸ್ವತಿ ಅವಳೇನು ಒಂದಕ್ಕೆ ಸೀಮಿತಳಾದವಳೆ ಸರಸ್ವತಿ ಯಾವತ್ತು ಸರ್ವಭಾಷಾ ಸರಸ್ವತಿ ಆ ವಿಶಾಲವಾದ ಹೃದಯ ನಮಗಬೇಕು ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಶಾಸನ ತಜ್ಞರಗಳ ವಿಷಯದಲ್ಲೂ ನಾವು ಹೆಮ್ಮೆ ಪಡಬೇಕು ಆದ್ರಿಂದ ಒಟ್ಟು ನಾನು ಹೇಳಿರುವುದಿಲ್ಲಿ ಕೆಲವೊಂದು ಸಂಕ್ಷಿಪ್ತವಾದ ಪಕ್ಷಿ ನೋಟಾತ್ಮಕ ಮಾಹಿತಿಗಳಷ್ಟೇ ಇದು ವಿಸ್ತೃತ ಅಧ್ಯಯನ ಇಲ್ಲಿಲ್ಲ ಅದು ಸಾಧ್ಯವೂ ಇಲ್ಲ ಅದಕ್ಕೆ ಈಗ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಚಿತ್ರಗಳು ತೋರಿಸ್ತಿರ್ತೀನಿ ಕೆಲವೊಂದು ಕಾಣಿಸ್ತಿದ್ಯಾ ಈಗಿದು ಕಾಣಿಸ್ತಿದ್ಯಾ ಸ್ಕ್ರೀನ್ ಇಲ್ಲ ಇಷ್ಟೇ ಇರೋದು ಇದು ಆಳುವರಸನ ಇಮ್ಮಡಿ ಆಳುವರಸನ ಬೆಳ್ಮಣ್ಣು ತಾಮ್ರ ಶಾಸನ ಕನ್ನಡ ಭಾಷೆಯ ಪ್ರಾಚೀನ ಲಭ್ಯ ತಾಮ್ರ ಶಾಸನ ಇದು ನಾನು ಇದನ್ನ ಮೊದಲಲ್ಲೇ ತೋರಿಸ್ದೆ ಇದರದು ಇದರ ನಕಲು ಇದು ಈಗ ತೋರ್ಸೋಣ ಅಶೋಕನ ಕೆಲವು ಶಾಸನಗಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ರಹ್ಮಗಿರಿ ಶಾಸನ ಇದು ಗವಿ ಮಠದ ಶಾಸನ ಇಲ್ಲಿ ಈ ತರ ಅದು ಎಲ್ಲೇ ದೊಡ್ಡ ಬಂಡೆ ಮೇಲೆ ಮಾಡಿ ಅಲ್ಲ ಶಾಸನ ಕಾಣಲ್ಲ ನಿಮ್ಗೆ ಆದ್ರೆ ಅದಿರೋ ಸ್ಥಳ ಇಲ್ಲಿ ಈ ಸ್ಥಳದಲ್ಲಿ ದೊಡ್ಡದಾದ ಬಂಡೆಯಲ್ಲಿ ಕಾಣ್ತಾ ಇದೆಯಲ್ವಾ ಅಲ್ಲ ಸರ್ ಫೈಲ್ ಓಪನ್ ಆಗಿಲ್ಲ ಇಲ್ಲ ಇಲ್ಲಿ ಓಪನ್ ಆಗಿದೆ ನನಗೆ ಇಲ್ಲ ಸರ್ ಏನು ಕಾಣ್ತಾ ಇಲ್ಲ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಅಲ್ಲಿ ನಿಂತಿದೆ ಹೌದಾ ಈಗಲೂ ಕಾಣ್ತಾ ಇಲ್ವಾ ಇಲ್ಲ ಅಲ್ಲಿ ನಿಂತು ಬಿಡಿದೆ ಸರ್ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದೀನಿ ಇಲ್ಲ ಯಾವ ಫೈಲ್ ಓಪನ್ ಆಗ್ತಾ ಇಲ್ಲ ನೀವು ಇನ್ನೊಮ್ಮೆ ಕ್ಲೋಸ್ ಮಾಡಿ ಓಪನ್ ಮಾಡಿ ಇಲ್ಲಿ ಶೇರ್ ಸ್ಕ್ರೀನ್ ಏ ಕೊಟ್ಟಿದ್ದೀನಿ ಸ್ಕ್ರೀನ್ ನ ಮೇ ನೋಡಿ ಕಾಣ್ತಾ ಇದ್ಯಾ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಬ್ರಹ್ಮಗಿರಿ ಶಾಸನ ಇದು ಗವಿ ಮಠ ಇದು ಕೊಪ್ಪಳ ನೋಡಿ ಈ ಜಾಗದಲ್ಲಿ ಇರೋದು ಶಾಸನ ಅದು ಆಮೇಲೆ ಅದೇ ನೋಡಿ ಇಲ್ಲಿ ಹತ್ತತಾ ಇದ್ದಾರೆ ಇಲ್ಲಿ ಕೆಳಗಡೆ ಬರ್ದಿರೋದು ಬಂಡೆ ಮೇಲೆ ಇಲ್ಲಿ ಕೆಳಗಡೆ ಹೋಲ್ ಕಾಣುತ್ತಲ್ಲ ಇಲ್ಲಿ ಹತ್ತದ ಮೇಲೆ ಅಲ್ಲಿರೋದು ಶಾಸನ ಹತ್ತಿದ ನೆನ್ಪಾಯ್ತು ಬೆಂಡೆಯನ್ನ ಹತ್ತಿದ ನೆನಪಾಯ್ತು ಕಾಂತಿ ಓ ನಾನು ಹತ್ತಿದೀನಿ ಚಿದಾನಂದಮೂರ್ತಿ ಅವಳಿಗೆ ಕರ್ಕೊಂಡ್ ಹೋದ್ ನಮ್ಮನ್ನ ಓಕೆ ರವಿ ಮಠ ಆಮೇಲೆ ಇದು ಆ ಪಾಲ್ಕಿ ಗುಂಡು ಶಾಸನ ಇರೋ ಜಾಗ ನೋಡಿ ಹೇಗ್ ಕೆತ್ತಿದಾರೆ ಅಂತ ಆಮೇಲೆ ಇದು ಮಸ್ಕಿ ಶಾಸನ ಕೆಲವ್ನ್ ಮಾತ್ರ ತೋರಿಸ್ತಾ ಇದೀನಿ ಇದು ಸ್ವಲ್ಪ ಸೌದಿದೆ ಆದ್ರೆ ಪಾಠ ಪಬ್ಲಿಷ್ ಆಗಿದೆ ಇದಾದ್ಮೇಲೆ ಇದು ನೋಡಿ ಅಶೋಕನ ಶಿಲ್ಪ ಸಹಿತವಾದ ಶಾಸನ ಸನ್ನತಿ ಸಿಕ್ಕಿರೋದು ಇವನೇ ಅಶೋಕ ಇದು ಅಶೋಕನ ಶಿಲಾ ಶಾಸನ ಇಲ್ಲಿ ಹೋಲ್ ಇದೆಯಾ ಇದ್ರಲ್ಲಿ ಎರಡು ಶಾಸನ ಇದೆ ಒಟ್ಟು ಒಂದಲ್ಲ ಈ ಹೋಲ್ ಇದೆಯಲ್ಲ ಇದನ್ ಯಾವ್ದ ಕಾಲದಲ್ಲಿ ದೇವರ ವಿಗ್ರಹ ಇಡಕ್ ಮಾಡಿರೋ ಅದು ಇದು ವಿಗ್ರಹ ಯಾವಾಗ್ಲೂ ಭಿನ್ನ ಆಯ್ತು ಅಂತ ಎಂಬತ್ತರ ದಶಕದಲ್ಲಿ ತೆಗೆದಾಗಿ ಈ ಶಾಸನ ಗಮನಕ್ಕೆ ಬಂದಿದೆ ಇದು ಒಂದ್ ಸೈಡ್ ಇದು ಇನ್ನೊಂದು ಸೈಡ್ ಸ್ವಲ್ಪ ಇದು ಕ್ಲಾರಿಟಿ ಇಲ್ಲ ಫೋಟೋ ಆದ್ರೆ ಇನ್ನೊಂದ್ ಸೈಡ್ ಇದು ಒಟ್ಟು ಮೂರ್ ಶಾಸನ ಇದೆ ಇದರಲ್ಲಿ ಇದು ಅಶೋಕ್ ಒಂದು ಈಗ ತಾಳಗುಂದದ ಪ್ರಾಚೀನ ಕನ್ನಡ ಶಾಸನನ ತೋರಿಸ್ತೀನಿ ಆಗ್ಲೇ ಹೇಳೋದ್ನಲ್ಲ ಉತ್ಖನನ ನಡೆದಿದ್ದು ನೋಡಿ ಇದೇ ಆ ಶಾಸನ ಸಿಂಹ ಕಟಾಂಜನದ ಮೇಲೆ ಇದು ಇಲ್ಲಿ ಓದ್ತಾ ಇದ್ದೀವಿ ಇವ್ರು ಟಿ ಎಂ ಕೇಶವ ಅವರು ಇದ್ ನಾನು ಇಲ್ಲಿದೆ ಆ ಶಾಸನ ಅದು ಇದು ತೀರ ಕೆತ್ತಕ್ ಹೋಗಿಲ್ಲ ಅದು ಮೇಲೆ ಬರ್ದಂಗಿದೆ ಅದು ಅದಕ್ಕೆ ಅದು ಸ್ವಲ್ಪ ಏನಾಗಿದೆ ಅಂದ್ರೆ ವಿಸಿಬಲ್ ಕಡಿಮೆನೆ ನೋಡಿ ಇಲ್ಲಿ ಅವರು ಕೈ ಇಟ್ಟಿದಾರಲ್ಲ ಈ ಕೈ ಇಟ್ಟಿರೋ ಸ್ಥಳದಲ್ಲಿ ಶಾಸನ ಇರೋದು ತೋರಿಸ್ತೀನಿ ಇದೊಂದು ಉತ್ತರ ಭಾರತದ ಕಡೆಯಿಂದ ಬಂದಿರುವಂತಹ ಒಂದು ಶಿಲ್ಪ ಇದು ಇದು ಟೆರ್ರಾ ಅಂತ ಕರೆದಿದ್ದಾರೆ ಅಹಿಚ್ಛತ್ರದ ಕಡೆಯಿಂದ ಬಂದಿರಬೇಕು ಅಂತ ಮಯೂರವರ್ಮ ಮೂವತ್ತೆರಡು ಸಾವಿರ ಬ್ರಾಹ್ಮಣರನ್ನ ಕರ್ಕೊಂಡ್ ಬಂದ ಅಹಿಚ್ಛತ್ರದಿಂದ ಅಂತ ಆಮೇಲಿನ ಶಾಸನಗಳು ಹೇಳುತ್ತೆ ಆದ್ರೆ ಅವ್ನು ಬಂದಿದ್ದಾನೆ ಅಂತ ಅರ್ಲಿ ಪೀರಿಯಡ್ ಅಲ್ಲಿ ಹೇಳಕ್ ಸಾಧ್ಯ ಆಗದೆ ಇದ್ರು ನೋಡಿ ಒಂದು ಸಾಧನ ಇದೆ ನಮ್ಗೆ ಈ ತರದ್ದು ಅಲ್ಲಿ ಸಿಕ್ಕ ಬೇರೆ ಬೇರೆ ತಾಮ್ರ ಶಾಸನಗಳು ಇದು ಕಲಚುರಿ ವಂಶದ ಸಂಕಮನದು ಇದು ವಿನಯಾದಿತ್ಯಂದು ಯಾರು ಬಾದಾಮಿ ಚಲಕ್ಕೆ ವಿನಯಾದಿತ್ಯ ಇದು ಅಲ್ಲಿ ಸಿಕ್ಕ ಭೂವಿಕ್ರಮನ ನಾಣ್ಯಗಳು ತಲಕಾಡು ಗಂಗರ ಭೂವಿಕ್ರಮನ ನಾಣ್ಯಗಳು ನೋಡಿ ಇದೇ ಉತ್ಖನನ ನಡೆದಿರೋ ಸ್ಥಳ ಇಲ್ಲಿ ಕಾಣಿಸ್ತಿದ್ದೀನಲ್ಲ ಇಲ್ಲಿ ಈ ಜಾಗದಲ್ಲೇ ಹಳೇ ಶಾಸನ ಇದೆ ಈ ಎರಡು ಸಿಂಹ ಕಟಾಂಜನಗಳಲ್ಲೂ ಶಾಸನಗಳಿದೆ ಇಲ್ಲೂ ಇದೆ ಇಲ್ಲೂ ಇದೆ ಎರಡು ಕಡೆ ಈ ಶಾಸನವೇ ಹಳೆದು ಅಂತ ನಾನು ಹೇಳಿದ್ದೆ ಉತ್ಖನನಲ್ಲಿ ಸಿಕ್ಕಿರೋದು ನೋಡಿ ಉತ್ಖನನಕ್ಕೊಳಪಟ್ಟ ಪೂರ್ತಿ ಪ್ರದೇಶ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯ ವತಿಯಿಂದ ನಡೆದ ಉತ್ಖನನ ಟಿ ಎಂ ಕೇಶವ ಮುಂತಾದವರೆಲ್ಲ ಮಾಡಿದ್ದು ಇದು ಉತ್ಖನನದ ಪ್ರದೇಶ ಮುಂದಕ್ಕೆ ಹೋಗ್ತೀನಿ ಇದು ಅಲ್ಲಿ ದೊರೆತ ಶಾತವಾಹನರ ಒಂದು ನಾಣ್ಯ ಪ್ರೊಟೀನ್ ಕಾಯನ್ನು ಸೌದಿದೆ ನೋಡಿ ಅಲ್ಲೇ ಸಿಕ್ಕ ಎಡೆಡ್ ಕ್ಯಾರೆಕ್ಟರ್ಸ್ ಅಂತ ಇದನ್ನ ಕರೀತಾರೆ ಅಲ್ಲೇ ತಾಳಗುಂದದಲ್ಲಿ ಸ್ತಂಭ ಶಾಸನ ಇದೆ ಮೃಗೇಶ್ ಮುಂದು ಮುಂದೆ ಪೇಟಿಕಾ ಶಿರಲಿಪಿ ಅಂತ ಕರೀತಾರೆ ಆ ಲಿಪಿಯಲ್ಲಿ ಬರೆದಿರುವ ಶಾಸನಗಳ ತುಣುಕುಗಳು ಬೇರೆ ಅಲ್ಲೇ ಸಿಕ್ಕಿರೋದು ಇದು ತೃಟಿತವಾಗಿರುವ ಒಂದು ಕಲ್ಯಾಣದ ಚಾಲುಕ್ಯರ ಕಾಲದ ಶಾಸನ ಇದು ನೋಡಿ ಇದು ಸ್ತಂಭ ಶಾಸನ ನಾಲ್ಕು ಮುಖ ಇತ್ತು ಈ ತರ ಹೊರಟು ಹೋಗ್ಬಿಟ್ಟಿದೆ ಅಲ್ಲ ಇದೇ ಕನ್ನಡ ಭಾಷೆಯ ಪ್ರಾಚೀನ ಶಾಸನ ಇದೇನೆ ಆಗ್ಲೇ ತೋರ್ಸದ್ನಲ್ಲ ಕೈ ಇಟ್ಟಿರೋ ಜಾಗದಲ್ಲಿ ಶಾಸನ ಬರೆದಿದ್ರು ಅಂತ ಇದೇನೆ ಇತ್ತು ನೋಡಿ ಇದು ಇನ್ನೊಂದು ಸಿಂಹ ಕಟಾಂಜನ ಇದೆ ಪಕ್ಕದಲ್ಲೇನೆ ಅಲ್ಲಿರೋ ಶಾಸನ ಇದು ತುಂಬಾ ಪ್ರಾಚೀನವಾದ ಲಿಪಿ ಇದೊಂದು ಇದು ಬೇರೆ ಬೇರೆ ಲಿಪಿಗಳನ್ನ ಬೇರೆ ಬೇರೆ ಶಾಸನಗಳನ್ನ ಕಂಪೇರ್ ಇದು ಚಾರ್ಟ್ ಇದು ತಾಳಗೊಂದದ್ದಾಯ್ತು ಆಮೇಲೆ ಕೆಲವೊಂದು ಶಾಸನಗಳನ್ನು ತೋರಿಸಬಹುದು ನಿಮ್ಗೆ ಇಲ್ಲಿ ನೋಡಿ ನೋಡಿ ತಾಮ್ರ ಶಾಸನಗಳು ಒಂದು ಇದೊಂದು ತಾಮ್ರ ಶಾಸನ ಫ್ರಂಟ್ ಅಂಡ್ ಬ್ಯಾಕ್ ಇದೆ ಇದು ಮೇಲಿನದು ಫ್ರಂಟು ಎರಡನೇದ್ ಬ್ಯಾಕ್ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ ಒಂದ್ರಲ್ಲೇ ತೆಗೆದಿರೋದು ಇದು ಬೆಂಗಳೂರು ಮ್ಯೂಸಿಯಂ ಅಲ್ಲಿರುವ ಗಂಗ ತಲಕಾಡು ಗಂಗರ ತಾಮ್ರ ಶಾಸನ ಇದು ಕನ್ನಡ ಲಿಪಿ ನಾನು ಆಗ್ಲೇ ಹೇಳದ್ನಲ್ಲ ಇದು ಸಾವಿ ನಿರ್ಮಡಿ ಇದು ಇದೆ ಅಂತ ಇದು ಅದು ಸಾವಿ ನಿರ್ಮಡಿ ಶಾಸನ ಏನಿದೆಯೋ ಅದ್ರ ಪಕ್ಕದಲ್ಲೇ ಇರುವಂತದ್ದು ಇದೊಂದು ವೀರಗಲ್ಲು ಶಾಸನ ನಾನು ವೀರಗಲ್ಲು ಅಂತ ಒಂದು ಪ್ರಕಾರ ಹೇಳದ್ನಲ್ಲ ಅದು ವೀರಗಲ್ಲು ಶಾಸನ ಇದು ಇದರಲ್ಲಿ ಶಿಲ್ಪ ಸಹಿತವಾದ್ದು ಇರುತ್ತೆ ಇಲ್ವಾ ಶಿಲ್ಪ ಅಲ್ದಿರ ಬರೀ ಪಾಠ ಇರುವಂತದ್ದು ಇರುತ್ತೆ ವೀರಗಲ್ಲುಗಳಲ್ಲಿ ನಾವು ಶಿಲ್ಪ ನೋಡಿದಿರ ಅಧ್ಯಯನ ಮಾಡಕ್ ಕೊಟ್ಬಿಟ್ರೆ ಬರೀ ಶಾಪ ಪಾಠ ತಪ್ಪಾಗುತ್ತೆ ಯಾವತ್ತು ನೋಡಿ ಇದೊಂದು ಸ್ವಲ್ಪ ಇದು ಇದು ಉಲ್ಟಾ ಕೂತೋ ಗೊತ್ತಾಗ್ದಿರೋದು ಉಲ್ಟಾ ಕೂತಿದ್ದಾರೆ ಒಂದು ಗ್ರಂಥಲಿಪಿಯ ಶಾಸನ ಇದು ಸುಮಾರು ಎಂಟನೇ ಶತಮಾನದ್ದು ನೋಡಿ ಕಾಣ್ತಾ ಇದೆಯಾ ಲಿಪಿ ಓದೋದ್ ಕಷ್ಟ ಗ್ರಂಥಲಿಪಿಯ ಶಾಸನ ಇದು ಒಂದು ವೀರಗಲ್ಲು ಶಾಸನ ಇದೂ ಮೂರು ಪಟ್ಟಿಕೆಗಳಲ್ಲಿ ಇರುತ್ತೆ ವೀರಗಲ್ಲು ಅಂದ್ರೆ ಒಂದೊಂದು ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಇದ್ರಲ್ಲಿ ಏನು ಅಂತಂದ್ರೆ ಈಗ ನೋಡಿ ಒಂದು ಮೇಲ್ಗಡೆನಲ್ಲಿ ಶಿವಲಿಂಗ ಕೈಲಾಸ ಅದು ಮಧ್ಯದ ಪಟ್ಟಿಕೆಯಲ್ಲಿ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಕೆಳಗಿನ ಪಟ್ಟಿಕೆನಲ್ಲಿ ಹೋರಾಟದ ಚಿತ್ರಣ ಈ ತರ ಇರುತ್ತೆ ಅದರಲ್ಲೂ ಬೇಗೂರು ವೀರಗಲ್ಲಿದೆ ಒಂದು ಬೆಂಗಳೂರು ಮ್ಯೂಸಿಯಂ ಅಲ್ಲಿ ಪರಮಾಧುತವಾಗಿದೆ ಅದು ಭಾರತೀಯ ಶಾಸನ ಗಳಲ್ಲೇ ಅಗ್ರಗಣ್ಯವಾದ್ದು ಯುದ್ಧದ ಚಿತ್ರಾನ್ ಕೊಡುವಂತದ್ದು ನೋಡಿ ಈ ತರ ಗೊತ್ತಾಯ್ತಲ್ಲ ಇದು ಈ ರೀತಿ ಸ್ವರೂಪದ ಕೆಲವು ಇದೆಲ್ಲ ವೀರಗಲ್ಲುಗಳು ಆತರ ಇದು ಸಾವಿನಿರ್ಮಡಿ ಶಾಸನ ಹೇಳದ್ನಲ್ಲ ಕನ್ನಡ ನಾಡಿನ ಮಹಿಳೆ ಹತ್ತನೇ ಶತಮಾನ ನಾಗಾರ್ಜುನ ಮತ್ತೆ ನಂದಿಗಬ್ಬಯ್ಯರ ಮಗಳು ಸಾವಿ ಸಾವಿನಿರ್ಮಡಿ ಸರ್ವಶಾಸ್ತ್ರ ಪ್ರಸಿದ್ಧಿಯಾದವಳು ಅಂತ ಶಾಸನ ಪಾಠ ಇದು ಎರಡೇ ಸಾಲಿಂದು ಆಮೇಲೆ ಇದ್ ನೋಡಿ ಇಲ್ಲಿ ಓಲೆಗರಿ ಇಟ್ಕೊಂಡಿದ್ದಾಳಲ್ಲ ಕೈನಲ್ಲಿ ಈ ಓಲೆಗರಿ ಮೇಲೂ ಇತರ ಕೈ ಇಟ್ಕೊಂಡಿರೋದ್ರಿಂದ ಅಲ್ಲೂ ಎರಡ ನಾಲ್ಕು ಅಕ್ಷರ ಇದೆ ಅಲ್ಲಿ ಎರಡ್ ಅಕ್ಷರದ ಮೇಲೆ ಕೈ ಇರೋದ್ರಿಂದ ಆಗಲ್ಲ ಹರಿಸಿದ್ಧಿ ಅಥವಾ ಹರಸಿದ್ಧಿ ಅಂತ ಓದಬಹುದು ಅದು ಅಂತ ಜ್ಯೋತ್ಸ ಕಾಮತ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಅವ್ರದ್ದು ಕರ್ನಾಟಕ ಶಿಕ್ಷಣ ಪರಂಪರೆ ಎನ್ನುವ ಅಮೂಲ್ಯವಾದ ಕೃತಿ ಇದೆ ತುಂಬಾ ಅಮೂಲ್ಯವಾದ ಕೃತಿ ಇದೆ ಅವ್ರದ್ದು ಓದ್ಬೇಕದು ಇದೇ ಆ ಶಾಸನ ಸಾವಿನಿರ್ಮಡಿ ಇದು ಇದು ಇನ್ನೊಂದು ಶಾಸನ ಅದೇ ತರ ಇದೆ ವೀರಗಲ್ಲು ಆದ್ರೆ ಇನ್ನೊಂದು ಶಾಸನ ಇದೆ ಆ ಮೊದಲು ತೋರಿಸದ್ನಲ್ಲ ಅದೆಲ್ಲ ಇದು ಇನ್ನೊಂದಷ್ಟೇ ಒಂದೇ ತರ ಇದೆ ಇದು ನೋಡಿ ಇನ್ನೊಂದು ವೀರಗಲ್ಲು ಇದು ುಗಳಿವೆಲ್ಲ ಇದನ್ನ ಓದೋದಕ್ಕೆ ಹಲವಾರು ಸಿದ್ಧತೆಗಳು ಬೇಕು ನಮ್ಮಲ್ಲಿ ಬರೀ ಓದಿದ್ರೆ ಸಾಲದು ಲಿಪಿ ಗೊತ್ತಿರಬೇಕು ಭಾಷಾ ಪ್ರಭುತ್ವ ಗೊತ್ತಿರಬೇಕು ಬರೀ ಒಂದನ್ನೇ ನಾವು ಮಾಡೋಕ್ಕಾಗಲ್ಲ ನೋಡಿ ಬೇರೆ ಬೇರೆ ತಾಮ್ರ ಶಾಸನಗಳು ಇದು ಸ್ವಲ್ಪ ತ್ರಟಿತವಾಗಿರುವಂತಹ ಒಂದು ವೀರದಲ್ಲಿ ಈಗ ಬೆಂಗಳೂರು ಮ್ಯೂಸಿಯಂ ಅಲ್ಲಿ ನಿಕ್ಷಿಪ್ತವಾಗಿರುವ ಹಲ್ಮಿಡಿ ಶಾಸನ ಇದು ವೀರಗಲ್ಲಗಳನ್ನ ಊರೇ ಊರಿನ ಉಳಿವಿಗಾಗಿ ಅಂದ್ರೆ ಸ್ತ್ರೀಯರನ್ನ ಹಾಳು ಮಾಡ್ತಾ ಇದ್ರು ಬಂದು ಕಳ್ಳರು ಗೋವುಗಳನ್ನ ಕತ್ಕೊಂಡು ಹೋಗ್ತಾ ಇದ್ರು ಆ ಸಮಯದಲ್ಲೆಲ್ಲ ವೀರರು ಪಾಪ ಹೋರಾಡಿದ್ದಾರೆ ಅದಕ್ಕೆ ಇದು ಆತಕೂರು ಶಾಸನ ಅಂತ ಪ್ರಸಿದ್ಧವಾಗಿರುವಂತದ್ದು ಆ ಇದೇ ನಾನು ಹೇಳಿದ್ದು ಬೇಗೂರು ಶಾಸನ ಭಾರತೀಯ ಚಿತ್ರರಂಗದಲ್ಲೇ ಇದು ಸಾರಿ ಶಾಸನ ಶಾಸ್ತ್ರದ ರಂಗದಲ್ಲೇ ಇದು ಅಪೂರ್ವವಾದ ಶಾಸನ ನೈಜ ಚಿತ್ರಣವನ್ನು ಹೇಗೆ ಕೆತ್ತಿದ್ರು ನೋಡಿ ಇದರಲ್ಲಿ ಇದರಲ್ಲಿ ಬರುವ ಸ್ಥಳನಾಮಗಳು ಹೇಳದ್ನೆಲ್ಲ ಇಗ್ಗಲೂರು ಕೂಡೋಲು ಅಂತೆಲ್ಲ ಈಗಲೂ ಕೂಡ ಹಾಗೆ ಉಳ್ಕೊಂಡಿದೆ ಎಸ್ ಅಪರೂಪದ್ದು ಇದು ದೊಡ್ಡ ಹುಂಡಿ ಶಾಸನ ಅಂತ ನೀತಿ ಮಾರ್ಗ ಎರೆಯಂಗ ಅನ್ನುವ ದೊರೆ ಮರಣ ಶೈಯಲ್ಲಿದ್ದು ಮರಣ ಹೊಂದಿದಾಗಿನ ಒಂದು ಚಿತ್ರಣವನ್ನೇ ಕೊಡುವಂತಹ ಶಾಸನ ಅವನ ಸೇವಕ ಅಗರಯ್ಯ ಅನ್ನೋನ್ ಕೀಳ್ಗುಂಟೆಯಾದ ಅಂತ ಉಲ್ಲೇಖ ಬರುತ್ತೆ ಇದರಲ್ಲಿ ಅಂದ್ರೆ ಒಡೆಯ ಸತ್ತಾಗ ತಾನು ಕೂಡ ಒಡೆಯನ ಜೊತೆನೆ ಸಾಯ್ಬೇಕು ಅನ್ನೋ ಪ್ರತಿಜ್ಞೆಯನ್ನು ಮಾಡ್ಕೊಂಡಿರೋರು ಆತರ ಗರುಡರು ಲೆಂಕರು ಅಂತೆಲ್ಲ ಎಷ್ಟು ವೇಳೆವಾಳಿಗಳು ಅಂತ ಅವ್ರದೆಲ್ಲಾ ಗುಂಪುಗಳಿದೆ ಅಂದ್ರೆ ಒಂದು ಶಾ ನಾವು ಶಾಸನ ಶಾಸ್ತ್ರದ ಅಧ್ಯಯನಕ್ಕೆ ಹೊರಟಾಗ ಇದು ಇದು ನೋಡಿ ಗುಲ್ಬರ್ಗಾ ನಲ್ಲಿರುವ ಗುಲ್ಬರ್ಗಾ ನಲ್ಲಿದ್ದ ಒಂದು ಶಾಸನ ಇಲ್ಲಿ ತಂದಿಟ್ಟಿದ್ದಾರೆ ಬೆಂಗಳೂರು ಮ್ಯೂಸಿಯಂಗೆ ಬ್ರಾಹ್ಮಿ ಲಿಪಿ ನೋಡಿ ಆಯಕ ಸ್ತಂಭ ಶಾಸನ ಅಂತ ಇದನ್ನ ಕರೆದಿದ್ದಾರೆ ಬ್ರಾಹ್ಮಿ ಲಿಪಿ ಶಾಸನ ಇದು ಇನ್ನೊಂದು ವೀರಗಲ್ಲ ಶಾಸನ ತಾಮ್ರ ಶಾಸನಗಳು ಅದಾದ ಮೇಲೆ ನಾನು ಆಗ್ಲೇ ಇನ್ನೊಂದ್ ಶಾಸನ ಹೇಳಿದೆ ಮುರುಂಡಿ ಕನ್ನಡತ ಶಾಲೆ ತಾಮ್ರ ಶಾಸನ ಅಂತ ಅದೇ ಕನ್ನಡ ಶಿಕ್ಷಣವನ್ನ ಕೊಡ್ತಾ ಇದ್ರು ಅಂತ ಇದೇ ನೋಡಿ ಆ ಶಾಸನ ರೆಸಲ್ಯೂಷನ್ ಜಾಸ್ತಿ ಅದಕ್ಕೆ ನಿಧಾನ ಇದು ನಂದಿನಾಗರಿ ಲಿಪಿ ಇದು ಇದು ದೇವನಾಗರಿ ಅಂತ ಏನ್ ಹೇಳ್ತಾ ಇದೀವಿ ಇದು ಹಿಂದೆ ದೇವನಾಗರಿ ಅಂತ ಇರ್ಲಿಲ್ಲ ಅದು ನಾಗರಿ ಅಥವಾ ನಂದಿನಾಗರಿ ನಾಗರಿ ಅನ್ನೋ ಪದ ಬಳಕೆನಲ್ಲಿ ಏನಲ್ಲ ಬಟ್ ನಂದಿನಾಗರಿ ಯಾವಾಗ ಬಂತು ಬಳಕೆಗೆ ನಮಗ್ ಗೊತ್ತಿಲ್ದೆ ಹೋದ್ರು ನಾಗರಿ ಲಿಪಿಗೂ ನಂದಿನಾಗರಿ ಲಿಪಿಗೂ ಸ್ವಲ್ಪ ವ್ಯತ್ಯಾಸ ಅಂತೂ ಉಂಟು ಆದ್ರೆ ದೇವನಾಗರಿ ಬಂದಿರೋದು ಯಾವಾಗ ಅಂದ್ರೆ ಮುದ್ರಣದ ಸಮಯಕ್ಕೆ ನಮಗೆ ಇದೊಂದು ತಾಮ್ರ ಶಾಸನ ಕಡೆಯಲ್ಲಿ ನೋಡಿ ಆಯಾ ರಾಜಂದು ಒಪ್ಪ ಇರುತ್ತೆ ವೀರ ನರಸಿಂಹ ದೇವಂತ್ ಆಯಾ ರಾಜನ ಸಹಿ ಗುಜರಾತಲ್ಲಿ ಸಿಕ್ಕಿರೋ ತಾಮ್ರ ಕನ್ನಡದ ಸಹಿ ಇದೆ ಯಾಕೆ ಅಂದ್ರೆ ಗುಜರಾತ್ ಚಾಲುಕ್ಯರು ಕನ್ನಡಿಗರು ಈಗ ಅವರೇ ಕನ್ನಡಿಗರು ಅಂತ ಹೇಳ್ಕೊಬೇಕಾದ್ರೆ ನಾವ್ ಅಲ್ಲ ಅಂತ ವಾದಿಸುದ್ರೆ ನೋಡಿ ಇದು ಇನ್ನೊಂದು ನಂದಿನಾಗರಿ ಲಿಪಿ ಶಾಸನ ಶ್ರೀ ವಿರೂಪಾಕ್ಷ ಅಂತ ವಿಜಯನಗರದ ಅರಸರ ಸಹಿ ವಿರೂಪಾಕ್ಷ ಅಂತಾನೆ ಇರುತ್ತೆ ಅವ್ರು ತಮ್ಮ ಹೆಸರಲ್ಲಿ ಹಾಕೊಂಡಿಲ್ಲ ಅವರು ದೇವರ ಹೆಸರಲ್ಲೇ ಅವ್ರದೆಲ್ಲಾ ಇದ್ದಿದ್ದು ಇನ್ನ ಕದಂಬರ ಬನವಾಸಿ ಶಾಸನ ನೋಡಿ ಏನ್ ಅದ್ಭುತವಾಗಿದೆ ಅಂತ ಬಾಕ್ಸ್ ಡೆಡ್ ಕೈ ಪೂರ್ತಿ ನಮ್ಮ ದುರದೃಷ್ಟಕ್ಕೆ ಸಿಕ್ಕಿಲ್ಲ ಬಾಕ್ಸ್ ಅಡೆಟ್ ಕ್ಯಾರೆಕ್ಟರ್ಸ್ ಅನ್ ಕರೀತಾರೆ ಬಾ ಅದು ಅಂದ್ರೆ ಪೇಟಿಕಾ ಶಿರಲಿಪಿ ಅಂತ ಅದ್ಭುತವಾಗಿದೆ ಈ ತರದ ಶಾಸನಗಳು ಐದಾರು ಬಿಟ್ರೆ ಇನ್ನ ಹೆಚ್ಚು ಸಿಕ್ಕಲ್ಲ ನಮ್ಮ ಕರ್ನಾಟಕದಲ್ಲಿ ಇದು ಬಂದಿರೋದು ನಮ್ಗೆ ಗುಪ್ತರ ಇನ್ಫ್ಲೂಯೆನ್ಸ್ ಕಾರಣದಿಂದ ಗುಪ್ತರ ಜೊತೆ ಕದಂಬರು ಸಂಬಂಧ ಬೆಳೆಸಿತ್ತು ಪರಮ ಒಳ್ಳೆ ಲಿಪಿ ಆಮೇಲೆ ಇಲ್ಲಿ ನೋಡಿ ನಂದಿಯಲ್ಲಿರುವ ಒಂದು ಶಾಸನ ಬೆಂಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಸಾರಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿನಲ್ಲಿರುವಂತಹ ಒಂದು ಎಂಟನೇ ಶತಮಾನದ ಶಾಸನ ಇದು ಲಿಪಿ ನೋಡಿ ಶಾಸನಗಳನ್ನು ಎಲ್ಲಿ ಕೆತ್ತುತ್ತಾ ಇದ್ರು ಅಂತಂದ್ರೆ ದೇವಾಲಯಗಳ ಗೋಡೆಗಳ ಮೇಲೂ ಕೆತ್ತುತ್ತಾ ಇದ್ರು ಮತ್ತೆ ಪ್ರತ್ಯೇಕವಾದ ನೋಡಿ ಇದೊಂದು ಶಾಸನದ ಪಡಿಯಚ್ಚು ಇದು ನೋಡಿ ಇನ್ನೊಂದು ನಾಗರಿ ಲಿಪಿ ಇದು ಪಡಿಯಚ್ಚು ಇದು ಮೂಲ ಶಾಸನದಲ್ಲ ಪಡಿಯಚ್ಚು ಎಷ್ಟೇ ಅಂತ ಕರಿತೀವಿ ಸ್ಪಷ್ಟತೆ ಕಾಣಲ್ಲ ಅದು ಕೆಳದಿಯಲ್ಲಿರುವ ಒಂದು ಸಂಗೀತ ಶಾಸನ ಇದು ತಾಳ ಪ್ರಸ್ತಾರ ಶಾಸನ ಅಂತ ಇದ್ರದು ನೋಡಿ ಇಲ್ಲಿ ತಾಳ ಪ್ರಸ್ತಾರ ಅನ್ಕೆತ್ತಿದೆ ಎಡಗಡೆ ತಾಳ ಪ್ರಸ್ತಾರ ಗಂಗಪ್ಪನ ನಮಸ್ಕಾರ ಅಂತ ಶಾಸನ ಇದೆ ಪೂರ್ವವಾದ ಶಾಸನ ನಮ್ಮ ನಮ್ಮಲ್ಲಿ ಆಮೇಲೆ ಇದು ಹಂದಿಗೋಡು ಅನ್ನೋ ಪ್ರದೇಶದಲ್ಲಿ ಒಂದು ಬಾನಿ ಮೇಲೆ ಶಾಸನ ಕೆತ್ತಿದ್ದಾರೆ ನೋಡಿ ಇದ್ರ ಮೇಲೆ ನಂದೇ ವಿಸ್ತೃತವಾದ ಲೇಖನ ಇದೆ ಇದ್ರ ಮೇಲೆ ನೋಡಿ ಬಾನಿ ಇದು ಅಂದ್ರೆ ಬಾನಿ ಏನಕ್ಕೆ ಅಂದ್ರೆ ಇದು ನೀರ್ ಕುಡಿಯಕ್ಕೆ ದನಕರುಗಳಿಗೆ ಅದಕ್ಕೆಲ್ಲ ಅನುಭವ ಪ್ರಾಣಿಗಳಿಗೆ ಉಪಯೋಗ ಆಗ್ಲಿ ಅಂತಾನೆ ಮಾಡ್ತಾ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅಲ್ಲ ಇದನ್ನ ಎತ್ತರಕ್ಕೊಂದು ಸಹಸ್ರಾದಿ ವೀರಭಟರು ಬೇಕು ಸಹಸ್ರಾಧಿಕ ವೀರಭಟರು ಈ ತರ ಶ ಶಾಸನಗಳನ್ನ ಕೆತ್ತಿರುವ ಸ್ಥಳಗಳು ಕೂಡ ಬೇರೆ ಬೇರೆ ಇದೆ ನಮ್ಗೆ ಈ ಎಲ್ಲದರ ಹಿನ್ನೆಲೆಗಳಲ್ಲಿ ನಾವುಗಳು ಶಾಸನಗಳನ್ನ ಇನ್ನಷ್ಟು ವ್ಯಾಪಕವಾಗಿ ಅಧ್ಯಯನಕ್ಕೆ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಜಿನವಲ್ಲಭನ ಶಾಸನ ಇದು ಈಗ ತೆಲಂಗಾಣಕ್ಕೆ ಸೇರಿದೆ ಅಂತ ಹೇಳಿದ್ನಲ್ಲ ಪಂಪನ ತಮ್ಮ ಜಿನವಲ್ಲಭನ ಶಾಸನ ಅದು ಮೂಲ ಚಿತ್ರ ಅಲ್ಲ ಪಡಿಯಚ್ಚಿನ ಚಿತ್ರ ಇದು ಪಂಪನ ತಮ್ಮ ಜಿನವಲ್ಲಭನ ಶಾಸನ ಇದು ತಮಿಳು ಲಿಪಿ ತಮಿಳು ಒಟ್ಟೆಳತ್ತು ಗ್ರಂಥ ಎಲ್ಲ ಸೇರ್ಕೊಂಡಿದೆ ತಿರುವೆಂಕಾಡು ಟೆಂಪಲ್ ಇನ್ಸ್ಕ್ರಿಪ್ಷನ್ ಅಂತ ಕರೆದಿದ್ದಾರೆ ಇದನ್ನ ತಮಿಳುನಾಡಿನಲ್ಲಿರುವಂತಹ ಇದು ಹೆಲಿಯೋಡೋರಸ್ ಅನ್ನೋನು ಮಧ್ಯಪ್ರದೇಶದ ಹೆಲಿಯೋಡೋರಸ್ ಅನ್ನೋನು ಪರಮ ಭಾಗವತನಾದ ಉಲ್ಲೇಖ ಇದು ವಿದೇಶಿಯನೊಬ್ಬ ನೋಡಿ ಯಾವ ತರದ್ ಸಿಕ್ಕತ್ತೆ ಅಂತ ಶಾಸನಗಳು ಕರೋಸ್ಟಿ ಲಿಪಿಯಲ್ಲಿ ಬರ್ದಿರುವಂತಹ ಒಂದು ಸಾಲು ನಮಗ್ ಸಿಕ್ಕಿದೆ ಅಶೋಕನ ಶಾಸನದಲ್ಲಿ ಅದನ್ನು ಗಮನಿಸ್ಬೇಕು ನಾನು ಇದು ಅಲಂಕಾರಿಕ ಲಿಪಿ ಇದು ಪಲ್ಲವ ಗ್ರಂಥ ಅಂತ ಕರಿತೀವಿ ಅಲಂಕಾರಿಕ ಲಿಪಿ ಇವೆಲ್ಲಾನು ಪುಲಿಕೇಶಿಯ ಐಹೊಳೆ ಶಾಸನ ನೋಡಿ ಇದು ಪುಲಿಕೇಶಿಯ ಐಹೊಳೆ ಶಾಸನ ಇನ್ನ ತೋರಿಸ್ತಾ ಹೋದ್ರೆ ಇನ್ನ ಇದ್ದೇ ಇರುತ್ತೆ ಸದ್ಯಕ್ಕೆ ವಿರಮಿಸ್ತೀನಿ ವಿರಮಸ್ತೀನಿ ಇಲ್ಲಿ ಏನು ಅಂತಂದ್ರೆ ಒಟ್ಟು ದೃಷ್ಟಿಕೋನದಿಂದ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ಕರ್ನಾಟಕದ ಶಾಸನ ಸಂಪತ್ತು ಅಗಾಧವಾದ್ದು ವೈವಿಧ್ಯವಾದ್ದು ವೈವಿಧ್ಯದಲ್ಲಿ ನಾವು ಮತ್ತಷ್ಟು ವೈವಿಧ್ಯವನ್ನ ಹುಡುಕಿ ಶಾಸನಗಳನ್ನ ನಾನು ಈಗ ಕೆಲವೊಂದಷ್ಟೇ ಹೇಳಿದ್ದೀನಿ ಅದರಲ್ಲೂ ನಮ್ಮಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂ ಚಿದಾನಂದ ಮೂರ್ತಿ ಅವರದು ಶಾಸನಗಳು ಕರ್ನಾಟಕ ಸಂಸ್ಕೃತಿ ಸಿ ಯು ಮಂಜುನಾಥ್ ಕನ್ನಡ ಅಭಿಜಾತ ಸಾಹಿತ್ಯ ಅಧ್ಯಯನದ ಅವಕಾಶಗಳು ಆಹ್ವಾನಗಳು ಟಿ ವಿ ವೆಂಕಟಾಚಲ ಶಾಸ್ತ್ರಿ ಕರ್ನಾಟಕದ ವೀರಗಲ್ಲುಗಳು ವೀರಗಲ್ಲುಗಳು ಆರ್ ಶೇಷಶಾಸ್ತ್ರಿಯವ್ರದು ಕರ್ನಾಟಕ ಶಿಕ್ಷಣ ಪರಂಪರೆ ಜ್ಯೋತ್ಸ್ನ ಕಾಮತ್ ಅವ್ರದು ಕರ್ನಾಟಕದ ನಾಣ್ಯ ಪರಂಪರೆ ಎ ವಿ ನರಸಿಂಹಮೂರ್ತಿಯವ್ರದು ನಮ್ಮ ಕರ್ನಾಟಕ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವ್ರದು ತುಳುನಾಡಿನ ಇತಿಹಾಸ ಕರ್ನಾಟಕ ಶಾಸನ ಸಮೀಕ್ಷೆ ಕೆ ವಿ ರಮೇಶ್ ಅವ್ರದು ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಸೂರ್ಯನಾಥ ಕಾಮತ್ ಅವ್ರದು ಗೋವಿಂದ ಪೈ ಮತ್ತೆ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಬರಹಗಳು ಇಂತಹ ಕೆಲವೊಂದು ಬರಹಗಳನ್ನ ನಾವು ಅವಲಂಬಿಸಿದ್ರೆ ಮತ್ತೆ ಶಾಸನ ಸಂಪುಟಗಳು ಆ ಅವುಗಳನ್ನೆಲ್ಲ ಅವಲಂಬಿಸಿದಾಗ ನಮ್ಗೆ ಒಂದು ಖಚಿತವಾದ ನಿರ್ಧಾರಕ್ಕೆ ಬರಕ್ ಸಾಧ್ಯ ಆಗತ್ತೆ ಮತ್ತೆ ಅಧ್ಯಯನದಲ್ಲೂ ಮತ್ತಷ್ಟು ಖಚಿತತೆ ಸಾಧ್ಯ ಆಗತ್ತೆ ಪ್ರತಿಯೊಂದು ಶಾಸನವೂ ಸಾಹಿತ್ಯ ಮೌಲ್ಯ ಇಲ್ಲದೆ ಇದ್ರು ಅದು ತನ್ನದೇ ಕಾಲದ ಬೇರೆ ಬೇರೆ ಮೌಲ್ಯಗಳನ್ನ ಹೊಂದಿರುತ್ತೆ ಆ ಎಲ್ಲಾ ಮೌಲ್ಯಗಳನ್ನು ನಾವು ಅರಿಬೇಕಂದ್ರೆ ನಮ್ಮ ಕರ್ನಾಟಕದ ಶಾಸನಗಳನ್ನ ಆಳವಾಗಿ ಮತ್ತು ವಿಸ್ತಾರದ ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಭಾಷೆ ವ್ಯಾಕರಣ ಛಂದಸ್ಸು ಅಲಂಕಾರ ನಿಘಂಟು ಹತ್ತು ಹಲವು ಕ್ಷೇತ್ರಗಳನ್ನ ಇದಕ್ಕೆ ನಾವು ತಿಳಿದಿರ್ಲೇಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಬರೀ ನಂಗೆ ಲಿಪಿ ಗೊತ್ತು ಅಷ್ಟೇ ಸಾಕು ಶಾಸ್ತ್ರಕ್ಕೆ ಅಂದ್ರೆ ಆಗಲ್ಲ ಭಾಷೆನೂ ಬೇಕಲ್ಲಿ ಭಾಷೆ ಬಂದ ಲಿಪಿ ಮೂರರ ಆಧಾರದ ಮೇಲೆ ಶಾಸನವನ್ನ ಓದಬೇಕು ಇಂತಹ ಹಿನ್ನೆಲೆಗಳಲ್ಲಿ ನಮ್ಮ ಕರ್ನಾಟಕದ ಶಾಸನ ಶಾಸ್ತ್ರದ ಅಧ್ಯಯನ ನಡೆದಿದೆ ನಡೀತಾ ಇದೆ ನಡೆಯುತ್ತೆ ಆದ್ರೆ ಅದರಲ್ಲಿ ಮತ್ತಷ್ಟು ಖಚಿತತೆ ಮತ್ತೆ ಪ್ರಾಮಾಣಿಕತೆ ಶ್ರದ್ಧೆ ಇರಬೇಕು ಅಂತ ನಾನಿಲ್ಲಿ ಒತ್ತಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಂತಹ ಒಂದು ಉಪನ್ಯಾಸವನ್ನ ನನಗೆ ಮಾಡಬೇಕು ಅಂತ ಕೇಳಿ ಅದಕ್ಕೆ ಅವಕಾಶ ಕೊಟ್ಟ ಡಾಕ್ಟರ್ ವೀಣಾ ಅವರಿಗೆ ಭಾರತೀಯ ವೈದ್ಯಕೀಯ ಬರಹರ ಬರಹಗಾರರ ಸಂಘಕ್ಕೆ ನನ್ನ ಕೃತಜ್ಞತೆಗಳನ್ನ ಹೇಳ್ತಾ ಅನಿವಾರ್ಯವಾಗಿ ಸ್ವಲ್ಪ ಲಂಬಿಸಿರುವ ಸಂಕ್ಷಿಪ್ತ ಪಕ್ಷಿ ನೋಟದ ಈ ನನ್ನ ಭಾಷಣವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರಗಳು ನಮಸ್ತೆ ನಿಮ್ಮ ನಿಮ್ಮ ಅಧ್ಯಯನದ ಅಗಾಧತೆ ನಮ್ಮ ಕನ್ನಡ ಶಾಸನಗಳಿರ್ಬೋದು ಕನ್ನಡ ಸಂಸ್ಕೃತಿ ಇರ್ಬೋದು ಇದರ ಅಗಾಧತೆಯ ಪಕ್ಷಿ ನೋಟವನ್ನ ನೀವು ಕೊಟ್ಟಿದ್ದು ನಮ್ಗೆಲ್ಲ ಈ ಕರ್ನಾಟಕ ರಾಜ್ಯೋತ್ಸವದ ಈ ತಿಂಗಳಲ್ಲಿ ಈ ಶುಭ ಗಳಿಗೆಯಲ್ಲಿ ನಮ್ಗೆಲ್ಲ ನಮ್ ನಾವೆಷ್ಟು ಶ್ರೀಮಂತರು ನಮ್ಮ ಬದುಕು ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರ ಬದುಕು ಅದನ್ನೆಲ್ಲವನ್ನ ನೀವು ನಮ್ಮ ಕಣ್ಣ ಮುಂದೆ ಆಯ್ತು ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೇನೆ ಒಂದ್ ಎರಡು ಮೂರು ಪ್ರಶ್ನೆಗಳಿದ್ರೆ ನಾವು ಅದಕ್ಕೆ ಅವಕಾಶ ಯಾಕಂದ್ರೆ ಈ ವಿಷಯಗಳು ನಾವು ಯಾವ ಸಾಮಾನ್ಯವಾಗಿ ಹೇಳ್ತೇವೆ ಯಾವುದೇ ವಿಷಯದ ಬಗ್ಗೆ ನಮ್ಗೆ ಆ ಒಂದು ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚು ಮನಸ್ಸು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದ್ರು ಒಂದು ಮಾತಿದೆ ಆದ್ರೆ ವಿಷಯದ ಅಗಾಧತೆ ಮತ್ತು ಪ್ರಸ್ತುತ ಪಡಿಸುವ ರೀತಿಗೆ ನಾವು ಆರೂವರೆಗೆ ಶುರು ಮಾಡಿದ್ರೆ ನಮ್ಗೆ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ಯಾಕಂದ್ರೆ ಇನ್ನೂ ವಿಚಾರಗಳು ತುಂಬಾನೇ ಇವೆ ನಮ್ಮ ನಮ್ಮ ರಾಜ್ಯದ ಬಗ್ಗೆ ನಮ್ಮ ಸಂಶೋಧಕರ ಬಗ್ಗೆ ನಾವು ಹೆಮ್ಮೆ ಪಡುವಂತ ವಿಚಾರಗಳನ್ನ ಹೇಳ್ಕೊಂಡು ಬಂದಿದೀರಾ ಹಾಗಾಗಿ ಪ್ರಶ್ನೆ ಕೇಳುವರು ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ಪ್ರಶ್ನೆ ಕೇಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅವ್ರೆ ಬಹಳ ಸೊಗಸಾದ ಉಪನ್ಯಾಸ ಇಡೀ ಸಾಂಸ್ಕೃತಿಕ ಕರ್ನಾಟಕದ ದರ್ಶನವನ್ನು ಮಾಡಿ ಕೊಟ್ಟಿದ್ದೀರಿ ನಾನು ಇಲ್ಲಿವರೆಗೆ ಮೂವತ್ತೈದು ಸಾವಿರ ಶಾಸನಗಳು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಲವತ್ತು ಸಾವಿರ ಅಂತ ಮತ್ತೆ ಐದು ಸಾವಿರ ಪ್ಲಸ್ ಫೈವ್ ತೌಸಂಡ್ ಎಕ್ಸ್ಟ್ರಾ ಇದ್ ಮಾಡಿದಿರಿ ಬಹಳ ಖುಷಿಯಾಗಿದೆ ನನಗೆ ನನ್ನ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಶಾಸನ ವಿಭಾಗಗಳೆಲ್ಲವೂ ರಾಜ್ಯವಾರು ಅಥವಾ ಜಿಲ್ಲಾವಾರು ಶಾಸನ ಸಂಪುಟಗಳು ತರ್ತಾ ಇವೆ ಇದು ತುಂಬಾ ಅಪಾಯಕಾರಿಯಾದ ಬೆಳವಣಿಗೆ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ದೇವರಾಜ ಅವರ ಕಲಚೋರಿಗಳ ಶಾಸನಗಳು ಅಂತ ನೋಡಿದೆ ನನಗೆ ಬಹಳ ಇಷ್ಟ ಆಯ್ತು ಹೀಗೆ ನೀವು ಈಗಾಗ್ಲೇ ಪ್ರಸ್ತಾಪ ಮಾಡಿದ್ರಿ ಈ ಪ್ರತಿ ರಾಜಮನತನಗಳ ಹಿನ್ನೆಲೆಯಲ್ಲಿ ಶಾಸನಗಳು ಬಂದ್ರೆ ಹೇಗಿರುತ್ತೆ ಅಂತ ನನ್ನ ಒಂದು ಅಲ್ಲ ಇವಾಗ ರಾಜ್ಯದ ಜಿಲ್ಲಾವಾರು ಬಂದಿ ಹಿಂದೆ ಬಂದಿದೆ ಅದು ಒಂದ್ ರೀತಿಯಲ್ಲಿ ಸೂಕ್ತವೇ ಆದ್ರೂನು ನನ್ನ ಗುರುಗಳು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಇದೇ ಮಾತನ್ನೇ ಬರೆದಿದ್ದಾರೆ ಒಂದೊಂದು ರಾಜ ಪ್ರತ್ಯೇಕವಾದ ಶಾಸನ ಸಂಪುಟ ಮಾಡಬಹುದು ಒಂದೊಂದು ರಾಜ ಮನೆತನದ್ದೇ ಮಾಡಬಹುದು ಅಂತ ಅವರೊಂದು ಸಲಹೆನೂ ಬರ್ದಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ವಿ ಪರಮಶಿವಮೂರ್ತಿ ಅವರು ಕೃಷ್ಣ ದೇವರಾಯನ ಶಾಸನಗಳು ಅಂತ ತಂದಿದ್ದಾರೆ ಪ್ರೌಢದೇವರಾಯನ ಶಾಸನಗಳು ಅಂತ ತಂದಿದ್ದಾರೆ ದೇವರಾಜ್ ಸ್ವಾಮಿ ಅವರು ಕಲಚೂರಿ ಶಾಸನ ಸಂಪುಟ ತಂದಿದ್ದಾರೆ ಕಲಚೂರಿ ಬಂದಿವೆ ಬಂದಿದೆ ಅದು ಏನು ಅಂತಂದ್ರೆ ಈಗ ನಾನು ಆಗ್ಲೇನೆ ಹೇಳದೆ ಪರಿಷ್ಕಾರ ಹೆಚ್ಚಿಗೆ ಇರಬೇಕು ಅನ್ನೋದಷ್ಟೇ ನನ್ನ ಅಷ್ಟೇ ಆದ್ರೆ ಖಂಡಿತ ನೀವು ಹೇಳಿದ್ ಸರಿನೇ ಅದು ಈಗ ತಾವು ಅಲ್ಲಿ ಮುಂಬೈ ಕರ್ನಾಟಕ ತಂದಿದ್ದೀರಲ್ಲ ಆ ರೀತಿ ಬರ್ಬೇಕಾಗಿಲ್ಲ ಅದು ತುಂಬಾ ಒಳ್ಳೆ ನನಗೆ ಭೋಜರಾಜನ ಬಗ್ಗೆ ಗೊತ್ತಿರ್ಲಿಲ್ಲ ನನಗೂ ಗೊತ್ತಿರಲಿಲ್ಲ ಅವನು ಶಿಲಾಹಾರ ದೊರೆ ಅಂತ ನಾನು ಅವನು ಉತ್ತರದವನು ಅಂತ ಅನ್ಕೊಂಡಿದ್ರಿ ನೀವು ಕಣ್ಣು ತೆರೆಸುವ ಕೆಲಸ ಮಾಡಿದ್ರಿ ವಿವಿ ಮಿರಾಶಿ ಅವರ ಶಾಸನ ಸಂಪುಟದಲ್ಲ ಶಾಸನ ಪ್ರಕಟವಾಗಿದೆ ಹೌದು ಆದ್ರೆ ಅವರು ಅದನ್ನ ತಪ್ಪಾಗಿ ಕೋಟ್ ಮಾಡ್ತಾರೆ ಅವನ್ ಭೋಜರಾಜ ಬೇರೆಯವನು ಶಿಲಹಾರ ಕನ್ನಡಿಗ ಅಂತ ಅವರು ಕೋಟ್ ಮಾಡಿದ್ರು ಯಾಕೆ ಅಂತಂದ್ರೆ ಆ ಭೋಜರಾಜ ಆಳ್ವಿಕೆ ಮಾಡಿರೋದು ಅನುಮಾನ ನಮ್ಗೆ ಆದ್ರೆ ಶಾಸನ ಹೋಗ್ತಾ ಇದೆ ಅಣ್ಣ ಆದ್ಮೇಲೆ ತಮ್ಮ ರೂಲ್ ಮಾಡೇ ಇಲ್ಲ ಅಲ್ಲಿ ಯುವರಾಜನಾಗೋ ಹೇಗೋ ಇದ್ಬಿಟ್ಟಿದ್ದೇನೆ ಅದರಿಂದ ಆಗಿರುವಂತ ಇದು ನಮ್ಗೆ ತೊಂದ್ರೆ ಆದ್ರೆ ನಿಜವಾಲೂ ಮಹತ್ವದ ಶೋಧ ಎಂ ಎನ್ ಪ್ರಭಾಕರ್ ಅಂತ ಬಾದಾಮಿ ಶಾಸನದಲ್ಲಿ ಆತ ವಾಸ್ತವದಲ್ಲಿ ಇಮ್ಮಡಿ ಪುಲಿಕೇಶಿ ಹೌದಾ ಸರ್ ಈ ವಿಷಯದಲ್ಲಿ ಹಲವಾರು ಚರ್ಚೆಗಳು ನಡೆದಿದೆ ಒಬ್ರು ಹೌದು ಅಂತ ಕಡಾಖಂಡಿತವಾಗಿ ಹೇಳಿದ್ರೆ ಇನ್ನೊಬ್ರು ಅಲ್ಲ ಅಂತಾರೆ ಈ ವಿಷಯದಲ್ಲಿ ನಮ್ಗೆ ಇಮ್ಮಡಿ ಪುಲಿಕೇಶಿನೇ ಕಪ್ಪೆ ಅರಭಟ್ಟ ಅಂತ ಸಾಧಿಸೋದಕ್ಕೆ ಯಾವುದೇ ಆಧಾರಗಳು ನಮ್ಗೆ ಇಲ್ಲ ಇವತ್ತು ಯಾಕೆ ಅಂತಂದ್ರೆ ಅವನು ಯುದ್ಧವೀರ ಆಮೇಲೆ ಇನ್ನೊಂದು ಮಹತ್ವದ ಮಾಹಿತಿ ಇದೆ ಇಲ್ಲಿ ಆ ಶಾಸನದ ಕಾಲವನ್ನ ಮೊದಲು ಪ್ರಕಟಿಸಿದವರು ಸುಮಾರು ಏಳ್ನೂರು ಅಂತ ಬರೆದಿದ್ದಾರೆ ಆದ್ರೆ ಈಚೆಗೆ ವ್ಯಾಪಕವಾಗಿ ಅದರ ಲಿಪಿಯನ್ನ ಅಧ್ಯಯನ ಮಾಡಿದ ಡಾಕ್ಟರ್ ಪಿ ಕೃಷ್ಣಮೂರ್ತಿ ಅವರು ಆ ಶಾಸನದ ಕಾಲ ಲಿಪಿ ಸ್ವರೂಪದ ದೃಷ್ಟಿಯಿಂದ ಬೇರೆ ಬೇರೆ ಶಾಸನಗಳನ್ನು ಹೋಲಿಸಿ ಎಂಟ್ನೂರು ಸುಮಾರಿಗೆ ಹಾಕಬೇಕಾಗುತ್ತೆ ಅಂತ ಬಲವಾಗಿ ತೋರಿಸಿದ್ದಾರೆ ಎಂಟ್ನೂರವರ್ಗ ಸುಮಾರಿಗೆ ಹಾಕಿದ್ರೆ ಬಾದಾಮಿ ಚಲುಕ್ಯರ ಪುಲಿಕೇಶಿ ಆಳ್ವಿಕೆ ಕಾಲ ಏನು ಆರ್ನೂರ ಒಂಬತ್ತರಿಂದ ಹೇಗೆ ಸಾಧ್ಯ ಆಗುತ್ತೆ ಸಾಧ್ಯವೂ ಇಲ್ಲ ಅದು ಒಬ್ಬ ವೀರ ಅವನ್ ಯಾರು ಈ ತರ ಒಬ್ಬ ವೀರರು ನಮಗ್ ಸಿಕ್ಕಾಪಟ್ಟೆ ಸಿಕ್ತಾರೆ ಇವಾಗ ಅಷ್ಟೇ ಅಲ್ದಿರೋ ಬಾದಾಮಿ ಪಟ್ಟದ ಕಲ್ಲು ಅಲ್ಲೆಲ್ಲ ಇರೋ ಗುಹೆಗಳಲ್ಲಿರೋ ಲೇಬಲ್ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಎಷ್ಟೋ ಜನ ವೀರರದು ಸಿಕ್ಕಾಪಟ್ಟೆ ಹೆಸರುಗಳು ಸಿಕ್ಕತ್ತೆ ಕೆಲವ್ರನ್ನ ಹೆಸರುಗಳ ಸಾಮ್ಯದ ಮೇಲೆ ಅವ್ರು ಬಾದಾಮಿ ಚಲುಕ್ಯರ ವಂಶಜರಿ ಇರಬಹುದೇನೋ ಅಥವಾ ಅವರೇ ರಾಜರು ಇರಬಹುದೇನೋ ಅಂತ ಊಹೆಗಳು ಮಾಡೋಕ್ ಹೊರಬಹುದೇ ಹೊರತು ಖಚಿತತೆ ಅನ್ನೋದು ಸಾಧ್ಯ ಇಲ್ಲ ಕಪ್ಪೆಯರ ಭಟ್ಟನ ಶಾಸನದ ಲಿಪಿಯನ್ನು ಎಂಟ್ನೂರಕ್ ತಂದಿರೋದ್ರಿಂದ ಈಗಾಗ್ಲೇನೆ ಹೌದು ಬೇರೆ ಬೇರೆ ಶಾಸನಗಳನ್ನ ಹೋಲಿಸಿ ನೋಡಿದಾಗ ವಿ ವಿ ಕೃಷ್ಣಮೂರ್ತಿ ಅವರು ಅದನ್ನ ಬರೆದಿರೋ ಸಮರ್ಪಕವಾಗಿಯೇ ಇದೆ ಹಾಗಾಗಿ ಕಷ್ಟ ಅದನ್ನ ಸಾಧಿಸೋದು ಸರ್ ಮಹಾಭಾರತದ ಕಾಲಮಾನವನ್ನ ಖಚಿತವಾಗಿ ತಿಳಿಸುವಂತ ಶಾಸನ ಐಹೊಳೆಯಲ್ಲಿದೆ ಹೌದು ಆರ್ ಅದೇ ಈಗ ನಾನು ರವಿಕೀರ್ತಿ ಶಾಸನ ತೋರ್ಸುದ್ನಲ್ಲ ಐಹೊಳೆದು ಅದೇನೆ ಅದನ್ ಬರದವ್ ರವಿಕೀರ್ತಿ ಮಹಾಭಾರತ ಸಂವತ್ಸರೆ ಅಂತಾನೆ ಬರುತ್ತೆ ಅದರಲ್ಲಿ ಕ್ರಿಸ್ತ ಶಕ ಅಷ್ಟೇ ಅಲ್ಲ ಅದರಲ್ಲಿ ರಘು ಅವನು ರವಿಕೀರ್ತಿಯ ಮಾತು ಹೇಳೋದಲ್ದಿರ ಬಾರವಿ ಮತ್ತೆ ಕಾಳಿದಾಸರ ಕಾಲ ನಿರ್ಣಯಕ್ಕೆ ನಮಗೆ ಖಚಿತವಾದ ಉತ್ತರ ಗಡಿಯ ಶಾಸನ ಆಯ್ತು ನಮ್ಗೆ ಅಷ್ಟೇ ಅಲ್ದಿರ ಆರ್ನೂರ ಎರಡರ ಮಹಾಕೂಟರ ಸ್ತಂಭ ಶಾಸನದಲ್ಲೂನು ರಘುವಂಶ ಕಾಳಿದಾಸನ ರಘುವಂಶದ ಒಂದು ಆಗಿರೋದ್ರಿಂದ ಅದು ಕಾಳಿದಾಸನ ಕಾಲ ಹಿಂದೆ ಅಂತ ಆಯ್ತು ಭಾರವಿದು ಉತ್ತರ ಗಡಿ ಹಾಕಕ್ಕೆ ಈ ಶಾಸನ ಸಹಾಯ ಮಾಡ್ತಾ ಇದೆ ಸರ್ ನಮಗೆ ಯಾಕೆ ಅಂತಂದ್ರೆ ಭಾರವಿ ಕವಿಯ ಈ ಭಾರವಿ ಕವಿ ಮತ್ತೆ ದಂಡಿ ಕವಿಯ ಮುತ್ತಜ್ಜ ಇಬ್ರು ಸ್ನೇಹಿತರಂತೆ ಹಾಗಾಗಿ ಇತಿಹಾಸದಲ್ಲಿ ಇಂತಹ ಹಲವಾರು ಖಚಿತತೆಗಳ ಸಾಧ್ಯತೆಗೆ ಈ ಶಾಸನ ಸಹಾಯ ಮಾಡಿದೆ ನಮ್ಗೆ ಖಂಡಿತವಾಗ್ಯದೇವನ ಶಾಸನ ಕನ್ನಡದಲ್ಲಿ ಸಿಗುತ್ತಂತಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸುಳ್ಳು ನಾಣ್ಯದೇವ್ ರೂಲ್ ಮಾಡಿದ್ದು ಮಿಥಿಲೆಯನ್ನ ಅಲ್ಲಿ ಕನ್ನಡ ಶಾಸನ ನಮಗ್ ಸಿಕ್ಕಿಲ್ಲ ಖಂಡಿತವಾಗ್ಲೂ ಸಿಕ್ಕಿಲ್ಲ ಏನು ಅಂತಂದ್ರೆ ಅವನು ಕನ್ನಡಿಗ ಕರ್ನಾಟಕ ಚೂಡಾಮಣಿ ಅಂತ ಹೇಳ್ಕೊಂಡಿದ್ದಾನೆ ಕನ್ನಡ ಭಾಷೆಯಲ್ಲಿ ಸಿಕ್ಕಿಲ್ಲ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಈ ಶಾಸನಗಳ ಕಂಟೆಂಟ್ ಏನಿರುತ್ತೆ ಸರ್ ಮುಖ್ಯವಾಗಿ ಈಗ ಅಷ್ಟು ದೊಡ್ಡ ದೊಡ್ಡ ನಾವು ಶಾಸನಗಳನ್ನು ನೋಡಿದೀವಿ ಚಿತ್ರಗಳಲ್ಲಿ ಇವಾಗ ಶಾಸನಗಳಲ್ಲಿ ದಾನ ಶಾಸನಗಳು ಅಂತ ಇಟ್ಕೊಳ್ಳಿ ದಾನ ಯಾರ ಕೊಡ್ತಿರ್ತಾರೆ ಅವರ ವಿವರಗಳು ಕೊಟ್ಟಿರ್ತಾರೆ ಈ ವಿಸ್ತಾರವಾಗಿ ಮತ್ತೆ ವ್ಯಕ್ತಿಯ ವರ್ಣನೆ ಇರುತ್ತೆ ಅಂತ ವ್ಯಕ್ತಿಯ ವರ್ಣನೆ ಒಬ್ಬ ರಾಜನನ್ನ ರಾಜನ ರಾಜನಿಗೆ ಸಂಬಂಧಪಟ್ಟ ಶಾಸನ ಆದ್ರೆ ರಾಜನ ವರ್ಣನೆ ಇರುತ್ತೆ ವಿಸ್ತಾರವಾಗಿ ರಾಜನ ಪೂರ್ವಿಕರ ವರ್ಣನೆಗಳಿರುತ್ತೆ ದಾನ ಕೊಟ್ಟಿರೋದು ಏನು ಅನ್ನೋದಿರುತ್ತೆ ಅದಕ್ಕೆ ಟ್ಯಾಕ್ಸ್ ಎಷ್ಟು ಟ್ಯಾಕ್ಸ್ ಕೊಡ್ಬೇಕಾ ಬಿಡ್ಬೇಕಾ ಈ ತರದ ಹಲವಾರು ವಿವರಗಳು ಸೇರಿರುತ್ತೆ ಅದು ಎಷ್ಟೋ ಬಾರಿ ತಲಕಾಡು ಗಂಗರ ಶಾಸನಗಳಲ್ಲಿ ನಮ್ಗೆ ಈಗ ಉದಾಹರಣೆಗೆ ಒಂದು ಶಾಸನ ನೂರ ತೊಂಬತ್ತೆಂಟು ಸಾಲ್ ಇದೆ ಸರ್ ಅಂದ ನೂರ ತೊಂಬತ್ತಾರು ಸಾಲು ಬರೀ ರಾಜ ಮತ್ತೆ ಅವನ ಪೂರ್ವಿಕರು ಅವ್ರ ವರ್ಣನೆ ಬಂದ್ಬಿಟ್ಟಿದೆ ಅದ್ರದ್ದು ಎರಡೇ ಕಡೆ ಕಡೆಯ ಎರಡೇ ಎರಡು ಸಾಲಗಳಲ್ಲಿ ಮಾತ್ರ ಕಂಟೆಂಟ್ ಹೇಳಿದೆ ಅದ್ರದ್ದು ಸರ್ ಇದು ನಾನು ಎಲ್ಲ ಓದಿದ್ದು ನೆನಪು ನನಗೆ ಆ ಈ ಕೆಲವೊಂದು ರಾಜರು ದಂಡಯಾತ್ರೆ ಮಾಡ್ಬೇಕಾದ್ರೆ ಅವ್ರು ಹೋಗಕ್ ಮುಂಚೆ ಅಂದ್ರೆ ಈ ಪೋರ್ಚುಗೀಸ್ ಎಸ್ಪೆಷಲಿ ಆ ಸಮುದ್ರದಲ್ಲಿ ಬರ್ಬೇಕಾದ್ರೆ ಅವರು ಆ ತಮ್ಮ ದಂಡಯಾತ್ರೆ ಪ್ರಾರಂಭಿಸಕ್ಕೂ ಮುಂಚೆ ಕೆಲವೊಂದು ಶಾಸನ ತರ ಮಾಡ್ಕೊಂಡು ಅದನ್ನ ಹಡಗಿನಲ್ಲಿ ಹೇರ್ಕೊಂಡು ಯಾವ್ದೋ ದ್ವೀಪದ ಮೇಲೆ ಗೆದ್ದು ಅಲ್ಲಿ ಅದನ್ನ ಒಳಗು ಬರ್ತಾ ಇದಾರಂತೆ ಇದೆಷ್ಟು ಸುಳ್ಳಂದ್ರೆ ಸುಳ್ಳೇಬೇಡಿ ಯಾಕಂದ್ರೆ ನಿಮ್ ನೀವ್ ಅದ್ರಲ್ಲಿ ಪಂಡಿತರು ಹಾಗಾಗಿ ನನ್ನ ಕ್ಯೂರಿಯಸಿಟಿ ಏನಂದ್ರೆ ಏನು ಕೆಲವೊಂದು ಇನ್ಕಂಪ್ಲೀಟ್ ಶಾಸನಗಳು ಇರ್ಬೋದಾ ಯಾಕಂದ್ರೆ ಅಲ್ಲಿ ಡೇ ಅಥವಾ ಕಾಲ ಖಂಡಿತ ಆ ತರದ್ದಿದೆ ಇನ್ಕಂಪ್ಲೀಟ್ ಎಷ್ಟೋ ಬಾರಿ ಕಾಲಮಾನಗಳು ಸಿಕ್ಕದೇ ಇರಬಹುದು ಕಾಲಮಾನ ಈಗ ತೇದಿ ಇಲ್ಲ ಅಂತಂದ್ರೆ ಲಿಪಿ ಆಧಾರದ ಮೇಲೆ ನಿಷ್ಕರ್ಷೆ ಮಾಡ್ತೀವಿ ಎಷ್ಟೋ ಬಾರಿ ನಮಗ್ ಸಿಕ್ಕದೇ ಇರಬಹುದು ಅಥವಾ ಕೆತ್ತಿಲ್ದೇ ಇರೋ ಇನ್ಕಂಪ್ಲೀಟ್ ಶಾಸನಗಳು ಧಾರಾಳವಾಗಿದೆ ಇವಾಗ ನಾನು ಆಗ್ಲೇ ಒಂದು ನಂದಿ ಶಾಸನ ಅಂತ ತೋರಿಸ್ದೆ ಒಂದು ಆಗ್ಲೇ ಅದ್ರಲ್ಲಿ ವಿಷಯನೇ ಕಂಪ್ಲೀಟ್ ಆಗಿಲ್ಲ ಕೆತ್ತಿರೋದೆ ಅಷ್ಟು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ನೋಡಿ ತೋರಿಸ್ತೀನಿ ನಿನ್ನೊಂದ್ಸಲ ನೋಡಿ ಈ ಶಾಸನ ಇದೆಯಲ್ಲ ಇನ್ಕಂಪ್ಲೀಟೇ ಇದು ವಿಷಯವೇ ಇನ್ಕಂಪ್ಲೀಟ್ ಕೆತ್ತಿದಾನೆ ಯಾಕೆ ಅಂದ್ರೆ ಇದು ಇನ್ಕಂಪ್ಲೀಟ್ ಅಂತಾನೆ ಹೇಳಬೇಕು ಪೂರ್ತಿ ಮುಂದುವರೆದೇ ಇಲ್ಲ ಆದ್ರೆ ಕ್ಲೀನ್ ಆಗಿ ಟ್ರಿಮ್ ಮಾಡ್ಕೊಂಡ್ ನೋಡಿ ಅವನ್ ಸುತ್ತಲೂ ಹಾಗೆ ಕೆತ್ತಿದ್ದಾನೆ ಏನಕ್ಕೆ ಆ ತರ ಆಯ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇನ್ಕಂಪ್ಲೀಟ್ದು ಇರುತ್ತೆ ವಿಷಯದ್ದು ಅದನ್ನ ನಾವು ಸಂದರ್ಭದ ಮೇಲೆ ಈ ತರ ಇದ್ದಿರ್ಬೇಕು ಅಂತ ಒಂದು ಊಹೆ ತರ ಮಾಡ್ಕೋಬೇಕು ಊಚೆ ಊಹೆಯಿಂದ ಬರೀಬೇಕಾಗತ್ತಂತ ಟೈಮ್ ಅಲ್ಲಿ ಆದ್ರೆ ಊಹೆ ಅನ್ನೋದನ್ನು ನಾವು ಅದಕ್ಕಾದ್ರೂ ಒಂದು ಚೂರಾದ್ರೂ ಎವಿಡೆನ್ಸ್ ಇಟ್ಕೊಂಡು ಊಹೆ ಆಗಿ ಬರೀಬೇಕೆ ಹೊರತು ಬರೀ ಕಪೋಲ ಕಲ್ಪಿತ ಊಹೆ ಸರ್ ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಇದೊಂಥರ ಒಂದ್ ಯಾವ್ದೋ ಹಾಲಿವುಡ್ ಮೂವಿ ನೋಡದಂಗ ಅನಿಸ್ತಾ ಇತ್ತು ನನಗೆ ಯಾವ್ದೋ ಕೆಲವೊಂದು ಕುರುಹುಗಳನ್ನ ನಾವು ಹುಡ್ಕೊಂಡು ಹೋಗಿ ಕೊನೆಗೆ ನಿಧಿನ ತಲುಪದಂಗೆ ಬಟ್ ನಾ ಪ್ರತಿಯೊಂದು ಕುರುಹುನೇ ಒಂದು ನಿಧಿ ಅನಿಸ್ತು ಈಗ ನಿಮ್ಮ ಒಂದು ಪೂರ್ತಿ ಉಪನ್ಯಾಸ ಕೇಳದ ಮೇಲೆ ನಿಧಿಯನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ 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 ತುಂಬಾ ತುಂಬಾ ಚೆನ್ನಾಗಿ ಧನ್ಯವಾದಗಳು ಇದು ಸಿಂಹ ಕಟಾಂಜನ ಶಾಸನ ಇದೆಯಲ್ಲ ತಾಲಗುಂದಲ್ಲಿ ಅದು ನಮ್ಮ ಹಾಲ್ಮಿಡಿಕಿಂತ ಒಂದು ಮೂವತ್ತಿಂದ ಅರವತ್ತು ಎಪ್ಪತ್ತು ವರ್ಷ ಇನ್ನ ಹಿಂದೆ ಅಂತ ಹೇಳಿದ್ರಿ ಹೌದು ಅದೇ ಅದು ಹೇಗೆ ಅದು ಸ್ವರೂಪ ಲಿಪಿ ಸ್ವರೂಪ ಎಂತರ ಏಕೆಂದ್ರೆ ಮಳಪಳ್ಳಿ ಶಾಸನ ಇದೆಯಲ್ಲ ಶಿಕಾರಿಪುರದಲ್ಲಿ ಇನ್ನೊಂದು ಬ್ರಾಹ್ಮಿ ಸಂಸ್ಕೃತ ಪ್ರಾಕೃತ ಮತ್ತೆ ಸಂಸ್ಕೃತ ಭಾಷೆಗಳ ಮಿಶ್ರಣ ಬ್ರಾಹ್ಮಿ ಲಿಪಿ ಇದು ಮಳಪಳ್ಳಿ ಶಾಸನ ಇದೆ ಒಂದು ಶಿಕಾರಿಪುರದಲ್ಲಿ ಎಪಿಗ್ರಾಫಿಯಾ ಕರ್ನಾಟಕ ನಲ್ಲಿ ಪಬ್ಲಿಷ್ ಆಗಿದೆ ಅದರ ಲಿಪಿ ಇದ್ರ ಲಿಪಿ ಸ್ಪಷ್ಟವಾಗಿ ಹೋಲ್ತಾ ಇದೆ ನಮ್ಗೆ ಯಾವುದೇ ರೀತಿಯಿಂದನೂ ಏಳನೇ ಶತಮಾನದ ಶಾಸನ ಖಂಡಿತ ಇದಲ್ಲ ಲಿಪಿ ಮಳಪಳ್ಳಿ ಶಾಸನಕ್ಕೆ ಖಚಿತವಾಗಿ ಹೋಲ್ತಾ ಇದೆ ಇದು ಓಕೆ ಸರ್ ಆಮೇಲೆ ಲ್ಯಾಂಗ್ವೇಜ್ ವೈಸ್ ಈ ತಾಲಗುಂಡ ಶಾಸನ ಲ್ಯಾಂಗ್ವೇಜ್ ವೈಸ್ ಹೇಳಬೇಕು ನಾವು ಕೊಟ್ಟಾರ್ ಆ ತರದ್ದೆಲ್ಲ ಶಬ್ದ ಬರ್ತಾ ಇದೆ ಅದರಿಂದ ಇದು ಕನ್ನಡ ಸಂಸ್ಕೃತ ಅಂತಾನೆ ಹೇಳಬೇಕು ಆದ್ರೆ ತುಂಬಾ ಡ್ಯಾಮೇಜ್ ಆಗಿದೆ ಅದೊಂದೇ ನಮಗ್ ವಿಷಾದದ ಸಂಗತಿ ಓಕೆ ಸರ್ ಥ್ಯಾಂಕ್ ಯು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಸ್ವಲ್ಪ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಇಂಟರ್ನೆಟ್ ಇಶ್ಯೂ ತೊಂದರೆ ಕೊಟ್ಟಿದೇನೋ ನನ್ಗೆ ಗೊತ್ತಿಲ್ಲ ನಮ್ಗೆ ಇಲ್ಲಿ ಸ್ವಲ್ಪ ತೊಂದರೆ ಆಯ್ತು ಆ ಕಾರ್ತಿಕ್ ನಿಮ್ಮ ಸಂಶೋಧನೆ ನಿಮ್ಮ ಆ ಒಂದು ಶ್ರಮ ನೀವು ಆ ಕೆಲಸಕ್ಕೆ ಕೊಟ್ಟಿರುವಂತ ನಿಮ್ಮ ಪೂರ್ತಿ ಶ್ರಮವನ್ನು ಆಗ್ತಿರೋದು ನಮ್ಗೆಲ್ಲ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಈ ಯುವ ಜನತೆ ನಿಮ್ಮ ಒಂದು ಉತ್ಸಾಹ ಒಂದ್ ನಮ್ಮ ಐತಿಹ್ಯವನ್ನು ತಿಳಿದುಕೊಳ್ಳೋದ್ರಲ್ಲಿರುವ ಪ್ರೀತಿ ನಮ್ಗೆಲ್ಲ ಅದು ಹೆಮ್ಮೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ಅನಂತಾನಂತ ಧನ್ಯವಾದಗಳನ್ನ ಹೇಳ್ತೇನೆ ನಿಮ್ಮ ಕೆಲಸ ಚೆನ್ನಾಗಿ ನಡೀಲಿ ಸಾಗ್ಲಿ ನಿಮ್ಗೆ ತೃಪ್ತಿ ಕೊಡುವಂತ ಕೆಲಸಗಳು ಮುಂದಕ್ಕೆ ಆಗ್ಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಅನಂತಾನಂತ ಧನ್ಯವಾದಗಳು ಮತ್ತೊಮ್ಮೆ ಭೇಟಿ ಆಗೋಣ ನಿಮ್ಗೆ ಶುಭವಾಗ್ಲಿ ನಮಸ್ತೆ ನಮಸ್ತೆ